ನೋಡಿ ಸ್ನೇಹಿತರೆ, ಈಗ ನಾವು ಏನು ನೋಡಬೇಕಾಗಿದೆ ಅಂದ್ರೆ ಅಕ್ಷಾಂಶ ಮತ್ತು ರೇಖಾಂಶದ ಬಗ್ಗೆ ಅಧ್ಯಯನ ಮಾಡಬೇಕಾಗಿದೆ. ಏನು ಅಕ್ಷಾಂಶ? ಅಕ್ಷಾಂಶ ಮತ್ತು ರೇಖಾಂಶ, ಹೌದಾ? ಈಗ ಈ ಅಕ್ಷಾಂಶ ಮತ್ತು ರೇಖಾಂಶ ಏನಿದೆಯಲ್ಲ, ಅಕ್ಷಾಂಶಗಳಿಗೆ ನಾವು ಏನಂತ ಕರಿತೇವೆ ಅಂದರೆ ಲ್ಯಾಟಿಟ್ಯೂಡ್ಸ್ ಅಂತ ಕರಿತೇವೆ ಸ್ನೇಹಿತರೆ. ಆಮೇಲೆ ನೆಕ್ಸ್ಟು ರೇಖಾಂಶಗಳಿಗೆ ಲಾಂಜಿಟ್ಯೂಡ್ಸ್ ಅಂತ ಕರಿತೇವೆ, ಹೌದಾ? ಲ್ಯಾಟ್ ಲಾಂಗ್ ಅಂದ್ರೆ ಅಕ್ಷಾಂಶ ಅಂದರೆ ಲ್ಯಾಟಿಟ್ಯೂಡ್, ರೇಖಾಂಶ ಅಂದರೆ ಲಾಂಜಿಟ್ಯೂಡ್ಸ್ ಅಂತ ಕರಿತೇವೆ ಸ್ನೇಹಿತರೆ. ಹಾಗಾದರೆ ಈ ಅಕ್ಷಾಂಶ ಮತ್ತು ರೇಖಾಂಶಗಳ ಪಾತ್ರ ಏನಿದೆ, ಇವು ನಮಗೆ ಯಾಕೆ ಬೇಕಾಗತ್ತೆ, ಇದರ ಅವಶ್ಯಕತೆ ಏನಿದೆ ಅನ್ನುವಂಥದ್ದು ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಯಾಕಂದ್ರೆ ಈ ಅಕ್ಷಾಂಶ ಮತ್ತು ರೇಖಾಂಶ ನಮಗೆ ಗೊತ್ತಾದರೆ ಸ್ನೇಹಿತರೆ, ಇದರಿಂದ ನಾವು ಏನು ತಿಳ್ಕೊಬಹುದು ಅಂದ್ರೆ ಸಮಯದ ಪರಿಕಲ್ಪನೆ ನಾವು ತಿಳ್ಕೊಬಹುದು, ಮತ್ತು ಭೂಮಿಯ ಮೇಲೆ ಇರುವ ಯಾವುದೇ ಒಂದು ನಿರ್ದಿಷ್ಟ ಪ್ರದೇಶವನ್ನು ನಾವು ಗುರುತಿಸಲಿಕ್ಕೆ ಇವುಗಳು ನಮಗೆ ಸಹಾಯವಾಗ್ತವೆ, ಹೌದಾ? ಸೊ ಹಾಗಾದರೆ ಈ ಎರಡರಲ್ಲಿ ಫಸ್ಟಿಗೆ ನಾವು ಏನು ನೋಡಬೇಕಾಗತ್ತೆ ಅಂದರೆ ಅಕ್ಷಾಂಶಗಳನ್ನು ನಾವು ನೋಡೋಣ. ಏನು ನೋಡೋಣ? ಅಕ್ಷಾಂಶ. ಈಗ ಸೈಡ್ ಹೆಡ್ಡಿಂಗ್ ಹಾಕ್ಕೊಳ್ಳಿ, ಏನು ಅಕ್ಷಾಂಶ, ಹೌದಾ? ಹಾಗಾದರೆ ಅಕ್ಷಾಂಶ ಅಂದರೆ ಏನು? ಅಕ್ಷಾಂಶ ಅಂದ್ರೆ ಕಾಲ್ಪನಿಕ ರೇಖೆಯು, ಯಾವ ರೇಖೆ? ಕಾಲ್ಪನಿಕ. ಅಕ್ಷಾಂಶ ಅಂದ್ರೆ ಏನಾಗಿರುತ್ತೆ ಅಂದರೆ ಸ್ನೇಹಿತರೆ, ಕಾಲ್ಪನಿಕ ರೇಖೆ. ಇವುಗಳನ್ನು ನಾವು ಕಾಲ್ಪನಿಕ ರೇಖೆ ಅಂತ ಕರಿತೇವೆ. ಹಾಗಾದರೆ ಈಗ ಈ ಕಾಲ್ಪನಿಕ ರೇಖೆಗಳು ಏನಿದಾವಲ್ಲ, ಈ ರೇಖೆಗಳನ್ನು ನಮಗೆ ಮೊಟ್ಟ ಮೊದಲಿಗೆ ಈ ರೇಖೆಗಳ ಬಗ್ಗೆ ಪರಿಕಲ್ಪನೆ ಕೊಟ್ಟಂಥ ವ್ಯಕ್ತಿ ಯಾರಿದ್ದಾರೆ ಅಂದರೆ ಹಿಪ್ಪಾರ್ಕಸ್. ಯಾರಿದ್ದಾರೆ? ಹಿಪ್ಪಾರ್ಕಸ್ ಅನ್ನುವಂಥ ವ್ಯಕ್ತಿ ಮೊಟ್ಟ ಮೊದಲಿಗೆ ಈ ಅಕ್ಷಾಂಶಗಳನ್ನು ಬಳಕೆ ಮಾಡಿರುವಂಥ ವ್ಯಕ್ತಿ ಸ್ನೇಹಿತರೆ, ಹೌದಾ? ಸೊ ಹಾಗಾದರೆ ಈಗ ಈ ಅಕ್ಷಾಂಶಗಳು ಎದಕ್ಕೆ ಬೇಕಾಗಿದೆ ನಮಗೆ? ಅಕ್ಷಾಂಶಗಳು ಎದಕ್ಕೆ ಬೇಕಾಗಿದೆ ಅಂದರೆ ಭೂಮಿಯ ಮೇಲೆ ಇರುವ ಯಾವುದೇ ಒಂದು ನಿರ್ದಿಷ್ಟ ಸ್ಥಳವನ್ನು ಗುರುತಿಸಲಿಕ್ಕೆ ಈ ಅಕ್ಷಾಂಶಗಳು ನಮಗೆ ಸಹಾಯವಾಗುತ್ತವೆ. ಸೊ ಯಾಕೆ ಇಂಪಾರ್ಟೆಂಟ್ ಇವು? ಭೂಮಿಯ ಮೇಲೆ ಇರುವ, ಎದರ ಮೇಲೆ ಇರುವ? ಭೂಮಿಯ ಮೇಲೆ ಇರುವ ಯಾವುದೇ ಒಂದು ಸ್ಥಳವನ್ನು ಗುರುತಿಸಲು ಅಕ್ಷಾಂಶಗಳು ನಮಗೆ ಏನಾಗುತ್ತವೆ? ಸಹಾಯವಾಗುತ್ತವೆ, ಹೌದಾ? ಸೊ ಹಾಗಾದರೆ ಈಗ ಯಾವುದೇ, ಈಗ ನೋಡಿ, ಫಾರ್ ಎಕ್ಸಾಂಪಲ್ ನೀವು ಬೇಕಾದ ಒಂದು ಊರು ತಗೋರಿ, ಅಥವಾ ಯಾವುದೇ ಒಂದು ದೇಶ ತಗೋರಿ, ಅಥವಾ ಯಾವುದೇ ಒಂದು ವಿಲೇಜ್ ತಗೋರಿ, ಅದು ಇಷ್ಟು ಅಕ್ಷಾಂಶದಲ್ಲಿ ಬರುತ್ತೆ ಅಂತ ನಾವು ಹೇಳಬೇಕಾದ್ರೆ ನಮಗೆ ಈ ಅಕ್ಷಾಂಶಗಳ ಅವಶ್ಯಕತೆ ಭಾಳಷ್ಟು ಇದೆ ಸ್ನೇಹಿತರೆ. ಸೊ ನೀವು ಇಷ್ಟೇ ನೆನ್ಪಿಟ್ಕೊಳ್ಳಿ, ಅಕ್ಷಾಂಶ ಅಂದರೆ ಕಾಲ್ಪನಿಕ ರೇಖೆ, ಮೊಟ್ಟ ಮೊದಲಿಗೆ ಬಳಕೆ ಮಾಡಿದ ವ್ಯಕ್ತಿ ಹಿಪ್ಪಾರ್ಕಸ್. ಹಾಗಾದರೆ ಅಕ್ಷಾಂಶಗಳನ್ನು ನಾವು ಯಾಕೆ ಬಳಕೆ ಮಾಡ್ತೇವೆಂದರೆ ಭೂಮಿಯ ಮೇಲೆ ಇರುವ ಯಾವುದೇ ಒಂದು ನಿರ್ದಿಷ್ಟ ಸ್ಥಳವನ್ನು ಗುರುತಿಸಲಿಕ್ಕೆ ಈ ಅಕ್ಷಾಂಶಗಳನ್ನು ನಾವು ಬಳಕೆ ಮಾಡ್ತೇವೆ ಸ್ನೇಹಿತರೆ, ಗೊತ್ತಾಯ್ತಾ? ಸೊ ಹಾಗಾದರೆ ಈಗ ನೆಕ್ಸ್ಟ್ ನಾವು ಅಕ್ಷಾಂಶ, ಇದರ ಅರ್ಥ ಏನು? ಅಕ್ಷಾಂಶದ ಅರ್ಥ ಏನು, ಹೌದಾ? ಈಗ ನೋಡಿ, ಇದಕ್ಕೊಂದು ಡೆಫಿನಿಷನ್ ಕೊಡಬೇಕಾಗತ್ತೆ. ನೀವೆಲ್ಲರೂ ಕೂಡ ಈ ಡೆಫಿನಿಷನ್ನು ಕೂಡ ನೆನ್ಪಿಟ್ಕೋಬೇಕು, ಮತ್ತು ಒಂದು ಕಡೆಗೆ ಏನು ಮಾಡ್ಕೋಬೇಕಾಗತ್ತೆ, ನೋಟ್ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ ಸ್ನೇಹಿತರೆ, ಈಗ ಇದು ನಮ್ಮ ಭೂಮಿ ಇದೆ ಅಂತ ತಿಳ್ಕೊಳ್ಳಿ. ಏನಿದೆ? ಭೂಮಿ, ಹೌದಾ? ಸೊ ಈಗ ಈ ಭೂಮಿಯ ಮೇಲೆ ನಾವು ಏನು ಮಾಡಬೇಕಾಗಿದೆ ಅಂದ್ರೆ ಈ ರೇಖೆಗಳನ್ನು ನಾವು ತೋರಿಸ್ಬೇಕಾಗಿದೆ. ಫಸ್ಟಿಗೆ ಈ ಭೂಮಿಯ ಮೇಲೆ ಈ ರೇಖೆಗಳನ್ನು ನಾವು ನೋಡೋಣ. ಈಗ ಇದು ಒಂದು ಲೈನ್ ಹೇಳಿದ್ದೇವೆ ನಾವು, ಇದಕ್ಕೆ ನಾವು 0 ಡಿಗ್ರಿ ಭೂಮಧ್ಯ ರೇಖೆ, ಭೂಮಧ್ಯ ರೇಖೆ ಅಂತ ಕರೆಯೋಣ. ಯಾವ ರೇಖೆ? ಭೂಮಧ್ಯ ರೇಖೆ. ಅಥವಾ ನಾವು ಇದಕ್ಕೆ 0 ಡಿಗ್ರಿ ಅಕ್ಷಾಂಶ ಅಂತ ಕೂಡ ಕರಿತೇವೆ, ಅಥವಾ 0 ಡಿಗ್ರಿ ಇಕ್ವೇಟೋರಿಯಲ್ ಲೈನ್ ಅಂತ ಕೂಡ ಕರಿತೇವೆ ಸ್ನೇಹಿತರೆ, ಇದಕ್ಕೆ, ಹೌದಾ? ಸೊ ಹಾಗಾದರೆ ಈಗ ಇಲ್ಲಿ ನೋಡಿ, ಈ ಭಾಗದ ಕಡೆಗೆ ನಮಗೆ ಈ ಕಡೆಗೆ ಏನಿದೆ, ಇಲ್ಲಿ ಪಶ್ಚಿಮ ಇದೆ ಭೂಮಿಯ ಮೇಲೆ, ಇದು ಪಶ್ಚಿಮ, ಹೌದಾ? ಈ ಕಡೆಗೆ ಏನಿದೆ ನಮಗೆ? ಪೂರ್ವ. ಈಗ ನೋಡಿ, ಈಗ ಇಲ್ಲಿ ಏನಾಗತ್ತೆ ಅಂದ್ರೆ ಈ ಅಕ್ಷಾಂಶಗಳು ನಾವು ಇದನ್ನು ಅಬ್ಸರ್ವೇಷನ್ ಮಾಡಿದಾಗ ಇಲ್ಲಿ ನೋಡಿ, ಈಗ ಪೂರ್ವದಿಂದ ಪಶ್ಚಿಮಕ್ಕೆ ನಾವು ಹಿಂಗೆ ಲೈನ್ ಹೊಡಿಬೇಕಾಗತ್ತೆ ಸ್ನೇಹಿತರೆ. ಈ ರೀತಿ ನೀವು ಕೂಡ ಅಲ್ಲಿ ನೋಟ್ಬುಕ್ದಲ್ಲಿ ಈ ಲೈನನ್ನು ಡ್ರಾ ಮಾಡ್ಕೊಳ್ಳಿ. ಈ ರೀತಿ ಇವೆಲ್ಲ ನಮಗೆ ಏನಿರ್ತಾವೆ ಅಂದ್ರೆ ಅಕ್ಷಾಂಶಗಳ ಈ ರೀತಿ ಇರ್ತವೆ ಅಕ್ಷಾಂಶಗಳು. ನೀವು ನೋಡಿ, ನಿಮ್ಮ ಕಡೆಗೆ ಒಂದು ಗ್ಲೋಬ್ ಅಥವಾ ಭೂಮಿಯ ಮೇಲೆ ನಾವು ಇವುಗಳನ್ನು ನಾವು ಫೈಂಡ್ ಔಟ್ ಮಾಡ್ಬೋದು, ಆದರೆ ರಿಯಲ್ ನಮ್ಮ ಭೂಮಿಯ ಮೇಲೆ ಇವು ಯಾವ ಲೈನ್ಗಳು ನಮಗೆ ಕಾಣಂಗಿಲ್ಲ,
ಅದಕ್ಕೆ ನಾವು ಇದನ್ನು ಕಾಲ್ಪನಿಕ ಅಂತ ಕರೆದಿದ್ದೇವೆ ಸ್ನೇಹಿತರೆ. ಹಾಗಾದರೆ ಇದೇ ಲೈನ್ಗಳನ್ನು ನಾವು ಈ ಕಡೆಗೆ 0 ಡಿಗ್ರಿಯಿಂದ ಮೇಲೇನು ಕೂಡ ಇದೇ ರೀತಿ ಈ ಲೈನನ್ನು ಎಳಿತೇವೆ ನಾವು. ಸೊ ಈ ರೀತಿ ನೀವು ಡ್ರಾ ಮಾಡ್ಕೊಳ್ಳಿ ಸ್ನೇಹಿತರೆ. ಇವುಗಳು ಏನಂದ್ರೆ ಅಕ್ಷಾಂಶಗಳು ಆಗಿರ್ತವೆ. ಏನಾಗಿರ್ತವೆ ಇವು? ಅಕ್ಷಾಂಶಗಳು, ಹೌದಾ? ಸೊ ಹಾಗಾದರೆ ಈಗ ನೋಡಿ, ಇವೆಲ್ಲ ನಮಗೆ ಏನಾಗಿದ್ದಾವೆ ಅಂದ್ರೆ ಅಕ್ಷಾಂಶಗಳು ಆಗಿದ್ದಾವೆ. ಏನಾಗಿದ್ದಾವೆ? ಅಕ್ಷಾಂಶ. ಈಗ ಈ 0 ಡಿಗ್ರಿ ಅಕ್ಷಾಂಶದಿಂದ ಇಲ್ಲಿ ನಮಗೆ 1, 2, 3, 4 ಈ ರೀತಿ ಈ ಲಾಸ್ಟ್ ಲೈನ್ ಏನಿದೆ ಅಲ್ಲ ಸ್ನೇಹಿತರೆ, ಇಲ್ಲಿವರೆಗೆ 90 ಅಕ್ಷಾಂಶಗಳು ಬರ್ತವೆ ನಮಗೆ. ಎಷ್ಟು? 90 ಡಿಗ್ರಿ ಅಕ್ಷಾಂಶ. ಅಂದರೆ ಇವುಗಳು ನಮಗೆ ಹಿಂಗೆ ಅಡ್ ಲೈನ್ಸ್ ಏನಿದಾವಲ್ಲ ಈ ರೀತಿ ಈ 0 ಡಿಗ್ರಿಯಿಂದ ಕೆಳಗಡೆಗೆ 90 ಬರ್ತವೆ. ಆಮೇಲೆ 0 ಡಿಗ್ರಿ ಭೂಮಧ್ಯ ರೇಖೆಯಿಂದ ಮೇಲೇನು ಕೂಡ ಇಲ್ಲಿನೂ ಕೂಡ ನಮಗೆ 1, 2, 3, 4 ಹಿಂಗೆ ಇಲ್ಲಿವರೆಗೆ ನಮಗೆ ಎಷ್ಟು ಬರ್ತಾವೆ ಅಂದರೆ 90 ಬರ್ತವೆ. 90 ಅಕ್ಷಾಂಶ, ಹೌದಾ? ಹಾಗಾದರೆ ಈಗ ಇಲ್ಲಿ ನೋಡಿ, ಈ 0 ಡಿಗ್ರಿಯಿಂದ ಮೇಲಿನ ಭಾಗಕ್ಕೆ ನಾವು ಉತ್ತರಾರ್ಧ ಗೋಳ ಅಂತ ಕರಿತೇವೆ, ಅಥವಾ ಉತ್ತರದ ಅಕ್ಷಾಂಶ ಅಂತ ಕರಿತೇವೆ ಸ್ನೇಹಿತರೆ. 0 ಡಿಗ್ರಿಯಿಂದ ಕೆಳಗಡೆಗೆ ನಾವು ದಕ್ಷಿಣಾರ್ಧ ಗೋಳ ಅಂತ ಕರಿತೇವೆ ಈ 0 ಡಿಗ್ರಿ ಅಕ್ಷಾಂಶದಿಂದ. ಸೊ ಹಾಗಾಗಿ ದಕ್ಷಿಣಾರ್ಧ ಗೋಳದಲ್ಲಿ 90 ಅಕ್ಷಾಂಶಗಳಿದ್ದಾವೆ, ಉತ್ತರಾರ್ಧ ಗೋಳದಲ್ಲಿ ಎಷ್ಟಿದ್ದಾವೆ? 90 ಇದ್ದಾವೆ. ಈಗ ಈ ರೀತಿ ಇದ್ದಾಗ ನಾವು ಇದನ್ನು ಒಂದು ಡೆಫಿನಿಷನ್ ಕೊಡಬೇಕಾಗಿತ್ತಲ್ಲ, ಏನು ಕೊಡಬೇಕಾಗಿತ್ತು? ಇಲ್ಲಿ ನೋಡಿ, ಅಕ್ಷಾಂಶ ಅಂದ್ರೆ ಏನಂದ್ರೆ ಸ್ನೇಹಿತರೆ, ಭೂಮಧ್ಯ ರೇಖೆಗೆ ಸಮಾನಾಂತರವಾಗಿ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆಯಲ್ಪಡುವ ಕಾಲ್ಪನಿಕ ರೇಖೆಗಳಿಗೆ ಅಕ್ಷಾಂಶಗಳು ಎಂದು ಕರೆಯುವರು. ಗೊತ್ತಾಯ್ತಾ? ಪೂರ್ವದಿಂದ ಪಶ್ಚಿಮಕ್ಕೆ ಭೂಮಧ್ಯ ರೇಖೆಗೆ ಸಮಾನಾಂತರವಾಗಿ ಎಳೆಯಲ್ಪಡುವ ಕಾಲ್ಪನಿಕ ರೇಖೆಗಳಿಗೆ ಏನಂತ ಕರಿತೇವೆ? ಅಕ್ಷಾಂಶ ಅಂತ ಕರಿತೇವೆ. ಬೇಕಾದರೆ ಇನ್ನೊಮ್ಮೆ ಬರೆದುಕೊಳ್ಳಿ ಸ್ನೇಹಿತರೆ. ಅಲ್ಲಿ ಅಕ್ಷಾಂಶ ಅಂದ್ರೆ ಏನು? ಪೂರ್ವದಿಂದ ಪಶ್ಚಿಮಕ್ಕೆ ಭೂಮಧ್ಯ ರೇಖೆಗೆ ಸಮಾನಾಂತರವಾಗಿ ಎಳೆಯಲ್ಪಡುವ ಈ ಕಾಲ್ಪನಿಕ ರೇಖೆಗಳಿಗೆ ಏನಂತ ಕರಿತೇವೆ ನಾವು? ಅಕ್ಷಾಂಶ ಅಂತ ಕರಿತೇವೆ. ಗೊತ್ತಾಯ್ತಾ? ಸೊ ಹಾಗಾದ್ರೆ ಈಗ ನೋಡಿ, ಈ ಪ್ರತಿ ಒಂದು ಅಕ್ಷಾಂಶಗಳ ನಡುವೆ, ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶದ ನಡುವೆ ಎಷ್ಟು ಅಂತರ ಇದೆ ನೋಡಿ ಸ್ನೇಹಿತರೆ. ಒಂದು ಅಕ್ಷಾಂಶದಿಂದ ಇಲ್ಲಿ ನೋಡಿ, ಇಲ್ಲಿದಿಂದ ಇಲ್ಲಿವರೆಗೆ ಒಂದು ಅಕ್ಷಾಂಶ, ಪ್ರತಿ ಒಂದು ಅಕ್ಷಾಂಶಗಳ ನಡುವೆ ಎಷ್ಟು ಅಂತರ ಇರುತ್ತೆ ಅಂದ್ರೆ 110.4 ಕಿಲೋಮೀಟರ್ ಅಂತರ ಇರುತ್ತೆ ಪ್ರತಿ ಒಂದು ಅಕ್ಷಾಂಶಗಳ ನಡುವಿನ ಅಂತರ. ನಿಮ್ಮ ಕ್ವಶನ್ಸ್ ಕೇಳ್ತಾರೆ, ಪ್ರತಿ ಒಂದು ಅಕ್ಷಾಂಶಗಳ ನಡುವೆ ಇರುವಂತ ಅಂತರ ಎಷ್ಟಿರುತ್ತೆ ಅಂತ ಕೇಳ್ತಾರೆ. ಅವಾಗ ನೀವು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ, ಪ್ರತಿ ಒಂದು ಅಕ್ಷಾಂಶಗಳ ನಡುವೆ ಇರುವಂತ ಅಂತರ 110.4 ಕಿಲೋಮೀಟರ್ ಇರುತ್ತೆ ಅಂತ ನೀವು ಹೇಳಬೇಕಾಗತ್ತೆ. ಗೊತ್ತಾಯ್ತಾ? ಸೊ ಹಾಗಾದ್ರೆ ಈಗ ಇಲ್ಲಿ ನೋಡಿ, ನಮಗೆ ಉತ್ತರಾರ್ಧ ಗೋಳದಲ್ಲಿ ಈಗ ನಾವು ಭೂಮಿಯನ್ನು ಏನ್ ಮಾಡಿದ್ದೇವೆ ಸ್ನೇಹಿತರೆ, ಇದು ನಮ್ಮ ಭೂಮಿ ಇತ್ತು, ಹೌದು ತಾನೆ? ಏನಿತ್ತು? ಭೂಮಿ. ಈಗ ಈ ನಮ್ಮ ಭೂಮಿಯನ್ನು ನಾವು ಏನ್ ಮಾಡಿದ್ದೇವೆ, ಇಲ್ಲಿ ಈ 0 ಡಿಗ್ರಿ ಏನಿದೆ ಅಲ್ಲ, ಈ 0 ಡಿಗ್ರಿ ಅಕ್ಷಾಂಶ, ಈ 0 ಡಿಗ್ರಿಯಿಂದ ಮೇಲಿದ್ದಕ್ಕೆ ನಾವು ಉತ್ತರಾರ್ಧ ಗೋಳ ಅಂತ ಕರಿತೇವೆ. ಯಾವ ಗೋಳ? ಉತ್ತರಾರ್ಧ ಗೋಳ ಅಂತ ಕರಿತೇವೆ. 0 ಡಿಗ್ರಿಯಿಂದ ಕೆಳಗಿದ್ದಕ್ಕೆ ನಾವು ದಕ್ಷಿಣಾರ್ಧ ಗೋಳ ಅಂತ ಕರಿತೇವೆ. ಯಾವ ಗೋಳ? ದಕ್ಷಿಣಾರ್ಧ ಗೋಳ. ಆಮೇಲೆ ನೆಕ್ಸ್ಟ್ ಇಲ್ಲಿ ನಮಗೆ ಸೌತ್ ಪೋಲ್ ಇರುತ್ತೆ ಸ್ನೇಹಿತರೆ. ಸೌತ್ ಪೋಲ್ ಅಂದರೆ ದಕ್ಷಿಣ ಧ್ರುವ. ಇಲ್ಲಿ ಏನಿರುತ್ತೆ? ನಾರ್ತ್ ಪೋಲ್ ಅಂತ ಇರುತ್ತೆ. ಯಾವ ಪೋಲ? ನಾರ್ತ್ ಪೋಲ್. ನಾರ್ತ್ ಪೋಲ್ ಅಂದರೆ ಉತ್ತರ ಧ್ರುವ. ಹಾಗಾದರೆ ಈಗ ನಮಗೆ ಈ ನಮ್ಮ ಅಕ್ಷಾಂಶಗಳು ನಮ್ಮ ಭೂಮಿಯ ಮೇಲೆ ಸ್ನೇಹಿತರೆ ಎಷ್ಟಿದು? ಇದು 0 ಡಿಗ್ರಿಯಿಂದ ಇಲ್ಲಿ ಮೇಲೆ ನಾವು ನೋಡಿದಾಗ, 0 ಡಿಗ್ರಿಯಿಂದ ಇಲ್ಲಿ ಎಲ್ಲ ಮೇಲೆ ನಾವು ನೋಡಿದಾಗ, ಸೊ ಉತ್ತರಾರ್ಧ ಗೋಳದಲ್ಲಿ ಎಷ್ಟು ಅಕ್ಷಾಂಶಗಳು ಇದ್ದು? ಉತ್ತರಾರ್ಧ ಗೋಳದಲ್ಲಿ ಎಷ್ಟು? 90. ಹೌದಾ? 90 ಅಕ್ಷಾಂಶಗಳು. ಅದೇ ರೀತಿ ಇಲ್ಲಿ ದಕ್ಷಿಣಾರ್ಧ ಗೋಳದಲ್ಲಿ ಎಷ್ಟಿದು? ದಕ್ಷಿಣಾರ್ಧ ಗೋಳದಲ್ಲಿ ಎಷ್ಟಿದು ಹೇಳಿ ನೋಡೋಣ. ಎಸ್, ಎಕ್ಸಾಕ್ಟ್ಲಿ ಕರೆಕ್ಟ್. ದಕ್ಷಿಣಾರ್ಧ ಗೋಳದಲ್ಲಿ, ದಕ್ಷಿಣಾರ್ಧ ಗೋಳದಲ್ಲಿ 90 ಅಕ್ಷಾಂಶಗಳು ಇದ್ದು, ಹೌದಾ? ಹಾಗಾದರೆ ಇಲ್ಲಿ ನಮ್ಮ ಕ್ವಶನ್ಸ್ ರೈಸ್ ಮಾಡ್ತಾರೆ, ಒಟ್ಟು ಅಕ್ಷಾಂಶಗಳ ಸಂಖ್ಯೆ ಎಷ್ಟು ಅನ್ನುವಂಥದ್ದು ಕ್ವಶನ್ಸ್ ರೈಸ್ ಆಗುತ್ತೆ. ಏನು ರೈಸ್ ಆಗುತ್ತೆ? ಒಟ್ಟು ಅಕ್ಷಾಂಶಗಳ ಸಂಖ್ಯೆ ಎಷ್ಟು ತಂದಾಗ ನೋಡಿ ಸ್ನೇಹಿತರೆ, ಇಲ್ಲಿ ನಾವು ಒಟ್ಟು ಅಕ್ಷಾಂಶಗಳ ಸಂಖ್ಯೆ ಹೇಳುವಾಗ ಇದನ್ನು ಕೂಡ ನಾವು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಯಾವುದು? 0 ಡಿಗ್ರಿ ಅಕ್ಷಾಂಶದ ಲೈನ್ ಇದೆ ಅಂದ್ರೆ ಅದಕ್ಕೆ ನಾವು ಬಿಡೋಕ್ಕಾಗಂಗಿಲ್ಲ. ಇದನ್ನು ಲೈನ್ ನಾವು ಇದನ್ನು ಹಿಡಿಬೇಕಾಗತ್ತೆ. ಈ ಲೈನು ನಾವು ಹಿಡಿದು ಎಣಿಸ್ಬೇಕಾಗತ್ತೆ. 0 ಅಂದ್ರೆ ಅಲ್ಲೇನು ಲೈನ್ ಇದಾವ?
ಲೈನ್ ಇದೆ ತಾನೇ. ಸೊ ಅದನ್ನು ಕೂಡ ನಾವು ತಗೋಬೇಕಾಗತ್ತೆ. ಹಾಗಾದ್ರೆ ಉತ್ತರಾರ್ಧ ಗೋಳದಲ್ಲಿ 90 ಇದ್ದಾವೆ, ದಕ್ಷಿಣಾರ್ಧ ಗೋಳದಲ್ಲಿ 90 ಇದ್ದಾವೆ, ನೆಕ್ಸ್ಟು ಈ 0 ಡಿಗ್ರಿ ಒಂದು. ಹಾಗಾದರೆ ಒಟ್ಟು ನಮಗೆ ಎಷ್ಟಿದಾವೆ ಅಂದರೆ 181 ಅಕ್ಷಾಂಶಗಳು ಇದ್ದಾವೆ ಸ್ನೇಹಿತರೆ. ಎಷ್ಟು? 181 ಅಕ್ಷಾಂಶಗಳು. ಇದು ನಿಮ್ಮ ಕ್ವಶನ್ಸ್ ಕೇಳ್ತಾರೆ, ಭೂಮಿಯ ಮೇಲೆ ಇರುವ ಒಟ್ಟು ಅಕ್ಷಾಂಶಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ, ಭೂಮಿಯ ಮೇಲೆ ಇರುವಂಥ ಒಟ್ಟು ಅಕ್ಷಾಂಶಗಳ ಸಂಖ್ಯೆ ಎಷ್ಟಿದೆ ಅಂದರೆ 181 ಅಕ್ಷಾಂಶಗಳು ಇದ್ದಾವೆ ಸ್ನೇಹಿತರೆ. ಎಷ್ಟಿದಾವೆ? 181. ಹೌದಾ? ಹಾಗಾದರೆ ಈ 181 ಏನು ಅಕ್ಷಾಂಶಗಳು ಇದ್ದಾವಲ್ಲ, ಇದರ ಸಹಾಯದಿಂದ ನಾವು ಏನು ಮಾಡ್ಕೋತೇವೆ, ಭೂಮಿಯ ಮೇಲೆ ಇರುವ ಯಾವುದೇ ಒಂದು ನಿರ್ದಿಷ್ಟ ಸ್ಥಳವನ್ನು ನಾವು ಏನು ಮಾಡ್ತೇವೆ ಅಂದ್ರೆ ಸೊ ಫೈಂಡ್ ಔಟ್ ಮಾಡ್ತೇವೆ ಸ್ನೇಹಿತರೆ. ಗೊತ್ತಾಯ್ತಾ? ಇಲ್ಲಿ ನೋಡಿ ಕ್ವಿಕ್ ಆಗಿ ನಾವು ಇದನ್ನು ಒಂದು ಸ್ವಲ್ಪ ನೀವು ನೋಡ್ಕೊಳ್ಳಿ ಸ್ನೇಹಿತರೆ. ನಾವು ಅಕ್ಷಾಂಶ ಅಂತ ಹೇಳಿದೆ ನಾನು ನಿಮಗೆ. ಅಕ್ಷಾಂಶ ಅಂದ್ರೆ ಇದು ಏನಾಗಿರುತ್ತೆ? ಕಾಲ್ಪನಿಕ ರೇಖೆ. ಮೊಟ್ಟ ಮೊದಲಿಗೆ ಬಳಕೆ ಮಾಡಿದವರು ಹಿಪ್ಪಾರ್ಕಸ್. ಹಾಗಾದರೆ ಇದರಿಂದ ನಾವು ಏನು ಮಾಡ್ತೇವೆ, ಏನು ಫೈಂಡ್ ಔಟ್ ಮಾಡ್ತೇವೆ, ಭೂಮಿಯ ಮೇಲೆ ಇರುವ ಯಾವುದೇ ಒಂದು ನಿರ್ದಿಷ್ಟ ಸ್ಥಳವನ್ನು ನಾವು ಏನು ಮಾಡ್ತೇವೆ, ಗುರುತಿಸ್ತೇವೆ. ಹಾಗಾಗಿ ಈ ಅಕ್ಷಾಂಶಗಳು ನಮಗೆ ಬೇಕಾಗತ್ತೆ. ನೆಕ್ಸ್ಟು ಈ ಅಕ್ಷಾಂಶಗಳು ನಾವು ನೋಡಿದಾಗ ಈ 0 ಡಿಗ್ರಿ ಭೂಮಧ್ಯ ರೇಖೆಯಿಂದ, 0 ಡಿಗ್ರಿ ಅಕ್ಷಾಂಶದಿಂದ ಉತ್ತರಾರ್ಧ ಗೋಳದಲ್ಲಿ 90 ಇರುತ್ತೆ ಸ್ನೇಹಿತರೆ, ದಕ್ಷಿಣಾರ್ಧ ಗೋಳದಲ್ಲಿ 90 ಇರುತ್ತೆ ಅಂತ ನಾವು ಹೇಳಿದ್ದೇವೆ. ಸೊ ಹಾಗಾದರೆ ಈ ಅಕ್ಷಾಂಶಗಳನ್ನು ನಾವು ಯಾವ ಕಡೆಯಿಂದ ಯಾವ ಕಡೆಗೆ ಲೈನ್ ಹೊಡಿತೇವೆ? ಪೂರ್ವದಿಂದ ಪಶ್ಚಿಮಕ್ಕೆ, ಭೂಮಧ್ಯ ರೇಖೆಗೆ ಸಮಾನಾಂತರವಾಗಿ ಎಳೆಯಲ್ಪಡುವ ಕಾಲ್ಪನಿಕ ರೇಖೆಗಳು. ಹೌದಾ? ಇವುಗಳಿಗೆ ನಾವು ಏನಂತ ಕರೆದೇವೆ? ಅಕ್ಷಾಂಶ ಅಂತ ಕರೆದೇವೆ. ಹಾಗಾದರೆ ಈ ಪ್ರತಿಯೊಂದು ಅಕ್ಷಾಂಶಗಳ ನಡುವೆ ಇರುವಂಥ ಅಂತರ ಎಷ್ಟಿದೆ? 110.4 ಕಿಲೋಮೀಟರ್ ಇರುತ್ತೆ. ಹೌದಾ? ಸೊ ಇಷ್ಟು ಆದ ನಂತರ ನೆಕ್ಸ್ಟ್ ನಾವು ಇಲ್ಲಿ ನೋಡಿ, ನೆಕ್ಸ್ಟ್ ನಾವು ಇಲ್ಲಿ ಉತ್ತರ ಭೂಮಿಯನ್ನು 2 ಸಮಭಾಗವಾಗಿ ಮಾಡಿದ್ದೇವೆ ನಾವು. 0 ಡಿಗ್ರಿ ಅಕ್ಷಾಂಶದಿಂದ ಅಥವಾ 0 ಡಿಗ್ರಿ ಭೂಮಧ್ಯ ರೇಖೆಯಿಂದ ಭೂಮಿಯನ್ನು 2 ಸಮಭಾಗವಾಗಿ ಮಾಡಿದ್ದೇವೆ. ಮೇಲಿಂದ ಉತ್ತರಾರ್ಧ ಗೋಳ, ಕೆಳಗಿಂದ ದಕ್ಷಿಣಾರ್ಧ ಗೋಳ ಅಂತ ಕರೆದೇವೆ ಸ್ನೇಹಿತರೆ. ಈ ಮೇಲಿನ ಭಾಗ ಏನಿದೆ ಅಲ್ಲ ತುದಿ, ಉತ್ತರ ಧ್ರುವ, ಇದು ದಕ್ಷಿಣ ಧ್ರುವ ಅಂತ ಹೇಳಿದ್ದೇವೆ ನಾವು. ಹಾಗಾದರೆ ಈಗ ನಮಗೆ ಉತ್ತರಾರ್ಧ ಗೋಳದಲ್ಲಿ 90 ಅಕ್ಷಾಂಶಗಳು, ದಕ್ಷಿಣಾರ್ಧ ಗೋಳದಲ್ಲಿ 90 ಇದ್ದು, ಆಮೇಲೆ ಈ 0 ಡಿಗ್ರಿ ಅಕ್ಷಾಂಶವನ್ನು ನಾವು ಕೂಡಿಸ್ಕೊಂಡೇವೆ ಸ್ನೇಹಿತರೆ. ಅದಕ್ಕೆ ನಮಗೆ ಒಟ್ಟು ಅಕ್ಷಾಂಶಗಳ ಸಂಖ್ಯೆ ಎಷ್ಟಾಯಿತು? 181. ಅದು ಎಷ್ಟದು? 181. ಇವು ಒಟ್ಟು ಅಕ್ಷಾಂಶಗಳ ಸಂಖ್ಯೆ. ಹಾಗಾಗಿ ಈಗ ಇದರ ಮೇಲೆ ನಿಮಗೆ ಏನು ಕ್ವಶನ್ಸ್ ಕೇಳ್ಬೋದು, ಏನು ಕ್ವಶನ್ಸ್ ಕೇಳ್ಬೋದು ಹೇಳಿ ನೋಡೋಣ. ಒಂದು ಏನು ಕ್ವಶನ್ಸ್ ಕೇಳ್ತಾರೆ ಅಂದರೆ, ಅಕ್ಷಾಂಶಗಳನ್ನು ನಾವು ಎದಕ್ಕೆ ಬಳಕೆ ಮಾಡ್ತೇವೆ, ಅಕ್ಷಾಂಶಗಳನ್ನು ಎದಕ್ಕೆ ಬಳಕೆ ಮಾಡ್ತೇವೆ ಅಂದರೆ, ಭೂಮಿಯ ಮೇಲೆ ಇರುವ ನಿರ್ದಿಷ್ಟ ಸ್ಥಳವನ್ನು ಗುರುತಿಸಲಿಕ್ಕೆ. ಇದು ಒಂದು ಕ್ವಶನ್ಸ್ ಕೇಳ್ಬೋದು. ನೆಕ್ಸ್ಟ್ ಇರ್ಲಿಕ್ಕಂದ್ರೆ ಪ್ರತಿಯೊಂದು ಅಕ್ಷಾಂಶಗಳ ನಡುವೆ ಇರುವ ಅಂತರ ಎಷ್ಟು ಅಂತ ಕೇಳ್ತಾರೆ ಸ್ನೇಹಿತರೆ. ನೀವು ಕಮೆಂಟ್ ಬಾಕ್ಸ್ದಲ್ಲಿ ಹಾಕ್ಬೋದು, ಎಷ್ಟಿರ್ಬೋದು ಪ್ರತಿಯೊಂದು ಅಕ್ಷಾಂಶಗಳ ನಡುವಿನ ಅಂತರ ಹೇಳಿ ನೋಡೋಣ. ಎಸ್, ಎಷ್ಟಾಗಿರ್ಬೋದು? ಓಕೆ, 110.4 ಕಿಲೋಮೀಟರ್. ಎಸ್, ಓಕೆ. ಸೊ ಈಗ ಇಲ್ಲಿ ನೋಡಿ, ಅದು ಆದ ನಂತರ ಒಟ್ಟು ಅಕ್ಷಾಂಶಗಳ ಸಂಖ್ಯೆ ಎಷ್ಟಂತ ಕೇಳ್ತಾರೆ. ಅಲ್ಲಿ ನಿಮಗೆ ಆಪ್ಷನ್ಸ್ನಲ್ಲಿ ಅವ್ರು ಕೊಡ್ಬೋದು, ಒಟ್ಟು ಅಕ್ಷಾಂಶಗಳ ಸಂಖ್ಯೆ ಅಂತ ಎ ಬಿ ಸಿ ಡಿ ಅಂತ ಬರೀತಾರೆ. ಆವಾಗ ನೀವು ಅವರು 181 ಬರೀಬಹುದು, 180 ಅಂತ ಕೊಡ್ಬೋದು, 179 ಅಂತ ಕೊಡ್ಬೋದು, 174 ಅಂತ ಕೊಡ್ಬೋದು. ಈ ರೀತಿ ಅವ್ರಿಗೆ ಯಾವ ನಂಬರ್ ಬೇಕು ಆ ನಂಬರ್ ಅವ್ರು ಹಾಕಬಹುದು. ಆವಾಗ ನಾವು ಯಾವುದಕ್ಕೆ ಆನ್ಸರ್ ಮಾಡಬೇಕಾಗತ್ತೆ ಅಂದರೆ, ಇದಕ್ಕೆ ಆನ್ಸರ್ ಮಾಡಬೇಕಾಗತ್ತೆ. ಸಪೋಸ್ ಕೆಲವೊಂದು ಸರ್ತಿ ನಿಮಗೆ ಏನು ಮಾಡ್ತಾರೆ ಅಂದರೆ ಸ್ನೇಹಿತರೆ, ಸಪೋಸ್ ಏನು ಮಾಡ್ತಾರೆ ಅಂದರೆ, ಈಗ ನಮ್ಮ ಭೂಮಿ ಇದೆ ಇದು. ಹೌದಾ? ಈಗ ನೋಡಿ, ಇದು ಭೂಮಧ್ಯ ರೇಖೆ, 0 ಡಿಗ್ರಿ ಅಕ್ಷಾಂಶ. ಆಮೇಲೆ ನೆಕ್ಸ್ಟು ನಮ್ಮ ಭೂಮಿಯ ವಿಸ್ತೀರ್ಣ ಏನಾಗಿದೆ ಅಂದ್ರೆ, ಈ ಭಾಗದಲ್ಲಿ ಬಹಳಷ್ಟು ಶೂನ್ಯ ಇದೆ. 90ನೇ ಲೈನ್ ನಮಗೆ ಇಲ್ಲಿ ಕಾಣಂಗಿಲ್ಲ, ಇದೂ 90ನೇ ಲೈನ್ ಇಲ್ಲಿ ಕಾಣಂಗಿಲ್ಲ. ಯಾಕಂದ್ರೆ ನಮ್ಮ ಭೂಮಿಯ ವಿಸ್ತೀರ್ಣ ಏನಿದೆ ಅಂದ್ರೆ, 2 ಧ್ರುವದ ಕಡೆಗೆ ಶೂನ್ಯ ಇದೆ. ಈಗ ನೋಡಿ, ನಿಮ್ಮ ಪೆನ್ನಿನ ತುದಿ ನೋಡಿ, ಈ ಪೆನ್ನಿನ ತುದಿ ಏನಿದೆ ಅಲ್ಲ, ಬೇಕಾದ್ರೆ ನೀವು ಈ ತುದಿ ಮೇಲೆ ಲೈನ್ ಹಾಕಿ ನೋಡಿ ನೋಡೋಣ, ಹಿಂಗೆ ಅಲ್ಲಿ ಅದನ್ನ ನಮಗೆ ಕಾಣಂಗಿಲ್ಲ, ಬಟ್ ಅಲ್ಲಿ ಆ ಲೈನ್ ಇರತ್ತೆ. ಸೊ ಹಾಗಾಗಿ ಇಲ್ಲಿ ಇಲ್ಲಿ ಇರುವುದರಿಂದ ಇಲ್ಲಿ ಒಂದು ಲೈನು, ಇಲ್ಲಿ ಒಂದು ಲೈನ್. ಕೆಲವೊಂದು ಸರ್ತಿ ನಿಮ್ಮ ಕ್ವಶನ್ಸ್ ಕೇಳ್ತಾರೆ, 2 ಧ್ರುವದ ಕಡೆಗೆ ಇರುವ, 2 ಧ್ರುವ ಅಂದರೆ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವದ ಕಡೆಗೆ ಇರುವ 2 ಅಕ್ಷಾಂಶಗಳನ್ನು ಮೈನಸ್ ಮಾಡಿದಾಗ ನಮ್ಮ ಭೂಮಿಯ ಮೇಲೆ ಇರುವ ಒಟ್ಟು ಅಕ್ಷಾಂಶಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ.
ಅವಾಗ 181 ಒಳಗ 2 ಮೈನಸ್ ಮಾಡಿದಾಗ ಎಷ್ಟು ಉಳಿತು ನಮಗೆ 179 ಉಳಿತು ತಾನೇ. ಸೊ ಈ ರೀತಿನೂ ಕ್ವಶನ್ಸ್ ಕೇಳುವಂಥ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಅದಕ್ಕೆ ಇದನ್ನು ಕೂಡ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಯಾಕಂದ್ರೆ ಅಂದರೆ ಕ್ವಶನ್ ಮೊದಲು ನಾವು ಏನು ಮಾಡಬೇಕಾಗತ್ತೆ, ನಾವು ಏನು ನೋಡ್ಲಿನೂ ಕಂದ್ರೂ ಕೂಡ ಒಂದು 2 ಪೇಜ್ ಡೈಲಿ ಒಂದು 2 ಪೇಜ್ ನಾವು ಕಡಿಮೆ ಓದಿದರೂ ಕೂಡ ಸೊ ಕ್ವಶನ್ ಪೇಪರ್ಗಳನ್ನು ನೋಡಬೇಕಾಗತ್ತೆ. ಕ್ವಶನ್ ಪೇಪರ್ ಈ ಕ್ವಶನ್ಸ್ಗಳನ್ನು ಅಥವಾ ನಾವು ಮಾಡಲ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ, ಇಲ್ಲಿ ಎಮ್ ಜಿ ಒಳಗೆ ಮಾಡ್ತಾರೆ ಮಾಡಲ್ ಟೆಸ್ಟ್ ಪ್ರತಿ ಸಂಡೇ ಕಂಡಕ್ಟ್ ಮಾಡ್ತಾರೆ, ನೀವು ಅದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು. ಹೌದಾ, ಬಂದು ಅದನ್ನು ಎಕ್ಸಾಮ್ ಬರೋದು ಯಾಕಂದ್ರೆ ನಮ್ಮ ಗ್ರೋತ್ ಮುಂದೆ ಆಗ್ತಾ ಇದೆಯೋ ಇಲ್ಲೋ, ಅಥವಾ ನಾವು ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೇವೆ, ಅಥವಾ ನಮಗೆ ಗೊತ್ತಿರುವಂಥ ಕ್ವಶನ್ಸ್ಗಳಿಗೆ ನಾವು ಪದೇ ಪದೇ ಮಿಸ್ಟೇಕ್ ಮಾಡ್ತೇವೆ ಸ್ನೇಹಿತರೆ. ಯಾಕಂದರೆ ಗೊತ್ತಿರುವಂಥದ್ದು ನಾವು ಮಿಸ್ಟೇಕ್ ಮಾಡಿದೆ ಆದರೆ ಅದರಷ್ಟು ದೊಡ್ಡ ಕ್ರೈಮ್ ಯಾವುದೇ ಆಗಂಗಿಲ್ಲ. ಯಾಕೆ ಮಿಸ್ಟೇಕ್ ಮಾಡ್ತೇವೆ ಅಂದರೆ ಗೊತ್ತಿರುತ್ತೆ, ಅರ್ಧ ಕ್ವಶನ್ಸ್ ಮಾತ್ರ ಓದ್ತೇವೆ, ಕೆಳಗೆ ಹೋಗಿ ಆನ್ಸರ್ ಮಾಡ್ತೇವೆ, ಯಾಕಂದರೆ ಇದು ನನಗೆ ಗೊತ್ತಿದೆ ಅನ್ನುವಂಥ ನಮಗೆ ಕಾನ್ಫಿಡೆನ್ಸ್ ಇರುತ್ತೆ. ಬಟ್ ಅಲ್ಲಿ ನಾವು ಕ್ವಶನ್ಗೆ ಸ್ವಲ್ಪ ಸಮಯ ಕೊಡಬೇಕಾಗತ್ತೆ ಸ್ನೇಹಿತರೆ. ಅದಕ್ಕೆ ಅದನ್ನು ಚೆನ್ನಾಗಿ ಕ್ವಶನವನ್ನು ಅರ್ಥ ಮಾಡಿ ನಾವು ಕೆಳಗಡೆಗೆ ಆನ್ಸರ್ ಮಾಡಿದೆ ಆದರೆ ನಾವು ಟಾಪ್ದಲ್ಲಿ ಇರ್ತೇವೆ. ಹೌದಾ, ಸೊ ಹಾಗಾಗಿ ನೀವು ದಯವಿಟ್ಟು ಇಂಥ ಸಣ್ಣ ಸಣ್ಣ ಮಿಸ್ಟೇಕ್ಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಗೊತ್ತಿರುವಂಥ ಕ್ವಶನ್ಸ್ನೇ 100 ಕ್ವಶನ್ಸ್ ಒಳಗೆ ಒಂದು 4-5 ಕ್ವಶನ್ಸ್ ನೀವು ತಪ್ಪು ಮಾಡ್ಕೊಂಡು ಬಂದಿರ್ತೀರಿ. ಅಯ್ಯೋ ಸರ್, ಇದು ಎಷ್ಟು ಈಸಿ ಇತ್ತು, ನಾನು ತಪ್ಪು ಮಾಡ್ಕೊಂಡು ಬಂದೆ ಅಂತ ಹೇಳ್ತಿರ್ತಾರೆ ಸ್ಟೂಡೆಂಟ್ ಬಂದು. ಹೌದಾ, ಆ ರೀತಿ ನಿಮ್ಮ ಕಡೆಯಿಂದ ಮಿಸ್ಟೇಕ್ ಆಗಬಾರ್ದು. ಆಗಬಾರ್ದು ಅಂದ್ರೆ ಇವುಗಳನ್ನು ಫಾಲೋಅಪ್ ಮಾಡಬೇಕು. ಗೊತ್ತಾಯ್ತಾನೆ? ಹಾಗಾದರೆ ಇಷ್ಟೆಲ್ಲ ಎದರ ಬಗ್ಗೆ ನಾವು ಸ್ಟಡಿ ಮಾಡಿದ್ದೇವೆ, ಅಕ್ಷಾಂಶ. ಈಗ ನೋಡಿ, ಹಾಗಾದರೆ ಉದಾಹರಣೆಗೆ ನಾವು ಏನು ನೋಡಬಹುದು ಅಂದ್ರೆ ಈಗ ಉದಾಹರಣೆಗೆ ಭಾರತ ದೇಶದ ಅಕ್ಷಾಂಶ ಎಷ್ಟು ಇರಬಹುದು? ಈಗ ನಾನು ಹೇಳಿದೆ, ಅಕ್ಷಾಂಶದಿಂದ ಭೂಮಿಯ ಮೇಲೆ ಒಂದು ನಿರ್ದಿಷ್ಟ ಸ್ಥಳವನ್ನು ನಾವು ಗುರುತಿಸಬಹುದು ಅಂತ ಹೇಳಿದೆ. ಹಾಗಾದರೆ ನಮ್ಮ ಭಾರತ ದೇಶ ಎಷ್ಟು ಅಕ್ಷಾಂಶದಲ್ಲಿ ಇದೆ ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಉದಾಹರಣೆಗೆ ನಾವು ನೋಡ್ತಾ ಇದ್ದೇವೆ ಪರ್ಟಿಕ್ಯುಲರ್, ಯಾಕಂದ್ರೆ ವಿ ಆಲ್ ಬಿಲಾಂಗ್ ಟು ಇಂಡಿಯಾ. ಹೌದ್ರೆ, ನಾವು ಭಾರತ ದೇಶಕ್ಕೆ ಬಿಲಾಂಗ್ ಆಗಿದ್ದೇವೆ. ಹಾಗಾದರೆ ನಮ್ಮ ಭಾರತ ದೇಶದ ಅಕ್ಷಾಂಶ ಎಷ್ಟಿದೆ ಅಂತ ನಾವು ನೋಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ಪ್ರಪಂಚದಲ್ಲಿ ನಮ್ಮ ಭಾರತ ಈಗ ನೀವು ನೋಡಿದಾಗ, ಈಗ ನೋಡಿ ಪ್ರಪಂಚದಲ್ಲಿ ನಮ್ಮ ಭಾರತ ನಾವು ನೋಡಿದಾಗ ಇದು ನಮ್ಮ ಭೂಮಿ ಇದೆ ಸ್ನೇಹಿತರೆ. ಹಾಗಾದರೆ ಇದು 0 ಅಕ್ಷಾಂಶ ಇದೆ. ಆಮೇಲೆ ಇಲ್ಲೆಲ್ಲ ಇವೆಲ್ಲ ಉತ್ತರ ಅಕ್ಷಾಂಶಗಳು ಬರ್ತವೆ ನಮಗೆ. ಹಾಗಾದರೆ ಅಕ್ಷಾಂಶದಲ್ಲಿ ನಮ್ಮ ಭಾರತ ಎಲ್ಲಿ ಬರುತ್ತೆ ಅಂದರೆ ಅಕ್ಷಾಂಶದಲ್ಲಿ ನಮ್ಮ ಭಾರತ ಎಲ್ಲಿ ಬರುತ್ತೆ ಹೇಳಿ ನೋಡೋಣ. ಅಕ್ಷಾಂಶದಲ್ಲಿ ನಮ್ಮ ಭಾರತ ಉತ್ತರ ಅಕ್ಷಾಂಶದಲ್ಲಿ ಬರುತ್ತೆ. ಇಲ್ಲಿ ಬರುತ್ತೆ, ತಿಳ್ಕೊಳ್ಳಿ. ಅಕ್ಷಾಂಶದಲ್ಲಿ ನಮ್ಮ ಭಾರತ ಎಲ್ಲಿ ಬಂತು? ಉತ್ತರ ಅಕ್ಷಾಂಶದಲ್ಲಿ. ಹೌದು ತಾನೇ, ಯಾಕಂದರೆ 0 ಮೇಲಿಂದ ನಾವು ಏನಂತ ಕರಿತೇವೆ, ಉತ್ತರ ಅಕ್ಷಾಂಶ. ಅಕ್ಷಾಂಶದಲ್ಲಿ ಭಾರತ ಎಲ್ಲಿದೆ? ಉತ್ತರ ಅಕ್ಷಾಂಶ. ಹಾಗಾದರೆ ಗೋಳದಲ್ಲಿ ಎಲ್ಲಿದೆ? ಉತ್ತರಾರ್ಧ ಗೋಳದಲ್ಲಿ ಇದೆಯೋ ದಕ್ಷಿಣಾರ್ಧ ಗೋಳದಲ್ಲಿ ಇದೆ ಭಾರತ ಹೇಳಿ ನೋಡೋಣ. ಸೊ ಭಾರತ ಗೋಳದಲ್ಲಿ ಅಂದ್ರೆ ಇನ್ ವಿಚ್ ಹೆಮಸ್ಫಿಯರ್ ಇಂಡಿಯಾ ಇಸ್ ಲೊಕೇಟೆಡ್? ಇನ್ ನಾರ್ದರ್ನ್ ಹೆಮಸ್ಫಿಯರ್ ಆರ್ ಸದರ್ನ್ ಹೆಮಸ್ಫಿಯರ್? ಎಸ್, ಓಕೆ, ಎಕ್ಸಾಕ್ಟ್ಲಿ ಕರೆಕ್ಟ್. ಎಲ್ಲಿದೆ ಭಾರತ? ಉತ್ತರಾರ್ಧ ಗೋಳದಲ್ಲಿ. ಹೌದಾ, ಯಾವ ಗೋಳದಲ್ಲಿದೆ? ಉತ್ತರಾರ್ಧ ಗೋಳದಲ್ಲಿ. ಭಾರತ ಯಾವ ಗೋಳದಲ್ಲಿ ಇದೆ ಅಂತ ಕೇಳಿದಾಗ ಉತ್ತರಾರ್ಧ ಗೋಳ. ಭಾರತ ಯಾವ ಅಕ್ಷಾಂಶದಲ್ಲಿ ಇದೆ ಅಂತ ಕೇಳಿದಾಗ ನಾವು ಏನಂತ ಆನ್ಸರ್ ಮಾಡಬೇಕಾಗತ್ತೆ? ಉತ್ತರ ಅಕ್ಷಾಂಶದಲ್ಲಿ. ಹೌದಾ, ಸೊ ಈಗ ನೋಡಿ ಈಗ ಏನಾಗತ್ತೆ ಅಂದ್ರೆ ಸ್ನೇಹಿತರೆ, ಇಲ್ಲಿ ಈಗ ನಾವು ನಮ್ಮ ಭಾರತ ದೇಶದ ಏನು ನೋಡಬೇಕಾಗಿದೆ ಅಂದ್ರೆ ಅಕ್ಷಾಂಶ ನೋಡಬೇಕಾಗಿದೆ. ನಾವು ನೋಡೋಣ ಈಗ ಇಲ್ಲಿ ನೋಡಿ, ಸಣ್ಣಾಗಿ ನಮ್ಮ ಭಾರತ ದೇಶದ ಮ್ಯಾಪ್ ತೆಗೆಯೋಣ ನಾವು. ಲುಕ್ ಲೈಕ್ ಇಂಡಿಯಾ, ಅಷ್ಟು ನನಗೆ ಎಕ್ಸಾಕ್ಟ್ಲಿ ತೆಗಿಯಕ್ಕೆ ಬರ್ಲಿಕ್ಕಂದ್ರೂ ಸ್ನೇಹಿತರೆ ಇಂಡಿಯಾ ಮ್ಯಾಪ್ ಏನಿದೆಯಲ್ಲ ಅದರಗತ್ಲೆ ನಾವು ತೆಗಿಬಹುದು. ಸೊ ಮ್ಯಾಪ್ ಈಸ್ ನಾಟ್ ಇಂಪಾರ್ಟೆಂಟ್, ಮ್ಯಾಟರ್ ಮೋರ್ ಇಂಪಾರ್ಟೆಂಟ್ ದೆನ್ ದಟ್ ಮ್ಯಾಪ್. ಹೌದ್ರೆ, ನಾವು ಏನು ಸ್ಟಡಿ ಮಾಡ್ಕೋತೇವಲ್ಲ ಆ ವಿಷಯ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಕೆಲವೊಬ್ಬರು ಭಾಳ ಭಾಳ ಚಂದ ಹ್ಯಾಂಡ್ ರೈಟಿಂಗ್ ಬರೆದಿರ್ತಾರೆ, ಭಾಳ ಚಂದ ಮ್ಯಾಪ್ ತೆಗೆದಿರ್ತಾರೆ, ಆದರೆ ಅದರೊಳಗೆ ಕಂಟೆಂಟೇ ಇರೋಂಗಿಲ್ಲ, ಏನೂ ಇರೋಂಗಿಲ್ಲ. ನಿಮ್ಮ ಸಮಯನೂ ವ್ಯರ್ಥ, ಎಲ್ಲನೂ ವ್ಯರ್ಥ. ಮತ್ತು ಆಮೇಲೆ ಕಮೆಂಟ್ ಬಾಕ್ಸ್ನಲ್ಲಿ ಅವ್ರ ವಿಡಿಯೋ ನೋಡ್ರಿ, ಇವ್ರ ವಿಡಿಯೋ ನೋಡ್ರಿ, ಹಾಂಗತ್ತ ಅವರೇ ಹಾಕಿಸ್ತಿರ್ತಾರೆ ಸ್ನೇಹಿತರೆ. ಸೊ ಅದಕ್ಕೆ ನೀವು ಏನು ಮಾಡ್ಬೇಕಂದ್ರೆ ಯು ಗೋ ಥ್ರೂ ದಿ ನಾಲೆಜ್. ನಿಮಗೆ ಎಲ್ಲಿ ನಾಲೆಜ್ ಸಿಗತ್ತೆ ಅಲ್ಲ, ಎಲ್ಲಿ ನಿಮಗೆ ಕಂಟೆಂಟ್ ಸಿಗತ್ತೆ ಅಲ್ಲ, ಅದರ ಬಗ್ಗೆ ನೀವು ವಿಚಾರ ಮಾಡಬೇಕು. 4 ಜನರ ಮಾತು ನಾವು ಯಾವಾಗಲೂ ಕೇಳಬಾರ್ದು. ಹೌದಾ, ಸೊ ನಮಗೆ ಎಲ್ಲಿ ಚಲೋ ಅನಿಸುತ್ತೆ ಅವುಗಳನ್ನು ನಾವು ಫಾಲೋಅಪ್ ಮಾಡಬೇಕು. ನಮಗೆ ಇಲ್ಲಿದ್ದಿಂದ ಒಂದು ಸ್ವಲ್ಪ ಜ್ಞಾನ ಸಿಗ್ತಾ ಇದೆ ಅಂತ ನಿಮಗೆ ಗೊತ್ತಾದರೆ ಮಾತ್ರ ನೀವು ಫಾಲೋಅಪ್ ಮಾಡಿ. ಇಲ್ಲಿಕ್ಕಂದ್ರೆ ದಯವಿಟ್ಟು ಮಾಡಲಿಕ್ಕೆ ಬರಬೇಡಿ ಸ್ನೇಹಿತರೆ. ಯಾಕಂದ್ರೆ ಇದು ನಿಮ್ಮ ಲೈಫ್ ಇರುತ್ತೆ ಇದರಲ್ಲಿ.
ಹೌದಾ, ಸಮಯ ವ್ಯರ್ಥ ಮಾಡುವಂಥದ್ದು ಇರೋಂಗಿಲ್ಲ. ಸೊ ಅದಕ್ಕೆ ಇಲ್ಲಿ ನೋಡಿ, ನಮ್ಮ ಭಾರತ ದೇಶ ಇದೆ ಇಲ್ಲಿ, ಹಾಗಾದರೆ ಇಲ್ಲಿ ನಮಗೆ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಇದೆ ಸ್ನೇಹಿತರೆ. ಈಗ ನೋಡಿ, ನಾನು ರೆಡಿಮೇಡ್ ಮ್ಯಾಪ್ ಇಡ್ಬೋದು ಇಲ್ಲಿ, ಹೌದಾ, ಪ್ರತಿ ಒಂದನು. ಏನಪ್ಪ ಸರ್, ಇನ್ನೂ 1947 ಒಳಗಿದ್ದಾರೆ, ಎಲ್ಲನೂ ರೆಡಿಮೇಡ್ ಸಿಗತ್ತೆ, ಯಾಕೆ ಇಡ್ತಾ ಇಲ್ಲ ಬೋರ್ಡ್ ಮೇಲೆ ಇಲ್ಲಿ? ನೋಡಿ ಸ್ನೇಹಿತರೆ, ನಾವು ನೀವು ಕೈಯಲ್ಲಿ ಪೆನ್ ಹಿಡಿದು ಅದನ್ನು ಡ್ರಾ ಮಾಡಿ, ನೀವು ಡ್ರಾ ಮಾಡಿದಾಗ, ನಾನು ಡ್ರಾ ಮಾಡಿದಾಗ ಆ ಕಲಿಕೆನೇ ಬೇರೆ ಆಗತ್ತೆ, ರೆಡಿಮೇಡ್ ಫುಡ್ ಕಲಿಕೆನೇ ಬೇರೆ ಆಗತ್ತೆ. ದಯವಿಟ್ಟು ಇದನ್ನು ಪಾಲನೆ ಮಾಡಿ, ಹೌದಾ? ಈಗ ಎಷ್ಟು ನೋಡಿ, ನಾವು ಖುದ್ದಾಗಿ ಮ್ಯಾಪ್ ತೆಗೆದು ನಾವು ಪ್ರತಿಯೊಂದನ್ನು ನಾವೇ ಇದನ್ನು ಅನಲೈಸಿಸ್ ಮಾಡಿದ್ದೇವೆ ಅಂದ್ರೆ ಅದರ ಒಳಗೆ ಎಷ್ಟು ಮಜಾ ಇರುತ್ತೆ ನೋಡಿ. ಹೌದು ತಾನೆ, ನೀವು ಕೂಡ ನಾನು ಯಾವ ರೀತಿ ವರ್ಕ್ ಮಾಡ್ತಿಲ್ಲ ಅದೇ ರೀತಿ ಮಾಡಿ, ನಿಮ್ಮ ಎಕ್ಸಾಮ್ದಲ್ಲಿ ಸಕ್ಸಸ್ 100% ನಿಮಗೆ ಸಿಗತ್ತೆ ಸ್ನೇಹಿತರೆ. ಸೊ ನಮ್ಮ ಸಬ್ಜೆಕ್ಟ್ ಏನಿದೆಲ್ಲ ಈ ಜಿಯೋಗ್ರಫಿಯಿಂದ, ನಿಮ್ಮ ಎಕ್ಸಾಮ್ನಲ್ಲಿ ಏನು ಕ್ವಶನ್ಸ್ ಬರ್ತಾವಲ್ಲ ಆ ಕ್ವಶನ್ಸ್ಗಳಿಗೆ ನೀವು ಆರಾಮ್ಸೆ ಆನ್ಸರ್ ಮಾಡ್ಬೋದು, ಹೌದಾ? ಈಗ ನೋಡಿ, ಇಲ್ಲಿ ಭಾರತ ಇದೆ, ಹಾಗಾದರೆ ಇದು ನಮಗೆ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಇದೆ ಸ್ನೇಹಿತರೆ. ಅಂಡಮಾನ್ ಆ್ಯಂಡ್ ನಿಕೋಬಾರ್ ದ್ವೀಪ ಇದೆ, ತಿಳ್ಕೊಳ್ಳಿ. ನಿಕೋಬಾರ್, ಅಂಡಮಾನ್ ಆ್ಯಂಡ್ ನಿಕೋಬಾರ್ ದ್ವೀಪ ಇದೆ. ಈಗ ಇಲ್ಲಿ ನೋಡಿ, ನಮ್ಮ ಅಂಡಮಾನ್ ಆ್ಯಂಡ್ ನಿಕೋಬಾರ್ ದ್ವೀಪ ಏನಿದೆಯಲ್ಲ ಇಲ್ಲಿ, ನಮಗೆ ಇದು ನಿಕೋಬಾರ್ ದ್ವೀಪ ಇದೆ ಸ್ನೇಹಿತರೆ. ಇದು ಕೆಳಗಿನ ನಿಕೋಬಾರ್, ಇದು ಮ್ಯಾಗಿನ ಅಂಡಮಾನ್. ಇಲ್ಲಿ ನಮಗೆ ನಮ್ಮ ಇಂದಿರಾ ಪಾಯಿಂಟ್ ಬರುತ್ತೆ. ಇಲ್ಲಿ ಯಾವ ಪಾಯಿಂಟ? ಇಂದಿರಾ ಪಾಯಿಂಟ್. ಇಲ್ಲಿ ನಮ್ಮ ಇಂದಿರಾ ಪಾಯಿಂಟ್ ಇದೆ. ಯಾವ ಪಾಯಿಂಟ್ ಇದೆ? ಇಂದಿರಾ ಪಾಯಿಂಟ್, ಅಥವಾ ನಾವು ಇದಕ್ಕೆ ಪಿಗ್ಮಿಲಿಯನ್ ಪಾಯಿಂಟ್ ಅಂತ ಕೂಡ ಕರಿತೇವೆ ಸ್ನೇಹಿತರೆ. ಸೊ ಈಗ ನಮ್ಮ ಈ ಇಂದಿರಾ ಪಾಯಿಂಟ್ ಹತ್ತಿರ ನಮ್ಮ ಅಕ್ಷಾಂಶ ಎಷ್ಟಿದೆ ಅಂದ್ರೆ ಇಲ್ಲಿದಿಂದ ನಾವು ಒಂದು ಲೈನ್ ಹಾಕೋಣ ಈ ರೀತಿ. ಇಲ್ಲಿ ನಮಗೆ 6° 45' ಉತ್ತರ ಅಕ್ಷಾಂಶ ಸ್ನೇಹಿತರೆ. ಯಾವ ಅಕ್ಷಾಂಶ? ಉತ್ತರ ಅಕ್ಷಾಂಶ. ಈಗ 6° 45' ಉತ್ತರ ಅಕ್ಷಾಂಶ ಎಲ್ಲಿದಿಂದ? ಇಂದಿರಾ ಪಾಯಿಂಟ್ದಿಂದ. ಈಗ ಈ 6° ಹೆಂಗೆ ಬತ್ತಂದ್ರೆ, ಇಲ್ಲಿ ಸಿಂಪಲ್ ಆಗಿ ನೀವು ತಿಳ್ಕೊಳ್ಳಿ, ಈಗ ಭೂಮಿ ಇದೆ, ಇದು 0° ಅಕ್ಷಾಂಶ ಇದೆ ಸ್ನೇಹಿತರೆ. ಹಾಗಾದರೆ ಇಲ್ಲಿದಿಂದ ನಾವು ಎಷ್ಟು ಲೈನ್ಸ್ ಹೊಡೆದಿದ್ದೇವೆ ಮೇಲೆ? ಹಿಂಗೆ ಇಲ್ಲಿದಿಂದ 90. ಈಗ ಇಲ್ಲಿದಿಂದ ನಾವು 0° ಆರು ಲೈನ್ ಹಿಂಗೆ ಉತ್ತರಾರ್ಧ ಗೋಳದಲ್ಲಿ ನಾವು ಹೋದೆವು ಅಂದರೆ, ಹಿಂಗೆ ಆರು ಲೈನ್ ಹೋದೆವು ಅಂದರೆ ಈ ರೀತಿ, ಆರನೇ ಲೈನಿಗೆ ಏನು ಬರುತ್ತೆ ಅಂದ್ರೆ ನಮಗೆ ಇಲ್ಲಿ 0° 1, 2, 3, 4, 5, 6 ಹಿಂಗೆ ಹೋದೆವು ಅಂದ್ರೆ ಆರನೇ ಲೈನಿಗೆ ನಮ್ಮ ಇಂದಿರಾ ಪಾಯಿಂಟ್ ಬರುತ್ತೆ, ಅಂಡಮಾನ್ ನಿಕೋಬಾರ್, ಹೌದಾ? ಸೊ ಇದು ಆದ ನಂತರ ನಮಗೆ ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲಿ ನಮ್ಮ ಕನ್ಯಾಕುಮಾರಿ ಬರುತ್ತೆ ನಮಗೆ. ಇಲ್ಲಿ ತಮಿಳ್ನಾಡು ಇದೆ ಸ್ನೇಹಿತರೆ, ನಮ್ಮದು ತಮಿಳ್ನಾಡು. ಹಾಗಾದರೆ ಈ ತಮಿಳ್ನಾಡಲ್ಲಿ ನಮಗೆ ಇಲ್ಲಿ ಏನಿದೆ ಅಂದರೆ ಕನ್ಯಾಕುಮಾರಿ ಇದೆ. ಯಾವುದು? ಕನ್ಯಾಕುಮಾರಿ. ಯಾಕುಮಾರಿ? ಕನ್ಯಾಕುಮಾರಿ. ಈಗ ನೀವು ಮದುವೆ ಆಗಿಲ್ಲ ತಾನೆ, ಈಗ ಯಾರ್ಯಾರು ನೀವು ಮದುವೆ ಆಗಿಲ್ಲ, ನೀವು ಎಲ್ಲರೂ ಕುಮಾರರು. ಇಲ್ಲಿ ನೀವು ಯಾರ್ಯಾರು ಹುಡುಗಿಯರು ಏನಿದ್ದೀರಲ್ಲ, ನೀವು ಯಾರು ಮದುವೆ ಆಗಿಲ್ಲ, ನೀವು ಕೂಡ ಕುಮಾರಿಯರು. ಈಗ ನೋಡ್ರಿ, ಮಮತಾ ದೀದಿ ಕುಮಾರಿ, ಹೌದಾ? ರಾಹುಲ್ ಗಾಂಧಿ ಕುಮಾರ, ಹೌದಾ? ಈ ರೀತಿ ಇಲ್ಲಿ ಏನಂದ್ರೆ ಯಾರು ಮದುವೆ ಆಗಂಗಿಲ್ಲ ಅವರೆಲ್ಲರೂ ಕುಮಾರರು. ನಿತೀಶ್ ಕುಮಾರ್, ಹೌದಾ? ಈ ರೀತಿ ನೀವು 50 ತನ ಮದುವೆ ಆಗಬೇಡ್ರಿ, ನೀವು ನಿಮಗೆ ಕುಮಾರನೇ. 60 ತನ ಆಗಬೇಡ್ರಿ, ನೀವು ಕುಮಾರನೇ. ನೋಡಿ, ಕುಮಾರಾಗಿ ಉಳಿತೀರೋ ಅಥವಾ ಕುಮಾರಿಯಾಗಿ ಉಳಿತೀರೋ ಇದನ್ನು ನೀವು ಡಿಸೈಡ್ ಮಾಡ್ಕೊಳ್ಳಿ. ಈಗ ನೋಡಿ, ಇಲ್ಲಿ ಕನ್ಯಾಕುಮಾರಿ ಇದನ್ನು ನೆನಪಿಟ್ಕೊಳ್ಳಿ, ನಮ್ಮ ಭಾರತ ದೇಶದ. ಸೊ ತಮಿಳ್ನಾಡು ಕಡೆಗೆ ಇರುವಂಥ ತುದಿ ಇದು. ನೆಕ್ಸ್ಟು ಇಲ್ಲಿ ಎಷ್ಟು ಡಿಗ್ರಿ ಇರುತ್ತೆ ಅಂದರೆ ಸ್ನೇಹಿತರೆ, 8° 4' ಉತ್ತರ ಅಕ್ಷಾಂಶ. ಉತ್ತರ ಅಕ್ಷಾಂಶ 8° 4' ಉತ್ತರ ಅಕ್ಷಾಂಶ. ಯಾಕಂದ್ರೆ ಈ 0° ನಾವು ಎಷ್ಟು ಬಂದೇವು ಅಂದ್ರೆ 8 ಲೈನ್ ಬಂದಾಗ ಮೇಲೆ ನಮಗೆ ಏನು ಸಿಗತ್ತೆ ಅಂದ್ರೆ ಕನ್ಯಾಕುಮಾರಿ ಸಿಗತ್ತೆ, ಹೌದಾ? ಇಲ್ಲಿದಿಂದ ನೆಕ್ಸ್ಟ್ ನಮಗೆ ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ನಮಗೆ ಲಡಾಖ್ ಇದೆ, ಲಡಾಖ್. ಹಾಗಾದರೆ ನಮಗೆ ಇಲ್ಲಿ ಮೇಲೆ ಇಂದಿರಾ ಕೋಲ್ ಬರುತ್ತೆ ಸ್ನೇಹಿತರೆ. ಯಾವ ಕೋಲ? ಇಂದಿರಾ ಕೋಲ್. ಯಾವ ಕೋಲ್ ಇದೆ ಇದು? ಇಂದಿರಾ ಕೋಲ್. ಸೊ ಇಲ್ಲಿ ಈ ಇಂದಿರಾ ಕೋಲ್ ಕಡೆಗೆ ನಾವು ಹೋದಾಗ ಇಲ್ಲಿ ನಮಗೆ 37° 6' ಉತ್ತರ ಅಕ್ಷಾಂಶ. ಯಾವ ಅಕ್ಷಾಂಶ? ಉತ್ತರ ಅಕ್ಷಾಂಶ ಆಗಿರುತ್ತೆ, ಹೌದಾ? ಯಾವ ಅಕ್ಷಾಂಶ ಆಗಿರುತ್ತೆ ಇದು? ಉತ್ತರ ಅಕ್ಷಾಂಶ. 37° 6' ಉತ್ತರ ಅಕ್ಷಾಂಶ. ಸೊ ಈಗ ಇಲ್ಲಿ ನಮ್ಮ ಕ್ವಶನ್ಸ್, ಈಗ ನಮಗೆ ಏನಂದ್ರೆ ನಮ್ಮ ಭಾರತ ದೇಶ ಎಷ್ಟು ಅಕ್ಷಾಂಶದಲ್ಲಿ ಇದೆ ಅಂತ ನಮಗೆ ಗೊತ್ತಾಯ್ತು. ಈಗ ನೋಡಿ ಸ್ನೇಹಿತರೆ, ಏನು ಕೇಳ್ತಾರೆ ಅಂದ್ರೆ ಇದನ್ನು ಕ್ವಶನ್ಸ್ ರೈಸ್ ಮಾಡ್ತಾರೆ, ಭಾರತ ದೇಶವು ಎಷ್ಟು ಅಕ್ಷಾಂಶದಲ್ಲಿ ಕಂಡುಬರುತ್ತದೆ. ಹಾಗಾದರೆ ಭಾರತ ದೇಶವು ಎಷ್ಟು ಅಕ್ಷಾಂಶದಲ್ಲಿ ಕಂಡುಬರುತ್ತದೆ ಅಂದರೆ,
ಸೊ ನಾವು ನೋಡಿದಾಗ ಇಲ್ಲಿ ಅಂಡಮಾನ್ ನಿಕೋಬಾರ್ದಿಂದ ನಾವು ನೋಡಿದಾಗ 6 degrees 45 minutes ಉತ್ತರ ಅಕ್ಷಾಂಶದಿಂದ 37 degrees 6 minutes ಉತ್ತರ ಅಕ್ಷಾಂಶದಲ್ಲಿ ಭಾರತ ದೇಶ ಕಂಡುಬರುತ್ತದೆ. ಇನ್ನೊಮ್ಮೆ ನಾನು ರಿಪೀಟ್ ಮಾಡ್ತೀನಿ ನೋಡಿ, ಇಲ್ಲಿ ಭಾರತ ದೇಶ ಎಷ್ಟು ಅಕ್ಷಾಂಶದಲ್ಲಿ ಕಂಡುಬರುತ್ತೆ? 6 degrees 45 minutes ಉತ್ತರ ಅಕ್ಷಾಂಶದಿಂದ 37 degrees 6 minutes ಉತ್ತರ ಅಕ್ಷಾಂಶದಲ್ಲಿ ಭಾರತ ದೇಶ ಕಂಡುಬರುತ್ತದೆ. ಅಥವಾ ಕನ್ಯಾಕುಮಾರಿದಿಂದ ನಮಗೆ ಕೇಳಿದ್ರ, ಕನ್ಯಾಕುಮಾರಿದಿಂದ ನಮಗೆ ಕೇಳಿದಾಗ ಅವಾಗ ನಾವು ಏನು ಆನ್ಸರ್ ಮಾಡಬೇಕಾಗತ್ತೆ? 8 degrees 4 minutes ಉತ್ತರ ಅಕ್ಷಾಂಶದಿಂದ 37 degrees 6 minutes ಉತ್ತರ ಅಕ್ಷಾಂಶದಲ್ಲಿ ಭಾರತ ದೇಶ ಕಂಡುಬರುತ್ತದೆ ಅಂತ ನಾವು ಹೇಳಬೇಕಾಗತ್ತೆ. ಗಾಟ್ ದಿ ಪಾಯಿಂಟ್? ಸೊ ಇದು ಭಾಳಷ್ಟು ಇಂಪಾರ್ಟೆಂಟ್. ಇಲ್ಲಿನೂ ಕೂಡ ನಿಮಗೂ ಒಂದು ಕ್ವಶನ್ಸ್ ಕೇಳುವಂಥ ಚಾನ್ಸ್ ಇರುತ್ತೆ ಸ್ನೇಹಿತರೆ. ಅದಕ್ಕೆ ಅಟ್ಲೀಸ್ಟ್ ನಮ್ಮ ಭಾರತ ದೇಶದ ಅಕ್ಷಾಂಶ ನೀವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಏನು ರೇಖಾಂಶ ಏನು ಬರುತ್ತಲ್ಲ ಅದನ್ನು ಮುಂದಿನ ಇದು ಆದ ನಂತರ ನಾವು ನೆಕ್ಸ್ಟ್ ಈಗ ಒಂದೇ ನಿಮಿಷದಲ್ಲಿ ಅದನ್ನು ನಾವು ಸ್ಟಾರ್ಟ್ ಮಾಡೋಣ. ಸೊ ಹಾಗಾಗಿ ಇದು ಪ್ರಮುಖವಾಗಿ ನಮಗೇನಾಗಿತ್ತು ಅಂದ್ರೆ, ನಮ್ಮ ಭಾರತ ದೇಶ ಯಾವ ಗೋಳದಲ್ಲಿದೆ ಅಂತ ಕೇಳಿದಾಗ ಉತ್ತರಾರ್ಧ ಗೋಳ, ಯಾವ ಅಕ್ಷಾಂಶದಲ್ಲಿ ಇದೆ ಅಂತ ಕೇಳಿದಾಗ ಉತ್ತರ ಅಕ್ಷಾಂಶ, ಮತ್ತು ನಮ್ಮ ಭಾರತ ದೇಶ ನಮಗೆ ಭಾರತ ದೇಶ ಯಾವ ಅಕ್ಷಾಂಶದಲ್ಲಿ ಕಂಡುಬರುತ್ತೆ ಅಂತ ಕೇಳಿದಾಗ ಇದನ್ನು ನಾವು ಆನ್ಸರ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಹಾಗಾಗಿ ಇಲ್ಲಿವರೆಗೆ ನಾವು ಎದರ ಬಗ್ಗೆ ನಾವು ಮಾತಾಡಿದ್ದೇವೆ ಅಂದರೆ ಅಕ್ಷಾಂಶ ಬಗ್ಗೆ ಮಾತಾಡಿದ್ದೇವೆ. ಸೊ ಇಷ್ಟು ಅಕ್ಷಾಂಶ. ನೆಕ್ಸ್ಟ್ ನಾವು ಎದರ ಬಗ್ಗೆ ಮಾತಾಡಬೇಕಾಗಿದೆ ಅಂದರೆ ರೇಖಾಂಶ ಬಗ್ಗೆ ಮಾತಾಡಬೇಕಾಗಿದೆ ಸ್ನೇಹಿತರೆ. ಬನ್ನಿ ರೇಖಾಂಶ ನೋಡೋಣ. ಈಗ ಏನು ನೋಡೋಣ? ರೇಖಾಂಶ. ಹಾಗಾದರೆ ಈಗ ರೇಖಾಂಶ ಅಂದರೆ ಏನು? ಈಗ ರೇಖಾಂಶ ಅಂದ್ರೆ ಏನು? ಈಗ ನೋಡಿ, ಈ ರೇಖಾಂಶ ಆಗಿರ್ಬೋದು ಅಥವಾ ಅಕ್ಷಾಂಶ ಆಗಿರ್ಬೋದು, ನಿಮ್ಮ ಭೂಮಿಯ ಮೇಲೆ ಯಾವ ಲೈನು ಕಾಣಂಗಿಲ್ಲ ಮತ್ತು ಹುಡುಕಾಡಕ್ಕೆ ಹೋಗಿರಿ ನೀವು, ಹೇಳಕ್ ಬರಂಗಿಲ್ಲ. ಕೆಲವೊಬ್ರು ಸರ್ ಭೂಮಿ ಮೇಲೆ ಆಡಾಡ್ತೇವೆ, ಒಂದು ಲೈನ್ ನಮಗೆ ಕಾಣಂಗಿಲ್ಲಲ್ರಿ, ಅದಕ್ಕೆ ನಾವು ಕಾಲ್ಪನಿಕ ತಿಳಿಯೋಪ್ಪ ತಮ್ಮ. ಏನೋ ತಿಳಿದೇವೆ, ಕಾಲ್ಪನಿಕ ತಿಳಿದೇವೆ ನಾವು ಅದಕ್ಕೆ. ದಟ್ ಆಲ್ ಆರ್ ದ ಇಮ್ಯಾಜಿನರಿ ಲೈನ್ಸ್, ಹೌದಾ? ಸೊ ಈಗ ರೇಖಾಂಶ ನಾವು ನೋಡಿದಾಗ, ಈಗ ರೇಖಾಂಶ ಅಂದರೆ ಏನು? ಇವುಗಳು ಕೂಡ ಕಾಲ್ಪನಿಕ ರೇಖೆಗಳು. ಕಾಲ್ಪನಿಕ ರೇಖೆ ಯಾವ ರೇಖೆ ಆಗಿರುತ್ತೆ? ಕಾಲ್ಪನಿಕ ರೇಖೆ ಆಗಿರುತ್ತೆ ಸ್ನೇಹಿತರೆ. ರೇಖಾಂಶ ಅಂದ್ರೂ ಕೂಡ ಇದನ್ನು ಕಾಲ್ಪನಿಕ ರೇಖೆ, ಇಮ್ಯಾಜಿನರಿ ಲೈನ್. ಇದನ್ನು ಕೂಡ ಮೊಟ್ಟ ಮೊದಲಿಗೆ ಯಾರು ಬಳಕೆ ಮಾಡ್ತಾರೆ, ಅಂದರೆ ಹಿಪಾರ್ಕಸ್. ಯಾರು? ಹಿಪಾರ್ಕಸ್. ಹಿಪಾರ್ಕಸ್ ಅಂತ ಹೇಳಿ ಯಾರು ಬಳಕೆ ಮಾಡ್ತಾರೆ ನೋಡಿ, ಹಿಪಾರ್ಕಸ್ ಅನ್ನುವಂಥ ವ್ಯಕ್ತಿ ಇವುಗಳನ್ನು ಬಳಕೆ ಮಾಡ್ತಾನೆ ಸ್ನೇಹಿತರೆ. ಯಾರು? ಹಿಪಾರ್ಕಸ್, ಹೌದಾ? ಸೊ ಹಾಗಾದ್ರೆ ಈಗ ಈ ರೇಖಾಂಶಗಳಿಂದ ನಮಗೆ ಏನು ಗೊತ್ತಾಗತ್ತೆ, ಹೇಳಿ ನೋಡೋಣ. ರೇಖಾಂಶಗಳ ಸಹಾಯದಿಂದ ಏನು ಗೊತ್ತಾಗಬಹುದು ನಮಗೆ? ಎಸ್, ಸಮಯದ ಪರಿಕಲ್ಪನೆ. ಸಮಯದ ಪರಿಕಲ್ಪನೆ ಆಗತ್ತೆ ಸ್ನೇಹಿತರೆ. ಎದರ ಪರಿಕಲ್ಪನೆ ಆಗತ್ತೆ? ಸಮಯದ ಪರಿಕಲ್ಪನೆ. ಈಗ ನಿಮ್ಮ ಇದರಿಂದ ಎದರ ಪರಿಕಲ್ಪನೆ ಆಯ್ತಂದ್ರೆ ಸಮಯದ ಪರಿಕಲ್ಪನೆ ಆಗುತ್ತೆ. ರೇಖಾಂಶಗಳ ಸಹಾಯದಿಂದ ನಮಗೆ ಎದರ ಪರಿಕಲ್ಪನೆ ಆಗುತ್ತದೆ? ಸಮಯದ ಪರಿಕಲ್ಪನೆ. ಓಕೆ, ದೆನ್ ಫೈನ್. ಹಾಗಾದರೆ ಈಗ ನೋಡಿ, ಈಗ ರೇಖಾಂಶ ಅಂದರೆ ಏನು ಅಂತ ನಾವು ನೋಡಬೇಕಾಗತ್ತೆ. ಇಲ್ಲಿ ನಮ್ಮ ಭೂಮಿ ಇದೆ, ಹೌದಾ? ಸೊ ಭೂಮಿ ಇದೆ ಸ್ನೇಹಿತರೆ. ಹಾಗಾದರೆ ಇಲ್ಲಿ ನಮಗೆ ಇದ ಒಳಗೆ ನಾವು 0 degrees ರೇಖಾಂಶದ ಲೈನ್ ಈ ರೀತಿ ಭೂಮಿಯನ್ನು ಸಮವಾಗಿ ಈ ರೀತಿ ನಾವು ಡಿವೈಡ್ ಮಾಡಬೇಕಾಗತ್ತೆ. ಎಷ್ಟು ಡಿಗ್ರಿ ಲೈನ್ ಇದೆ ಸ್ನೇಹಿತರೆ? ಇದು ಎಷ್ಟಾಗಿದೆ? ಇದು 0. ಈಗ ನೋಡಿ, 0 degrees ಅಕ್ಷಾಂಶದ ಲೈನ್ ನಾವು ತಗೋಬೇಕಾಗತ್ತೆ. ಎಷ್ಟು ಡಿಗ್ರಿ? 0 degrees. ಈಗ ಇಲ್ಲಿದಿಂದ ನೀವು ಒಂದು ಲೈನ್ ನೋಡಿದಾಗ ಇದು ನಮಗೆ 0 degrees ರೇಖಾಂಶ. ಇದು ಎಷ್ಟು? 0 degrees ರೇಖಾಂಶ, ಹೌದಾ? ಇದು ಇಲ್ಲಿ ನಮಗೆ ನಾರ್ತ್ ಪೋಲ್ ಕಂಡುಬರುತ್ತೆ. ಯಾವ ಪೋಲ? ನಾರ್ತ್ ಪೋಲ್. ಇಲ್ಲಿ ನಮಗೆ ಸೌತ್ ಪೋಲ್ ಇದೆ, ಸೌತ್ ಪೋಲ್ ಸ್ನೇಹಿತರೆ, ದಕ್ಷಿಣ ಧ್ರುವ, ಹೌದಾ? ಈಗ ನೋಡಿ, ಈ ಲೈನಿಗೆ ನಾವು GMT ರೇಖೆ ಅಂತ ಕೂಡ ಕರಿತೇವೆ ಸ್ನೇಹಿತರೆ. GMT ಅಂದ್ರೆ ಗ್ರೀನ್ವಿಚ್ ಮೀನ್ ಟೈಮ್. ಈ 0 degrees ಲೈನ್ ಏನಿದೆಯಲ್ಲ, 0 degrees ರೇಖಾಂಶದ ಲೈನ್ ಏನಿದೆಯಲ್ಲ, ಇದಕ್ಕೆ ನಾವು GMT ಅಂತ ಕೂಡ ಕರಿತೇವೆ, ಗ್ರೀನ್ವಿಚ್ ಮೀನ್ ಟೈಮ್. ಅಥವಾ ಇದಕ್ಕೆ ನಾವು ಪ್ರೈಮ್ ಮೆರಿಡಿಯನ್ ರೇಖೆ ಅಂತ ಕೂಡ ಕರಿತೇವೆ. ಪ್ರೈಮ್ ಏನು? ಪ್ರೈಮ್ ಮೆರಿಡಿಯನ್. ಪ್ರೈಮ್ ಮೆರಿಡಿಯನ್ ರೇಖೆ ಅಂತ ಕೂಡ ಕರಿತೇವೆ. ಪ್ರೈಮ್ ಮೆರಿಡಿಯನ್ ರೇಖೆ ಅಂದ್ರೂ ಒಂದೇ
ಜಿ ಎಮ್ ಟಿ ಅಂದ್ರೂ ಒಂದೇ. ಯಾಕಂದ್ರೆ ಅಂದ್ರೆ ಇದು ಇದು ಏನು ರೇಖೆ ಇದೆಯಲ್ಲ, ಜೀರೋ ಡಿಗ್ರಿ ರೇಖಾಂಶ. ಸೊ ಇದರಿಂದ ನಾವು ಪ್ರಪಂಚದಲ್ಲಿ ಇರುವಂಥ ಎಲ್ಲ ದೇಶಗಳಿಗೆ ನಾವು ಏನು ಮಾಡ್ತೇವೆ ಅಂದರೆ ಈಗ ನೋಡ್ರಿ, ಈ ಸಮಯದ ಏನಿದೆಯಲ್ಲ, ಸಮಯ ವ್ಯತ್ಯಾಸ ಏನಿರುತ್ತಲ್ಲ, ಆ ಸಮಯವನ್ನು ನಾವು ಫಿಕ್ಸ್ ಮಾಡ್ತೇವೆ. ಇದರಿಂದನೇ ಪ್ರತಿ ಒಂದು ದೇಶದ ಸಮಯ ಯಾವ ಲೈನ್ನಿಂದ ಫಿಕ್ಸ್ ಆಗತ್ತೆ ಅಂದರೆ ಸ್ನೇಹಿತರೆ, ಈ ಲೈನ್ದಿಂದನೇ ಸಮಯ ಫಿಕ್ಸ್ ಆಗೋದು. ಹೌದ್ರೆ ಯಾವುದರಿಂದ? ಜಿ ಎಮ್ ಟಿ ಅಥವಾ ಜೀರೋ ಡಿಗ್ರಿ ರೇಖಾಂಶದಿಂದ. ಈಗ ಈ ಜೀರೋ ಡಿಗ್ರಿ ರೇಖಾಂಶದಿಂದ ಈ ಕಡೆ ಭಾಗ ಏನಿದೆಯಲ್ಲ, ಇದು ನಮಗೆ ಪೂರ್ವ. ಹೌದಾ? ಈ ಜೀರೋ ಡಿಗ್ರಿಯಿಂದ ಈ ಕಡೆಗೆ ಏನಿದೆಯಲ್ಲ, ಇದು ನಮಗೆ ಯಾವುದು? ಪಶ್ಚಿಮ. ಈಗ ಹಾಗಾದರೆ ರೇಖಾಂಶ ಅಂದರೆ ಏನು? ಈಗ ನೋಡಿ, ರೇಖಾಂಶ ಅಂದ್ರೆ ಏನಾಗಿರುತ್ತೆ ಅಂದ್ರೆ, ಇಲ್ಲೇ ನೀವು ಅಬ್ಸರ್ವೇಷನ್ ಮಾಡಬೇಕಾಗತ್ತೆ. ರೇಖಾಂಶ ಅಂದರೆ ಉತ್ತರ ಧ್ರುವದಿಂದ, ಇಲ್ಲಿ ನೋಡಿ, ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಜೀರೋ ಡಿಗ್ರಿ ರೇಖಾಂಶಕ್ಕೆ, ಜೀರೋ ಡಿಗ್ರಿ ರೇಖಾಂಶಕ್ಕೆ ಸಮಾನಾಂತರವಾಗಿ, ಯಾವ ರೇಖಾಂಶಕ್ಕೆ? ಜೀರೋ ಡಿಗ್ರಿ ರೇಖಾಂಶಕ್ಕೆ ಸಮಾನಾಂತರವಾಗಿ ಎಳೆಯಲ್ಪಡುವ ಕಾಲ್ಪನಿಕ ರೇಖೆಗಳಿಗೆ ನಾವು ಏನಂತ ಕರೆದು ಬಿಡ್ತೇವೆ ಅಂದರೆ ಸ್ನೇಹಿತರೆ, ಕಾಲ್ಪನಿಕ ರೇಖೆಗಳಿಗೆ ಏನಂತ ಕರೆದು ಬಿಡ್ತೇವೆ? ರೇಖಾಂಶ. ಹೌದಾ? ಇಲ್ಲಿ ನೋಡಿ, ಜೀರೋ ಡಿಗ್ರಿ ರೇಖಾಂಶಕ್ಕೆ ಏನು ಮಾಡ್ತೇವೆ? ಸಮಾನಾಂತರವಾಗಿ ಎಳಿತೇವೆ ಹಿಂಗೆ. ಹೌದಾ? ಈಗ ನೋಡಿ, ಇನ್ನೊಮ್ಮೆ ಹೇಳ್ತೀವಿ ನೋಡಿ. ರೇಖಾಂಶ ಅಂದರೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಜೀರೋ ಡಿಗ್ರಿ ರೇಖಾಂಶಕ್ಕೆ ಸಮಾನಾಂತರವಾಗಿ ಎಳೆಯಲ್ಪಡುವ ಕಾಲ್ಪನಿಕ ರೇಖೆಗಳಿಗೆ ರೇಖಾಂಶ ಎಂದು ಕರೆಯುವರು. ಇನ್ನೊಮ್ಮೆ ನೋಡಿ, ಜೀರೋ ಡಿಗ್ರಿ ಅಂದರೆ ಉತ್ತರ ಧ್ರುವದಿಂದ ಜೀರೋ ಡಿಗ್ರಿ ರೇಖಾಂಶಕ್ಕೆ ಸಮಾನಾಂತರವಾಗಿ ಎಳೆಯಲ್ಪಡುವ ಕಾಲ್ಪನಿಕ ರೇಖೆಗಳಿಗೆ ನಾವು ಏನಂತ ಕರಿತೇವೆ? ರೇಖಾಂಶ ಅಂತ ಕರಿತೇವೆ ಸ್ನೇಹಿತರೆ. ಹಾಗಾದರೆ ಈ ರೇಖಾಂಶಗಳು ನೋಡಿ, ಇಲ್ಲಿ ಇಲ್ಲಿ ಇದು ಜೀರೋ ಇದೆ, ಇದು 1, 2, 3, 4 ಹಿಂಗೆ ಈ ಲಾಸ್ಟ್ ಲೈನ್ವರೆಗೆ 180 ಡಿಗ್ರಿ ರೇಖಾಂಶಗಳು ಇರ್ತವೆ ನಮಗೆ ಪೂರ್ವ ಕಡೆಗೆ. ಎಷ್ಟು? 180 ರೇಖಾಂಶಗಳು ಇರ್ತವೆ, 180 ಡಿಗ್ರಿ ರೇಖಾಂಶ. ಎಲ್ಲಿವರೆಗೆ 180 ಡಿಗ್ರಿ ರೇಖಾಂಶ ಆಗ್ತವೆ? ಇಲ್ಲಿವರೆಗೆ, ಈ ಲೈನ್ವರೆಗೆ, ಲಾಸ್ಟ್ವರೆಗೆ. ಪೂರ್ವ ಕಡೆಗೆ 180 ಡಿಗ್ರಿ ರೇಖಾಂಶ ಅಂದರೆ ಇಂಥವು ಲೈನ್ಸು 180 ಇದ್ದಾವೆ ಇಲ್ಲಿವರೆಗೆ. ಈಗ ನಮಗೆ ಅವು 180 ಲೈನ್ ಹೊಡ್ಕೋಬೇಕಂದ್ರೆ ಹೊಡ್ಕೊಳಕ್ಕಾಗೈತೇನಾ? ಆಗಂಗಿಲ್ಲ. ಯಾಕೆ ಆಗಂಗಿಲ್ಲ ಹೇಳ್ರಿ? ಜಾಗ ಸಾಕಾಗಂಗಿಲ್ಲ. ಬೇಕಾದ್ರೆ ನೀವು ಹೊಡ್ಕೊಳ್ಳೋರಿದ್ರೆ ಹೊಡ್ಕೊಳ್ಳಿ, ನಿಮ್ಮ ಕಡೆಗೆ ಜಾಗ ಆಯ್ತಂದ್ರೆ ಹೊಡ್ಕೊಳ್ಳಿ ನೀವು. ಹೌದಾ? ಏನು ಹೊಡ್ಕೋತೀರಿ? ಲೈನ್ ಹೊಡ್ಕೊರು ಪತ್ತಮ್ಮ. ಎಲ್ಲಿವರೆಗೆ? 180ರವರೆಗೆ. ಸೊ 180 ಲೈನ್ ಸಾಲ್ತಾವೆ, ಇನ್ನು ಭಾಳಷ್ಟು ಅಲ್ಲಿವರೆಗೆ ಹೋಗಬೇಕಾಗತ್ತೆ. ಅದಕ್ಕೆ ಇದು ಅಂಡರ್ಸ್ಟುಡ್, ಇದರ ಒಳಗಡೆಗೆ ಇವೆಲ್ಲ ಲೈನ್ಸ್ ಇದಾವೆ ಅಂತ ಅಂಡರ್ಸ್ಟುಡ್ ಇದು. ಹೌದಾ? ಸೊ ಹಾಗಾಗಿ ಇದನ್ನು ನೀವು ನೆನಪಿಟ್ಕೋಬೇಕಾಗತ್ತೆ. ಗೊತ್ತಾಯ್ತಾ? ಪೂರ್ವ ಕಡೆಗೆ ಎಷ್ಟು ರೇಖಾಂಶಗಳು ಇದ್ದಾವೆ? 180 ರೇಖಾಂಶಗಳು ಇದ್ದಾವೆ. ಅದೇ ರೀತಿ ಈ ಕಡೆಗೆ ಪಶ್ಚಿಮ ಕಡೆಗೂ ಕೂಡ ಸೇಮ್ ಲೈನ್ ಎಳಿತೇವೆ ಸ್ನೇಹಿತರೆ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಜೀರೋ ಡಿಗ್ರಿ ರೇಖಾಂಶಕ್ಕೆ ಸಮಾನಾಂತರವಾಗಿ ಎಳೆಯಲ್ಪಡುವ ಕಾಲ್ಪನಿಕ ರೇಖೆಗಳಿಗೆ ನಾವು ಏನಂತ ಕರಿತೇವೆ? ರೇಖಾಂಶ. ಹೌದಾ? ಜೀರೋ ಡಿಗ್ರಿ ರೇಖಾಂಶಕ್ಕೆ ಇದು ಸಮ, ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಜೀರೋ ಡಿಗ್ರಿ ರೇಖಾಂಶಕ್ಕೆ ಸಮಾನಾಂತರವಾಗಿ ಎಳೆಯಲ್ಪಡುವ ಕಾಲ್ಪನಿಕ ರೇಖೆಗಳಿಗೆ ನಾವು ಏನಂತ ಕರಿತೇವೆ? ರೇಖಾಂಶ. ಹಾಗಾದರೆ ಇವು ಕೂಡ ಈ ಕಡೆಗೆ 1, 2, 3, 4 ಈ ಲಾಸ್ಟ್ ಲೈನ್ವರೆಗೆ ಪಶ್ಚಿಮದ ಕಡೆಗೆ 180 ರೇಖಾಂಶಗಳು ಇರ್ತವೆ ಸ್ನೇಹಿತರೆ. ಎಷ್ಟು? 180. ಈಗ ಒಟ್ಟು ರೇಖಾಂಶಗಳ ಸಂಖ್ಯೆ ಎಷ್ಟಾಯ್ತು ಹೇಳಿ ನೋಡೋಣ. ಎಷ್ಟದು? 100. ಈಗ ಈ ಪೂರ್ವ ಕಡೆಗೆ 180 ಇದೆ, ಪಶ್ಚಿಮ ಕಡೆಗೆ 180 ಇದೆ. ಹಾಗಾದರೆ 180, 180 ಎಷ್ಟದು? 360. ಓಕೆ, 360 ಏನದು ನಮಗೆ? ರೇಖಾಂಶ. ಈಗ 360 ರೇಖಾಂಶಗಳು ಆಗಿದ್ದಾವೆ ಸ್ನೇಹಿತರೆ. ಹಾಗಾದರೆ ಇದು ಜೀರೋ ಡಿಗ್ರಿ ರೇಖಾಂಶ, ಅದನ್ನು ನಾವು ಕೂಡಿಸ್ಕೋಬೇಕು ತಾನೆ. ಈಗ ಇದನ್ನು ನಾವು ಕೂಡಿಸಿದೇವು ಅಂದ್ರೂ ಏನಾಗತ್ತೆ ಅಂದ್ರೆ 360 ಆಗತ್ತೆ. ಇದನ್ನು ಕೂಡಿಸಿದರೆ ಹೆಂಗಂದ್ರೆ, ಈಗ ನೋಡಿ, ಈಗ ಈ ಲೈನ್ ಈ ಲೈನ್, ಈಗ ನಾವು ಭೂಮಿಯನ್ನು, ಇದು ಭೂಮಿ ಇದೆ ನಮ್ದು ಹಿಂಗ, ಈ ಲೈನ್ ಈಗ ಈ ಭೂಮಿಯನ್ನು ನಾವು ಹಿಂಗೆ ರೌಂಡ್ ಮಾಡಿದಾಗ ಸ್ನೇಹಿತರೆ ಏನಾಗತ್ತೆ ಅಂದ್ರೆ, ಇದರ ಮೇಲೆ ಈ ಲೈನ್ ಬಂದ್ಬಿಡತ್ತೆ, 180 ಮೇಲೆ ಇನ್ನೊಂದು 180 ಬಂದ್ಬಿಡತ್ತೆ, ಒಂದರ ಮೇಲೆ ಒಂದು ಓವರ್ ಲ್ಯಾಪ್ ಆಗತ್ತೆ. ಈಗ ಹಿಂಗೆ ನೋಡಿ, ಈಗ ಈ ಇದು ಇದು ನಮ್ಮ ಭೂಮಿ ಇದೆ ಹಿಂಗ,
ಈಗ ಇದು 180 ಇದೆ, ಇದು 180 ಇದೆ. ಈಗ ನಾವು ಇದನ್ನ ಎರಡನ್ನೂ ಹಿಂಗೆ ಕೂಡಿಸಿದಾಗ ಇವು ಏನಂದ್ರೆ ಕೂಡ್ಬಿಡ್ತಾವೆ, ಅದಕ್ಕೆ ಒಂದರ ಮೇಲೆ ಒಂದು ಬಂದ್ಬಿಡ್ತಾವೆ ಈ ಲೈನ್. ಹಾಗಾಗಿ 180 180 ಒಂದರ ಮೇಲೆ ಒಂದು ಓವರ್ ಲ್ಯಾಪ್ ಆಗತ್ತೆ, ಹಾಗಾಗಿ ಅಲ್ಲಿ ಒಂದು ನಾವು ಮೈನಸ್ ಮಾಡ್ಕೋಬೇಕಾಗತ್ತೆ. ಗೊತ್ತಾಯ್ತಾ? ಸೊ ಅದಕ್ಕೆ ಇದನ್ನು ಕೂಡಿಸಿದನ್ನು ಕೂಡ ನಮಗೆ 0° ರೇಖಾಂಶ, 0° ನಾವು ರೇಖಾಂಶ, 0° ರೇಖಾಂಶ ಅಂದ್ರೆ ಅದು ಒಂದು ಲೈನ್ ಇರತ್ತೆ, ಅದನ್ನು ಕೂಡಿಸಿದ್ರು ಕೂಡ ನಮಗೆ 360 ರೇಖಾಂಶನೇ ಇರುತ್ತೆ. ಎಷ್ಟಿರ್ತಾವೆ? 360 ರೇಖಾಂಶ. ಹೌದಾ? ಸೊ ಈಗ ಇಲ್ಲಿ ನೋಡಿ, ಈಗ ನಮಗೆ ಏನಾಗತ್ತೆ ಅಂದ್ರೆ ಸ್ನೇಹಿತರೆ, 360 ರೇಖಾಂಶ ಇದ್ದಾವೆ. ಈಗ ಈ 360 ಏನು ರೇಖಾಂಶಗಳು ಇದಾವಲ್ಲ ಭೂಮಿಯ ಮೇಲೆ, 360° ರೇಖಾಂಶ ಏನಿದಾವಲ್ಲ, ಎಷ್ಟಿದ್ದಾವೆ? 360° ರೇಖಾಂಶ ಇದ್ದಾವೆ. ಈಗ ನಮ್ಮ ಭೂಮಿ ಈ ಪ್ರತಿಯೊಂದು ರೇಖಾಂಶದ ಮೇಲೆ ಹಾದು ಹೋಗುತ್ತೆ. ಈಗ ನೋಡಿ, ಈಗ ನಮ್ಮ ಭೂಮಿ ಯಾವ ಕಡೆಯಿಂದ ಯಾವ ಕಡೆಗೆ ಸುತ್ತತೆ ತಿಳಿದೆವು ಸ್ನೇಹಿತರೆ ನಾವು? ಇದು ನಮ್ಮ ಭೂಮಿ ಇದೆ 0° ಭೂಮಿಯ ರೇಖೆ, ಆಮೇಲೆ ಇದು 0° ರೇಖಾಂಶ. ಈ ರೀತಿ ಇದ್ದಾಗ ನಮ್ಮ ಭೂಮಿ ಏನು ಮಾಡುತ್ತೆ ಅಂದ್ರೆ ಇವೆಲ್ಲ ನಮಗೆ ಏನಿದು ರೇಖಾಂಶದ ಲೈನ್ಸ್ ಇದ್ದು ಸ್ನೇಹಿತರೆ, ರೇಖಾಂಶದ ಲೈನ್ಸ್ಗಳು ಇವೆಲ್ಲ ಈ ರೀತಿ ಇದು ತಾನೆ. ಹಾಗಾದರೆ ಈಗ ನಮ್ಮ ಭೂಮಿ ಏನು ಮಾಡುತ್ತೆ ಅಂದ್ರೆ 360 ರೇಖಾಂಶ ಈ ಈ ಭೂಮಿ ಇದು ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗತ್ತೆ. ಹಾಗಾದರೆ ಈ ಪ್ರತಿಯೊಂದು ರೇಖಾಂಶದ ಮೇಲೆ ಹಾದು ಹೋಗ್ಬೇಕಂದ್ರೆ ನಮ್ಮ ಭೂಮಿಗೆ ಎಷ್ಟು ಸಮಯ ಬೇಕಾಗತ್ತೆ? ಈಗ ಒಂದು ರೇಖಾಂಶ, ಒಂದು ರೇಖಾಂಶ ಅಂದ್ರೆ ಒಂದು ಲೈನ್ ಭೂಮಿಯ ಮೇಲೆ ಇರುವಂತ ಒಂದು ರೇಖಾಂಶ ದಾಟ್ಲಿಕ್ಕೆ, ಒಂದು ರೇಖಾಂಶ ಭೂಮಿ ಹಾದು ಹೋಗ್ಲಿಕ್ಕೆ 4 ನಿಮಿಷ ತೆಗೆದುಕೊಳ್ಳುತ್ತೆ ಸ್ನೇಹಿತರೆ. ಎಷ್ಟು? 4 ನಿಮಿಷ. ಇದು ನಿಮ್ಮ ಕ್ವಶನ್ಸ್ ಕೇಳ್ತಾರೆ ಭೂಮಿ, ಸೊ ಒಂದು ರೇಖಾಂಶ ದಾಟು ಹೋಗಲು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ? 4 ನಿಮಿಷವನ್ನು ತೆಗೆದುಕೊಳ್ಳುತ್ತೆ. ಎಷ್ಟು ನಿಮಿಷ? 4 ನಿಮಿಷ. ಈಗ ನೋಡಿ, ಭೂಮಿ ಪ್ರತಿಯೊಂದು ರೇಖಾಂಶದ ಮೇಲೆ ದಾಟಿ ಹೋಗ್ಲಿಕ್ಕೆ ಏನಂದ್ರೆ ಎಷ್ಟು ತಗೊಳುತ್ತೆ ಸ್ನೇಹಿತರೆ? 4 ನಿಮಿಷ. ಹಾಗಾದರೆ ಈಗ ನಮ್ಮ ಭೂಮಿಯ ಮೇಲೆ ಎಷ್ಟು ರೇಖಾಂಶಗಳು ಇದ್ದಾವೆ, ಒಟ್ಟು ರೇಖಾಂಶಗಳ ಸಂಖ್ಯೆ ಎಷ್ಟಿದೆ? ಈಗ ನೋಡಿ, ಒಟ್ಟು ನಮ್ಮ ಭೂಮಿಯ ಮೇಲೆ ಇರುವ ಒಟ್ಟು ರೇಖಾಂಶಗಳ ಸಂಖ್ಯೆ ಸ್ನೇಹಿತರೆ, ಒಟ್ಟು ರೇಖಾಂಶಗಳ ಸಂಖ್ಯೆ 360 ಇದೆ. ಹೌದಾ? ಈಗ ಒಂದು ರೇಖಾಂಶ ದಾಟಲಿಕ್ಕೆ ಭೂಮಿಗೆ 4 ನಿಮಿಷ ಬೇಕಾಗತ್ತೆ ಸ್ನೇಹಿತರೆ. ಅವಾಗ ನಾವು ಏನಂತ ಮಾಡಬೇಕಾಗತ್ತೆ ಅಂದ್ರೆ 360 × 4 ಮಾಡಿ, 360 × 4 ಮಾಡಿ ನೀವು ಏನು ಬರುತ್ತೆ ನೋಡಿ, 360 × ನಾವು, ಯಾಕಂದ್ರೆ ಒಂದು ರೇಖಾಂಶ ದಾಟಲಿಕ್ಕೆ ಭೂಮಿಗೆ 4 ನಿಮಿಷಗಳು ಬೇಕಾಗಿದೆ. ಅದಕ್ಕೆ ಭೂಮಿ ಪ್ರತಿ ಒಂದು ರೇಖಾಂಶದ ಮೇಲೆ ಹಾದು ಹೋಗ್ಲಿಕ್ಕೆ ಎಷ್ಟು ನಿಮಿಷ ತೆಗೆದುಕೊಳ್ಳುತ್ತೆ? 4 ನಿಮಿಷ. ಅದಕ್ಕೆ 4 360 × 4 ಅಂತ ಮಾಡಿರಿ ನಿಮಗೆ ಎಷ್ಟು ಬತ್ತು? ಎಸ್, ಎಕ್ಸಾಕ್ಟ್ ಇವರೆ 1440 ನಿಮಿಷ. ಹೌದ್ರೆ ಎಷ್ಟು ನಿಮಿಷ ಬತ್ತು? 1440 ನಿಮಿಷ ಬತ್ತು ಸ್ನೇಹಿತರೆ. ಎಲ್ಲರದು ಅಷ್ಟು ಬಂದಿದೆ ತಾನೆ? ಮಾಡಿದ್ರಿ? ಎಸ್, ಓಕೆ ಓಕೆ, ಕರೆಕ್ಟ್ ಇದೆ. ನೀವೇನು ಫಾಲೋಅಪ್ ಮಾಡಿದಿರಲ್ಲ ಇದು ಕರೆಕ್ಟ್ ಇದೆ. ಎಸ್, ಈಗ ಇಲ್ಲಿ ಏನಾಗತ್ತೆ ನೋಡಿ ಸ್ನೇಹಿತರೆ, ಹಾಗಾದರೆ ಈಗ ನಾವು ಏನು ಮಾಡಬೇಕಾಗಿದೆ ಅಂದ್ರೆ ಇಲ್ಲಿ 1440 ನಿಮಿಷಗಳು ಇದ್ದಾವೆ. ಈಗ ನಾನು ಈಗ ನಿಮಗೊಂದು ಕ್ವಶನ್ಸ್ ಕೇಳ್ತೀನಿ, 1 ಗಂಟೆಗೆ ಎಷ್ಟು ನಿಮಿಷಗಳು ಬೇಕಾಗತ್ತೆ ಹೇಳಿ ಸ್ನೇಹಿತರೆ? 1 ಗಂಟೆ ಆಗಬೇಕಂದ್ರೆ ಎಷ್ಟು ನಿಮಿಷ ಬೇಕಾಗತ್ತೆ? ಎಸ್, 60 ನಿಮಿಷ. ಎಷ್ಟು? 60. 1 ಗಂಟೆ ಆಗಬೇಕಂದ್ರೆ 60 ನಿಮಿಷ ರಿಕ್ವೈರ್ಡ್ ಇರುತ್ತೆ. ಎಷ್ಟು? 60 ನಿಮಿಷಕ್ಕೆ, ಈ 60 ನಿಮಿಷಕ್ಕೆ ಎಷ್ಟು ಗಂಟೆ ಆಗತ್ತೆ? 1 ಗಂಟೆ. ಹಾಗಾದರೆ ಈಗ ನಾವು ಏನು ಮಾಡಬೇಕಾಗಿದೆ ಅಂದ್ರೆ ಇದನ್ನು ನೀವು ಲೆಕ್ಕ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಅದನ್ನು ಯಾವ ರೀತಿ ನೀವು ಲೆಕ್ಕ ಮಾಡ್ಕೋಬೇಕಾಗತ್ತೆ ಅಂದ್ರೆ ಇಲ್ಲಿ 1440 ನಿಮಿಷಗಳು ಬೇಕು ನಮ್ಮ ಭೂಮಿ ಪ್ರತಿಯೊಂದು ರೇಖಾಂಶಗಳ ಮೇಲೆ ಹಾದು ಹೋಗ್ಲಿಕ್ಕೆ. ಇದಕ್ಕೆ ನೀವು ಡಿವೈಡೆಡ್ ಬೈ 60 ಮಾಡಿ. ಈ 60 ಏನು ಬಂದಿದೆ ಅಂದ್ರೆ ನಮಗೆ ಇದು ನಮಗೆ 1 ಗಂಟೆಗೆ 60 ನಿಮಿಷ. ಅದಕ್ಕೆ ನಾವು ಏನಂದ್ರೆ ಡಿವೈಡೆಡ್ ಬೈ 60 ಮಾಡಿದ್ದೇವೆ. ಈಗ ನಮಗೆ ಇಲ್ಲಿ ಎಷ್ಟು ಬರುತ್ತೆ ಅಂತಂದರೆ 24 ಬತ್ತು. ಎಷ್ಟು ಬತ್ತು? 24 ಅಂದ್ರೆ 24 ಗಂಟೆ ಆಯಿತು ಸ್ನೇಹಿತರೆ. ಎಷ್ಟು ಗಂಟೆ? 24. ಹಾಗಾದರೆ ನಮ್ಮ ಭೂಮಿಯು ಏನಿದೆಯಲ್ಲ, ಇದು ನಮ್ಮ ಭೂಮಿ ತನ್ನ ಮೇಲೆ ಇರುವಂಥ ಈ ಪ್ರತಿಯೊಂದು ರೇಖಾಂಶಗಳನ್ನು
ಎಷ್ಟು ಗಂಟೆಯಲ್ಲಿ ಹಾದು ಹೋಗುತ್ತೆ? 24 ಗಂಟೆಯಲ್ಲಿ ಭೂಮಿಯ ಮೇಲೆ ಇರುವಂತಹ ಪ್ರತಿಯೊಂದು ರೇಖಾಂಶಗಳನ್ನು ಹಾದು ಹೋಗುತ್ತೆ. ಎಷ್ಟು ಗಂಟೆ ಒಳಗ? 24 ಗಂಟೆ ಒಳಗಡೆಗೆ ಅಥವಾ 24 ಗಂಟೆಯಲ್ಲಿ ಪ್ರತಿಯೊಂದು ರೇಖಾಂಶದ ಮೇಲೆ ನಮ್ಮ ಭೂಮಿ ಹಾದು ಬರುತ್ತದೆ. ಹೌದಾ? ಎಷ್ಟು ಗಂಟೆ ಒಳಗ? 24 ಗಂಟೆಗಳು ಪ್ರತಿಯೊಂದು ರೇಖಾಂಶಗಳ ಮೇಲೆ ನಮ್ಮ ಭೂಮಿ ಹಾದು ಬರುತ್ತೆ ಸ್ನೇಹಿತರೆ. ಹಾಗಾಗಿ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ನೆಕ್ಸ್ಟ್ ಕ್ವಶನ್ಸ್ ಏನು ರೈಸ್ ಆಗುತ್ತೆ ಅಂದರೆ ನಮಗೆ ಇಲ್ಲಿ ನೋಡಿ, ಈಗ ಇಲ್ಲಿ ಕ್ವಶನ್ಸ್ ಏನು ರೈಸ್ ಆಗುತ್ತೆ ಅಂದ್ರೆ ಪ್ರತಿಯೊಂದು ರೇಖಾಂಶಗಳ ನಡುವೆ ಇರುವಂಥ ಅಂತರದ ಬಗ್ಗೆ ಕ್ವಶನ್ಸ್ ರೈಸ್ ಆಗುತ್ತೆ ಸ್ನೇಹಿತರೆ. ಹಾಗಾದರೆ ಇಲ್ಲಿ ನೋಡಿ, ನಮ್ಮ ಭೂಮಿಯ ಮೇಲೆ ಇರುವಂಥ ಈ ಪ್ರತಿಯೊಂದು ಏನು ರೇಖಾಂಶಗಳು ಏನಿದಾವಲ್ಲ, ಈಗ ನೋಡಿ, ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶದ ನಡುವಿನ ಅಂತರ ಎಷ್ಟಿರುತ್ತೆ ಅಂದ್ರೆ 111.3 ಕಿಲೋಮೀಟರ್ ಇರುತ್ತೆ. ಇದು ನೆನ್ಪಿಟ್ಟುಕೊಳ್ಳಿ, ಪ್ರತಿಯೊಂದು ರೇಖಾಂಶಗಳ ನಡುವಿನ ಅಂತರ ಎಷ್ಟಿರುತ್ತೆ? 111.3 ಕಿಲೋಮೀಟರ್. ಹೌದ್ರೆ ಇದು ಕ್ವಶನ್ಸ್ ಕೇಳ್ತಾರೆ ನಿಮಗೆ, ಪ್ರತಿಯೊಂದು ರೇಖಾಂಶಗಳ ನಡುವಿನ ಅಂತರ ಎಷ್ಟಿದೆ ಅಂದ್ರೆ 111.3 ಕಿಲೋಮೀಟರ್ ಆಗಿರುತ್ತೆ ಸ್ನೇಹಿತರೆ. ಎಷ್ಟು? 111.3 ಕಿಲೋಮೀಟರ್. ಇದು ಪ್ರತಿಯೊಂದು ರೇಖಾಂಶಗಳ ನಡುವೆ ಇರುವಂತ ಏನಿದು? ಅಂತರ. ಹೌದಾ? ಹಾಗಾದ್ರೆ ಈಗ ಈ ಅಂತರ ಎಲ್ಲಾ ಕಡೆಗೆ ಅಷ್ಟೇ ಇರಂಗಿಲ್ಲ, ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವದ ಕಡೆಗೆ ಹೋದಂತೆ ಏನಾಗತ್ತೆ ಅಂದ್ರೆ ವ್ಯತ್ಯಾಸ ಆಗತ್ತೆ ಸ್ನೇಹಿತರೆ. ಈಗ ನೋಡಿ, ಇಲ್ಲಿ ನಮ್ಮ ಭೂಮಿ ಏನಾಗಿದೆ ಅಂದ್ರೆ ಮಧ್ಯಭಾಗದಲ್ಲಿ ಉಬ್ಬಿಕೊಂಡಿದೆ ಸ್ನೇಹಿತರೆ. ನಮ್ಮ ಭೂಮಿ ಇಲ್ಲಿ ಮಧ್ಯಭಾಗದಲ್ಲಿ ಅಂದ್ರೆ ಭೂಮಧ್ಯ ರೇಖೆ ಹತ್ತಿರ ಭೂಮಿ ಏನಾಗಿದೆ ಅಂದ್ರೆ ಉಬ್ಬಿಕೊಂಡಿದೆ ಈ ಭಾಗದಲ್ಲಿ 0 ಡಿಗ್ರಿ ಅಕ್ಷ. ಹಾಗಾದ್ರೆ ಇಲ್ಲಿ ನೋಡಿ ನಮಗೆ ಏನಾಗತ್ತೆ ಅಂದ್ರೆ ಇಲ್ಲಿ ಒಂದು ಮಧ್ಯ ಅಕ್ಷಾಂಶ ಅಂತ ಬರುತ್ತೆ ನಮಗೆ. ಇಲ್ಲಿ ಯಾವ ಅಕ್ಷಾಂಶ? ಇಲ್ಲಿ ನೋಡಿ, ಇಷ್ಟು ಭಾಗ, ಇದು 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶ ಅಂತ ಕರೀರಿ. ಆಮೇಲೆ ಇದನ್ನು ಕೂಡ 23.5 ಡಿಗ್ರಿ ಉತ್ತರ ಅಕ್ಷಾಂಶ ಸ್ನೇಹಿತರೆ. ಇಲ್ಲಿ ನಮ್ಮ ಭೂಮಿ ಇವುಗಳನ್ನು ನಾವು ಮಧ್ಯ ಅಕ್ಷಾಂಶ ಅಂತ ಕರಿತೇವೆ. ಇಷ್ಟು ಪ್ಲೇಸಕ್ಕೆ ನಾವು ಏನಂತ ಕರಿತೇವೆ ಅಂದ್ರೆ ಮಧ್ಯ ಅಕ್ಷಾಂಶ ಅಂತ ಕರಿತೇವೆ ಸ್ನೇಹಿತರೆ. ಯಾವ ಅಕ್ಷಾಂಶ? ಮಧ್ಯ ಅಕ್ಷಾಂಶ. ಯಾಕೆ ಇಲ್ಲಿ ನಾವು ಇದಕ್ಕೆ ಮಧ್ಯ ಅಕ್ಷಾಂಶ ಅಂತ ಕರಿತೇವೆ ಅಂದ್ರೆ ಭೂಮಿಯ ಮಧ್ಯಭಾಗದಲ್ಲಿ ಇದು ಕಂಡು ಬರುತ್ತೆ. ಹಾಗಾದ್ರೆ ಈಗ ನೋಡಿ, ಈ ಮಧ್ಯ ಅಕ್ಷಾಂಶಗಳ ಹತ್ತಿರ ನಮಗೆ ಭೂಮಿಯ ಪ್ರತಿಯೊಂದು ರೇಖಾಂಶಗಳ ನಡುವಿನ ಅಂತರ ಏನಾಗಿರುತ್ತೆ ಅಂದ್ರೆ ಇಲ್ಲಿ ಹೆಚ್ಚಾಗಿರುತ್ತೆ ನೋಡಿಯ. ಇದು ನಮಗೆ 0 ಡಿಗ್ರಿ ರೇಖಾಂಶ ಸ್ನೇಹಿತರೆ. ಈಗ ನಾವು ಇಲ್ಲಿದಿಂದ ಹಿಂಗೆ ಲೈನ್ ಹೊಡಿತಾ ಇದ್ದೇವೆ. ಹೌದ್ರೆ ಈಗ ನೋಡಿ ರೇಖಾಂಶಗಳದ ಲೈನ್. ಹೌದಾ? ಈಗ ನೋಡ್ಕೊಳ್ಳಿ ನೀವು, ಇದನ್ನು ಒಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಬೇಕಾಗತ್ತೆ. ಈಗ ನೋಡಿ, ಇಲ್ಲಿ ನಮಗೆ ಪ್ರತಿಯೊಂದು ರೇಖಾಂಶಗಳ ನಡುವಿನ ಅಂತರ ಈ ಮಧ್ಯ ಅಕ್ಷಾಂಶಗಳ ಹತ್ತಿರ ಹೆಚ್ಚಾಗಿದೆ, ಮತ್ತು ಇಲ್ಲಿ ಎರಡು ಧ್ರುವ ಕಡೆಗೆ ಹೋದಂತೆ ಇದು ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ಉತ್ತರ ಧ್ರುವ ಕಡೆಗೆ ಹೋದಂತೆ ಕಡಿಮೆ ಆಗ್ತಾ ಇದೆ, ಇಲ್ಲಿ ದಕ್ಷಿಣ ಧ್ರುವ ಕಡೆಗೆ ಬಂದಂತೂ ಕೂಡ ಕಡಿಮೆ ಆಗ್ತಾ ಇದೆ ಸ್ನೇಹಿತರೆ. ಯಾಕಂದ್ರೆ ಈ ಮಧ್ಯಭಾಗದಲ್ಲಿ ನಮ್ಮ ಭೂಮಿ ಏನಾಗಿದೆ ಅಂದ್ರೆ ಉಬ್ಬಿಕೊಂಡಿದೆ. ದ ಅರ್ತ್ ಈಸ್ ಸ್ವೆಲನ್ ವೇರ್ ನಿಯರ್ ಇಕ್ವೆಟೋರಿಯಲ್ ಲೈನ್. ಈ ಭಾಗದಲ್ಲಿ ಭೂಮಿ ಉಬ್ಬಿಕೊಂಡಿದೆ, ಮತ್ತು ಎರಡೂ ಧ್ರುವದ ಕಡೆಗೆ ನಮ್ಮ ಭೂಮಿ ಏನಾಗಿದೆ ಅಂದ್ರೆ ಚಪ್ಪಟೆ ಆಗಿದೆ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ಏನಾಗಿರುತ್ತೆ ಅಂದ್ರೆ ಮಧ್ಯ ಅಕ್ಷಾಂಶಗಳ ಹತ್ತಿರ ಈ ಮಧ್ಯ ಅಕ್ಷಾಂಶಗಳ ಹತ್ತಿರ ನಮ್ಮ ಪ್ರತಿಯೊಂದು ರೇಖಾಂಶಗಳ ನಡುವಿನ ಅಂತರ ಏನಾಗಿರುತ್ತೆ ಅಂದ್ರೆ 111.3 ಕಿಲೋಮೀಟರ್ ಆಗಿರುತ್ತೆ. ಬಟ್ ಇಲ್ಲಿದಿಂದ ನಾವು ಉತ್ತರ ಧ್ರುವಕ್ಕೆ ಹೋದಂತೆ ಅಥವಾ ಇಲ್ಲಿದಿಂದ ನಾವು ಇಲ್ಲಿ ದಕ್ಷಿಣ ಧ್ರುವದ ಕಡೆಗೆ ಬಂದಂತೆ ಅವುಗಳ ನಡುವಿನ ಅಂತರ ಏನಾಗತ್ತೆ? ಕಡಿಮೆ ಆಗತ್ತೆ. ಇದು ನೀವು ನೆನ್ಪಿಟ್ಕೋಬೇಕು. ಹಾಗಾದ್ರೆ ಈಗ ಮಧ್ಯ ಅಕ್ಷಾಂಶಗಳ ಹತ್ತಿರ ಪ್ರತಿಯೊಂದು ರೇಖಾಂಶಗಳ ನಡುವಿನ ಅಂತರ ಹೆಚ್ಚಾಗ್ತಾ ಇದೆ ಅಂದ್ರೆ ಇಲ್ಲಿ ಭೂಮಿ ಪ್ರತಿಯೊಂದು ರೇಖಾಂಶದ ಮೇಲೆ ಹಾದು ಹೋಗ್ಲಿಕ್ಕೆ ಸಮಯ ಹೆಚ್ಚು ತೆಗೆದುಕೊಳ್ಳುತ್ತೆ. ಈಗ ಇಲ್ಲಿ ಅಗಲ ಕಡಿಮೆ ಇದೆ ಅಂದ್ರೆ ಇಲ್ಲಿ ಪ್ರತಿಯೊಂದು ರೇಖಾಂಶಗಳ ಮೇಲೆ ಹಾದು ಹೋಗ್ಲಿಕ್ಕೆ ಸಮಯ ಕಡಿಮೆ ತಗೊಳ್ಳುತ್ತೆ. ಬಟ್ ಇಲ್ಲಿ ಮಧ್ಯ ಅಕ್ಷಾಂಶದಲ್ಲಿ ಇಲ್ಲಿ ಏನಾಗಿದೆ, ಅಗಲ ಜಾಸ್ತಿ ಇದೆ ಅಂದ್ರೆ ಇಲ್ಲಿ ಸಮಯ ಹೆಚ್ಚು ತೆಗೆದುಕೊಳ್ಳುತ್ತೆ. ಅದಕ್ಕೆ ನಿಮಗೆ ಇಲ್ಲಿ ಒಂದು ಕ್ವಶನ್ಸ್ ರೈಸ್ ಮಾಡ್ತಾರೆ ಸ್ನೇಹಿತರೆ. ಏನ್ ಕ್ವಶನ್ಸ್ ರೈಸ್ ಮಾಡ್ತಾರೆ ಅಂದ್ರೆ ಭೂಮಿಯ ಕಾಲೋಚಿತ ವ್ಯತ್ಯಾಸವು ಎಲ್ಲಿ ಗರಿಷ್ಠವಾಗಿರುತ್ತದೆ ಅಂತ ಕ್ವಶನ್ಸ್ ಕೇಳ್ತಾರೆ. ಭೂಮಿಯ ಕಾಲೋಚಿತ ವ್ಯತ್ಯಾಸ ಅಂದ್ರೆ ಭೂಮಿ
ಪ್ರತಿಯೊಂದು ರೇಖಾಂಶದ ಮೇಲೆ ಹಾದು ಹೋಗಲು ಎಲ್ಲಿ ಸಮಯವನ್ನು ಹೆಚ್ಚು ತೆಗೆದುಕೊಳ್ಳುತ್ತದೆ ಅಂತ ಕ್ವಶನ್ಸ್ ಕೇಳ್ತಾರೆ. ಅವಾಗ ನಿಮಗೆ ಆಪ್ಷನ್ಸ್ನಲ್ಲಿ ಇರ್ತಾರೆ ಇಲ್ಲಿ ಎ ಬಿ ಸಿ ಡಿ ಅಂತ ಇರ್ತಾರೆ. ಅವಾಗ ಅವರು ಆಪ್ಷನ್ ಎ ಮಧ್ಯ ಅಕ್ಷಾಂಶ ಅಂತ ಹೇಳ್ತಾರೆ. ಆಪ್ಷನ್ ಎ ಯಾವ ಅಕ್ಷಾಂಶ ಅಂತ ಹೇಳ್ತಾರೆ? ಮಧ್ಯ ಅಕ್ಷಾಂಶ. ಆಪ್ಷನ್ ಬಿ ಆರ್ಕೆಟಿಕ್ ವೃತ್ತ. ಆರ್ಕೆಟಿಕ್ ವೃತ್ತ ಹೌದಾ? ಆಪ್ಷನ್ ಸಿ ಏನು ಹೇಳ್ತಾರೆ ಅಂದ್ರೆ ಅಂಟಾರ್ಟಿಕಾ ವೃತ್ತ. ಯಾವುದು? ಅಂಟಾರ್ಟಿಕಾ ವೃತ್ತ ಅಂತ ಕರಿಬೋದು. ಆಪ್ಷನ್ ಡಿ ಈ ಮೇಲಿನ ಯಾವುದು ಅಲ್ಲ. ಈ ಮೇಲಿನ ಯಾವುದು ಅಲ್ಲ. ಈಗ ಈ ಮೇಲಿನ ಯಾವುದು ಅಲ್ಲ ಅಂತ ಕೇಳಿಬಿಡ್ತಾರೆ. ಹಾಗಾದರೆ ನಾವು ಯಾವುದಕ್ಕೆ ಆನ್ಸರ್ ಮಾಡಬೇಕಾಗತ್ತೆ ಇಲ್ಲಿ? ಇದಕ್ಕೆ ಆನ್ಸರ್ ಮಾಡಬೇಕಾಗತ್ತೆ ಸ್ನೇಹಿತರೆ, ಮಧ್ಯ ಅಕ್ಷಾಂಶ. ಲಾಸ್ಟ್ ಟೈಮ್ ನಿಮ್ಮ ಪಿ ಎಸ್ ಐದಲ್ಲಿನೂ ಕೇಳಿದ್ರು ನೋಡಿ, ಇದನ್ನು ಕ್ವಶನ್ ಅಬ್ಸರ್ವೇಷನ್ ಮಾಡಿದ್ರು ಹೌದಾ? ಸೊ ಹಾಗಾಗಿ ಈಗ ಮಧ್ಯ ಅಕ್ಷಾಂಶಗಳ ಹತ್ತಿರ ಪ್ರತಿ ಈ ಭೂಮಿಯ ಕಾಲೋಚಿತ ವ್ಯತ್ಯಾಸ ಇಲ್ಲಿ ಏನಾಗಿದೆ? ಗರಿಷ್ಠ ಆಗಿದೆ. ಗೊತ್ತಾಯ್ತಾನೆ? ಸೊ ಇದನ್ನು ನೀವು ನೆನಪಿಟ್ಕೋಬೇಕು, ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗತ್ತೆ ಸ್ನೇಹಿತರೆ ಹೌದಾ? ಸೊ ಈಗ ಇಷ್ಟೆಲ್ಲ ಆದ ನಂತರ ನಾವು ಮುಂದೆ ಏನು ನೋಡಬೇಕಾಗತ್ತೆ ನೋಡಿ, ಕಾಲೋಚಿತ ವ್ಯತ್ಯಾಸ ಎಲ್ಲಿ ಗರಿಷ್ಠ ಆಗಿತ್ತು? ಮಧ್ಯ ಅಕ್ಷಾಂಶದ ಹತ್ತಿರ. ಇದು ಒಂದು ನೀವು ನೆನಪಿಟ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಅಬ್ಸರ್ವೇಷನ್ ಮಾಡಿ ಸ್ನೇಹಿತರೆ, ಈಗ ನಮ್ಮ ಭೂಮಿ ಇದೆ, ಇದು ಏನಿದೆ, ನಮ್ಮ ಭೂಮಿ ಇದೆ ಸ್ನೇಹಿತರೆ. ಹಾಗಾದರೆ ಈ ನಮ್ಮ ಭೂಮಿಯಲ್ಲಿ ಏನಿದೆ ಅಂದ್ರೆ ನಮಗೆ ಇದರ ಮೇಲೆ ನಮ್ಮ ಖಂಡಗಳು ಇದ್ದಾವೆ ಇಲ್ಲಿ. ಇದು ಉತ್ತರ ಅಮೇರಿಕಾ ಇದೆ ಅಂತ ತಿಳ್ಕೊಳ್ಳಿ. ಯಾವ ಅಮೇರಿಕಾ? ಉತ್ತರ ಅಮೇರಿಕಾ. ಇದು ದಕ್ಷಿಣ ಅಮೇರಿಕಾ ಇದೆ ತಿಳ್ಕೊಳ್ಳಿ. ಇದು ಆಫ್ರಿಕಾ ಖಂಡ ಇದೆ ತಿಳ್ಕೊಳ್ಳಿ ಸ್ನೇಹಿತರೆ. ಇದು ಭಾರತ, ಏಷ್ಯಾ ಖಂಡ, ಯುರೋಪ್ ಖಂಡ ಇದೆ ತಿಳ್ಕೊಳ್ಳಿ, ಆಸ್ಟ್ರೇಲಿಯಾ, ಅಂಟಾರ್ಟಿಕಾ ಖಂಡ ಹೌದಾ? ಈಗ ಈ 0 ಡಿಗ್ರಿ ರೇಖಾಂಶ ಲೈನ್ ಇಲ್ಲಿ ಎಲ್ಲಿಂದ ಬರುತ್ತೆ? ಈಗ ನೋಡಿ, ಇಲ್ಲಿದ್ದ ಇದು ಲೈನ್, ಈ 0 ಡಿಗ್ರಿ ರೇಖಾಂಶ ಏನಿತ್ತಲ್ಲ ನಮಗೆ, ಇದೇ ಇದು 0 ಡಿಗ್ರಿ ರೇಖಾಂಶ, ಜಿ ಎಮ್ ಟಿ. 0 ಡಿಗ್ರಿ ರೇಖಾಂಶ, ಜಿ ಎಮ್ ಟಿ ಲೈನ್ ಇದೆ ಸ್ನೇಹಿತರೆ ನೋಡಿದು ಈ ಲೈನ್. ಹಾಗಾದರೆ ಈಗ ಈ ಲೈನ್ ಏನಿದೆ ಅಲ್ಲ ಇಲ್ಲಿ, ಈ ಲೈನ್ ಎಲ್ಲೆಲ್ಲಿ ಹಾದು ಹೋಗುತ್ತೆ ಅನ್ನುವಂಥದ್ದು ಇಂಪಾರ್ಟೆಂಟ್ ನಮಗೆ. ಈ 0 ಡಿಗ್ರಿ ರೇಖಾಂಶ ಏನಿದೆ ಅಲ್ಲ ಇಲ್ಲಿ ಯಾವ್ಯಾವ ದೇಶಗಳ ಮೇಲೆ ಹಾದು ಬರುತ್ತೆ ಅಂತ ಕ್ವಶನ್ಸ್ ಕೇಳಿಬಿಡ್ತಾರೆ. ಹಾಗಾದರೆ ಇದು ಯಾವ್ಯಾವ ದೇಶಗಳ ಮೇಲೆ ಹಾದು ಬರುತ್ತೆ ಅಂದ್ರೆ ಸ್ನೇಹಿತರೆ, ಈಗ ನೋಡಿ, ಇದು ಇಲ್ಲಿ ಬ್ರಿಟನ್ ಇದೆ, ಇಲ್ಲಿ ಯುರೋಪ್ ಇದೆ, ಇಲ್ಲಿ ಆಫ್ರಿಕಾ ಖಂಡ ಇದೆ. ಈಗ ಇಲ್ಲಿ ಈ ಬ್ರಿಟನ್ನದ ಲಂಡನ್ ನಗರ ಮೇಲೆ ಹಾದು ಬರುತ್ತೆ. ಅದು ಬ್ರಿಟನ್ನದ ಯಾವ ನಗರ? ಲಂಡನ್ ನಗರ ಮೇಲೆ ಹಾದು ಬರುತ್ತೆ. ನೆಕ್ಸ್ಟ್ ಇಲ್ಲಿ ಯುರೋಪ್ ಖಂಡದಲ್ಲಿ ಫ್ರಾನ್ಸ್ ಮತ್ತು ಸ್ಪೇನ್ ಮೇಲೆ ಬರುತ್ತೆ. ಯುರೋಪ್ ಖಂಡದಲ್ಲಿ ಇಲ್ಲಿ ಫ್ರಾನ್ಸ್ ಮತ್ತು ಸ್ಪೇನ್, ಆಮೇಲೆ ಆಫ್ರಿಕಾ ಖಂಡದಲ್ಲಿ ಇಲ್ಲಿ ಮಾಲಿ, ಅಲ್ಜೇರಿಯಾ, ಮಾಲಿ ಮೇಲೆ ಬರುತ್ತೆ, ಅಲ್ಜೇರಿಯಾ ಮೇಲೆ ಬರುತ್ತೆ, ಬುರ್ಕಿನೋ ಪ್ಯಾಸೋ, ಘಾನಾ ಮತ್ತು ಟೋಗೋ. ನೆಕ್ಸ್ಟ್ ಇಲ್ಲಿ ಅಂಟಾರ್ಟಿಕಾ ಖಂಡಕ್ಕೆ ಬರುತ್ತೆ. ಹಾಗಾದರೆ ಇಲ್ಲಿ ನಿಮ್ಮ ಕ್ವಶನ್ಸ್ ಕೇಳ್ತಾರೆ, 0 ಡಿಗ್ರಿ ರೇಖಾಂಶ ಅಥವಾ ಜಿ ಎಮ್ ಟಿ ಲೈನ್ ಮೇಲೆ ಯಾವ ಯಾವ ಸೊ ದೇಶಗಳು ಬರುತ್ತೆ ಅಂತ ಕ್ವಶನ್ಸ್ ಕೇಳಿದಾಗ ನಾವು ಇಲ್ಲಿ ನೋಡಿ, ಇದು ಎದರ ಮೇಲೆ ಹಾದು ಬರುತ್ತೆ ನೋಡಿ ಸ್ನೇಹಿತರೆ. ಇಲ್ಲಿ ಬ್ರಿಟನ್ ಇದೆ, ಬ್ರಿಟನ್ನದ ಲಂಡನ್ ನಗರ, ಬ್ರಿಟನ್ನದ ಲಂಡನ್ ನಗರ ಮೇಲೆ ಹಾದು ಬರುತ್ತೆ, ನಂಬರ್ 1 ಹೌದಾ? ನಂಬರ್ 2 ಯುರೋಪ್ ಖಂಡದಲ್ಲಿ, ಇಲ್ಲಿ ಯುರೋಪ್ ಖಂಡದಲ್ಲಿ ಫ್ರಾನ್ಸ್ ಯಾವುದಿದೆ, ಫ್ರಾನ್ಸ್, ಮತ್ತು ಇಲ್ಲಿ ಸ್ಪೇನ್ ನಂಬರ್ 3 ಯಾವುದು, ಸ್ಪೇನ್, ಸ್ಪೇನ್ ಮೇಲೆ ಹಾದು ಬರುತ್ತೆ ಸ್ನೇಹಿತರೆ, ಸ್ಪೇನ್. ಆಮೇಲೆ ನೆಕ್ಸ್ಟ್ ಇಲ್ಲಿ ಆಫ್ರಿಕಾ ಖಂಡದಲ್ಲಿ, ಇದನ್ನು ನೆನ್ಪಿಟ್ಟುಕೊಳ್ಳಿ, ಕ್ವಶನ್ಸ್ ಕೇಳ್ತಾರೆ. ಆಫ್ರಿಕಾ ಖಂಡದಲ್ಲಿ ಅಲ್ಜೇರಿಯಾ ಹೌದಾ, ಯಾವುದು, ಅಲ್ಜೇರಿಯಾ. ನೆಕ್ಸ್ಟ್ ಇಲ್ಲಿ ನಮಗೆ ಆಫ್ರಿಕಾ ಖಂಡದಲ್ಲಿ 5ನೇದು ಅಲ್ಜೇರಿಯಾ, ಆದ ನಂತರ ಮಾಲಿ ದೇಶ, ಯಾವ ದೇಶ, ಮಾಲಿ. ನೆಕ್ಸ್ಟ್ ಹೇಳ್ರಿ ನೋಡೋಣ ಮತ್ತೆ ಅದರ ಮೇಲೆ, ಇಲ್ಲಿ ಮಾಲಿ ಆದ ನಂತರ ಅಲ್ಜೇರಿಯಾ, ಮಾಲಿ, ಬುರ್ಕಿನೋ ಪ್ಯಾಸೋ ಅಂತ ಹೇಳಿ, ಯಾವ ಪ್ಯಾಸೋ, ಬುರ್ಕಿನೋ ಪ್ಯಾಸೋ ಹೌದಾ. ಆಮೇಲೆ ಇಲ್ಲಿ ಘಾನಾ 7ನೇದು, ಯಾವುದು, ಘಾನಾ ಅನ್ನುವಂಥ ದೇಶದ ಮೇಲೆ ಘಾನಾ. ಮತ್ತು 8ನೇದು ಇಲ್ಲಿ ನಮಗೆ
ಟೋಗೋ ಸ್ನೇಹಿತರೆ, ಇಲ್ಲೇ ಬರುತ್ತೆ ಟೋಗೋ. ಯಾವುದು? ಟೋಗೋ, ಟೋಗೋ, ಟೋಗೋ ದೇಶ. ಈ ರೀತಿ ಈ 0 ಡಿಗ್ರಿ ರೇಖಾಂಶದ ಮೇಲೆ ಬರುವಂಥ ದೇಶಗಳು, ಇದನ್ನು ನಿಮ್ಮ ಕ್ವಶನ್ಸ್ ಕೇಳಿಬಿಡ್ತಾರೆ. ಸೊ ಈಗ ನಿಮಗೆ ಜಾಸ್ತಿ ಕ್ವಶನ್ಸ್ ಕೇಳೋದಂದ್ರೆ ಯಾವ ನಗರ ಮೇಲೆ ಇದು ಹಾದು ಬಂದಿದೆ ಬ್ರಿಟನ್ದ ಅಂತ ಕೇಳ್ತಾರೆ. ಲಂಡನ್, ಹೌದಾ? 0 ಡಿಗ್ರಿ ರೇಖಾಂಶ. ಈಗ ಈ 0 ಡಿಗ್ರಿ ರೇಖಾಂಶದಿಂದ ಈ ಕಡೆ ಎಲ್ಲ ನಮಗೆ ಏನಾಗಿತ್ತಂದ್ರೆ ಇವೆಲ್ಲ ಪೂರ್ವ ರೇಖಾಂಶ ಆಗಿತ್ತಾನೆ ಸ್ನೇಹಿತರೆ, ಪೂರ್ವ ರೇಖಾಂಶಗಳು ಆಗಿದ್ದು. ಹಾಗಾದರೆ ನೀವು ನೋಡಿ, ಈಗ ಇವೆಲ್ಲ ಪೂರ್ವ ರೇಖಾಂಶಗಳು ಆಗಿದ್ದಾವೆ ಅಂದ್ರೆ ಈಗ ಭಾರತ ಇಲ್ಲಿ ಪೂರ್ವ ಕಡೆ ಇದೆಯೋ ಅಥವಾ ಪಶ್ಚಿಮ ರೇಖಾಂಶ ಕಡೆ ಇದೆ, ಈ ಕಡೆಗೆ ಇದೆ ನೋಡಿ. ಇದರಲ್ಲಿ ಭಾರತ ಯಾವ ಕಡೆಗೆ ಇದೆ? ಪೂರ್ವ ಕಡೆಗೆ ಇದೆ. ಪೂರ್ವ ರೇಖಾಂಶದಲ್ಲಿ ಇದೆ ತಾನೇ ಭಾರತ. ಹಾಗಾದರೆ ನಿಮ್ಮ ಕ್ವಶನ್ಸ್ ಕೇಳಿದಾಗ ಭಾರತವು ಯಾವ ರೇಖಾಂಶದಲ್ಲಿ ಕಂಡು ಬರುತ್ತೆ ಅದಕ್ಕೆ ಕೇಳಿದಾಗ ನೀವೇನಂತ ಹೇಳಬೇಕಾಗತ್ತೆ ಅಂದ್ರೆ ಸ್ನೇಹಿತರೆ, ಭಾರತವು ಪೂರ್ವ ರೇಖಾಂಶದ ಕಡೆಗೆ ಕಂಡು ಬರುತ್ತದೆ ಅಂತ ಹೇಳಬೇಕಾಗತ್ತೆ. ಯಾವ ಕಡೆಗೆ ಇದೆ ನಮ್ಮ ಭಾರತ ದೇಶ? ಇಲ್ಲಿ, ಸಾರಿ, ಇಲ್ಲಿರುವಂಥ ನಮ್ಮ ಭಾರತ ದೇಶ, ಸೊ ಇಲ್ಲಿರುವಂಥ ನಮ್ಮ ಭಾರತ ದೇಶ ಯಾವ ರೇಖಾಂಶದಲ್ಲಿ ಇದೆ ಅಂತ ನಾವು ನೋಡಬೇಕಾಗತ್ತೆ ಸ್ನೇಹಿತರೆ. ನೋಡೋಣ, ಇಲ್ಲಿರುವಂತಹ ನಮ್ಮ ಭಾರತ ಯಾವ ರೇಖಾಂಶದಲ್ಲಿ ಇದೆ ಅಂತ ನಾವು ನೋಡಬೇಕಾಗತ್ತೆ. ಎಲ್ಲಿದೆ ಇದು? ಇಲ್ಲಿರುವಂತಹ ಭಾರತದ ನಮ್ಮ ರೇಖಾಂಶ ಎಲ್ಲಿ ನೋಡಿ, ಭಾರತ ರೇಖಾಂಶದಲ್ಲಿ ಎಲ್ಲಿ ಬಂತು? ಈ ಕಡೆಗೆ ನಮಗೆ ಇಲ್ಲಿ ನೋಡಿ, ಇವೆಲ್ಲ ನಮಗೆ ಯಾವ ಲೈನ್ಸ್ ಆಗಿದ್ದು? ರೇಖಾಂಶದ, ಹೌದು ತಾನೆ? ಈ ರೀತಿ. ಹಾಗಾದರೆ ಭಾರತ ದೇಶ ಎಲ್ಲಿದೆ ಅಂತ ಕೇಳಿದಾಗ ನಾವು ಯಾವ ರೇಖಾಂಶದಲ್ಲಿ ಅಂತ ಹೇಳಬೇಕಾಗತ್ತೆ? ನಮ್ಮ ಭಾರತ ದೇಶವು ನಮಗೆ ಪೂರ್ವ ರೇಖಾಂಶದಲ್ಲಿ ಇದೆ ಅಂತ ಹೇಳಬೇಕಾಗತ್ತೆ. ಯಾವ ರೇಖಾಂಶ? ಪೂರ್ವ ರೇಖಾಂಶ. ಯಾಕಂದರೆ ನಮ್ಮ ಭಾರತ ದೇಶ ಇಲ್ಲಿದೆ ತಾನೆ, ಹಾಗಾಗಿ ಭಾರತ ದೇಶ ಯಾವ ರೇಖಾಂಶದಲ್ಲಿದೆ ಈ ಕಡೆಗೆ? ಪೂರ್ವ ರೇಖಾಂಶದಲ್ಲಿ. ಭಾರತ ದೇಶವು ಪೂರ್ವ ರೇಖಾಂಶದಲ್ಲಿದೆ ಅಂತ ಹೇಳಿ. ಯಾವ ರೇಖಾಂಶ? ಪೂರ್ವ ರೇಖಾಂಶ. ಸೊ ಇದು ಕ್ವಶನ್ಸ್ ಕೇಳ್ತಾರೆ, ಗೊತ್ತಾಯ್ತಾನೆ? ಸೊ ಇಷ್ಟೆಲ್ಲ ಆದ ನಂತರ ಈಗ ನೋಡೋಣ ನಾವು, ಭಾರತ ಪೂರ್ವ ರೇಖಾಂಶದ ಕಡೆಗೆ ಇದೆ ಅಂದ್ರೆ ಹಾಗಾದರೆ ನಮ್ಮ ಭಾರತ ದೇಶ ಪ್ರಪಂಚದಲ್ಲಿ ಪೂರ್ವ ರೇಖಾಂಶದಲ್ಲಿದೆ ಅಂದ್ರೆ ಯಾವ ರೀತಿ ನಮ್ಮ ಭಾರತ ದೇಶ ಲೊಕೇಟ್ ಆಗಿದೆ ಅಂತ ನಾವು ನೋಡಬೇಕಾಗತ್ತೆ ಸ್ನೇಹಿತರೆ. ಅದನ್ನು ಕೂಡ ನಾವು ಇದೇ ಈ ಮ್ಯಾಪ್ ಮುಖಾಂತರ ನಾವು ನೋಡ್ಕೋಬೇಕಾಗತ್ತೆ. ನೋಡಿ, ಹೌದಾ? ಈಗ ನೋಡಿ, ಇಲ್ಲಿ ನಮಗೆ ಉತ್ತರ ಅಮೇರಿಕಾ ಇದೆ ಸ್ನೇಹಿತರೆ, ದಕ್ಷಿಣ ಅಮೇರಿಕಾ, ಇದು ಯಾವ ಅಮೇರಿಕಾ? ದಕ್ಷಿಣ ಅಮೇರಿಕಾ. ಆಮೇಲೆ ಇದು ನಮಗೆ ಆಫ್ರಿಕಾ ಖಂಡ, ಹೌದಾ? ಆಫ್ರಿಕಾ ಖಂಡ ಇದೆ. ನೆಕ್ಸ್ಟ್ ನಮಗೆ ಇಲ್ಲಿ ಭಾರತ ದೇಶ ಇದೆ, ಏಷ್ಯಾ ಖಂಡ ಭಾಗ, ಭಾರತನು ಕೂಡ ಏಷ್ಯಾ ಖಂಡದಲ್ಲಿ ಬರುವಂಥದ್ದು, ಹೌದಾ? ಇದು ಯುರೋಪ್ ಇದೆ. ಈ ಕಡೆಗೆ ನಮಗೆ ಆಸ್ಟ್ರೇಲಿಯಾ ಇದೆ ಸ್ನೇಹಿತರೆ, ಇದು ಅಂಟಾರ್ಟಿಕಾ ಖಂಡ. ಈಗ ಇಲ್ಲಿ ನಮಗೆ ಇದನ್ನು ನಾವು ಅಬ್ಸರ್ವೇಷನ್ ಮಾಡಿದಾಗ ಇಲ್ಲಿ ನೋಡಿ, ಈಗ ನಮಗೆ ಇಲ್ಲಿ 0 ಡಿಗ್ರಿ ಇಲ್ಲಿ ನಾವು ನೋಡಿದಾಗ ಎಷ್ಟು ಡಿಗ್ರಿ ಇಲ್ಲಿ ನೋಡಿ, ಇದು ನಮಗೆ 0 ಡಿಗ್ರಿ ರೇಖಾಂಶ ಇತ್ತು ಸ್ನೇಹಿತರೆ. ಎಷ್ಟು? 0 ಡಿಗ್ರಿ ರೇಖಾಂಶ. ಈ 0 ಡಿಗ್ರಿ ರೇಖಾಂಶದಿಂದ ಇಲ್ಲಿವರೆಗೆ ನಮಗೆ ಎಷ್ಟು ರೇಖಾಂಶಗಳು ಬರ್ತಾವೆ ಅಂದ್ರೆ 180 ಬರ್ತವೆ. 180 ರೇಖಾಂಶ. ಯಾವ ಕಡೆಗೆ ಇದು? ಪೂರ್ವ ರೇಖಾಂಶ ಇದು, ಹೌದು ತಾನೆ? ಪೂರ್ವ ರೇಖಾಂಶ ಇವೆಲ್ಲ. ಆಮೇಲೆ ಈ ಕಡೆಗೆ ನಮಗೆ ಎಷ್ಟು ಇದಾವೆ ಅಂದ್ರೆ ಸ್ನೇಹಿತರೆ, 180 ರೇಖಾಂಶಗಳು ಇದಾವೆ. 180. ಯಾವ ಕಡೆಗೆ ಇದು? ಪಶ್ಚಿಮ ರೇಖಾಂಶ ಇವು, ಹೌದಾ? ಈ ಕಡೆಗೆ ಪಶ್ಚಿಮ ರೇಖಾಂಶ, ಈ ಕಡೆಗೆ ಎಷ್ಟು? ಪೂರ್ವ ರೇಖಾಂಶ. ಈಗ ನಮಗೆ ಹಾಗಾದರೆ ಈ 0 ಡಿಗ್ರಿದಿಂದ ಈ ಕಡೆಗೆ 180 ಇದಾವೆ ತಾನೆ. ಈಗ ಹಾಗಾದರೆ ಇಲ್ಲಿದ್ದ ನಾವು 1, 2, 3 ಲೈನ ತೊಡ್ಕೊಂಡು ಹೋಗಬೇಕಾಗತ್ತೆ 180ವರೆಗೆ. ಆಗ ಈಗ ಈ 0 ಡಿಗ್ರಿಯಿಂದ ಈ ಕಡೆಗೆ ಏನು ಪೂರ್ವ ರೇಖಾಂಶ ಇದೆಯಲ್ಲ, ಸೊ ಈ ಕಡೆಗೆ ನಾವು ಪ್ರತಿ ಒಂದು ರೇಖಾಂಶ ನಾವು ದಾಟಿ ಹೋದೆವು ಅಂದ್ರೆ ಸ್ನೇಹಿತರೆ. ಯಾವ ರೇಖಾಂಶ? ಪ್ರತಿ ಒಂದು ರೇಖಾಂಶ. ಈಗ ನೋಡಿ, ಇಲ್ಲಿದ್ದ ನಾವು ಹಿಂಗ ರೇಖಾಂಶದ ಲೈನ್ಸ್ಗಳು ನೀವು ಬೇಕಾದ್ರೆ ಪೂರ್ತಿ ಹೊಡ್ಕೋರಿ. ಇದು 1, 2, 3, 4 ಹಿಂಗೆ ನಮಗೆ ಇಲ್ಲಿವರೆಗೆ ಎಷ್ಟು ಬರ್ತಾವೆ ಅಂದ್ರೆ 180 ಬರ್ತಾವೆ ಸ್ನೇಹಿತರೆ. ಅದೇ ರೀತಿ ಈ ಕಡೆಗೆ ನಾವು ಲೈನ್ ಹಾಕಿದಾಗ ರೇಖಾಂಶಗಳದ್ದು ಹಿಂಗೆ ಎಲ್ಲ ರೇಖಾಂಶಗಳ ಲೈನ್ ನಾವು ಹಾಕಿದಾಗ 1, 2, 3, 4, 5 ಇಲ್ಲಿವರೆಗೆ 180 ಬರ್ತಾವೆ, ಹೌದಾ? ಸೊ ಈಗ ಇಲ್ಲಿ ಏನಾಗತ್ತೆ ಅಂದ್ರೆ
ನೀವಿಷ್ಟೇ ನೆನ್ಪಿಟ್ಕೋಬೇಕು, ಈ 0° ರೇಖಾಂಶದಿಂದ ನಾವು ಈ ಕಡೆಗೆ ಪೂರ್ವ ಕಡೆಗೆ ಬಂದೆವು ಅಂದ್ರೆ ಸಮಯ ಪ್ಲಸ್ ಆಗತ್ತೆ ಸ್ನೇಹಿತರೆ. ಏನಾಗತ್ತೆ? ಸಮಯ ಪ್ಲಸ್ ಆಗತ್ತೆ. 0° ರೇಖಾಂಶದಿಂದ ನಾವು ಪೂರ್ವಕ್ಕೆ ಬಂದೆವು ಅಂದ್ರೆ ಸಮಯ ಏನಾಗತ್ತೆ ಅಂದ್ರೆ ಪ್ಲಸ್ ಆಗತ್ತೆ. ಸಮಯ ಪ್ಲಸ್ದಲ್ಲಿ ಬರುತ್ತೆ. ಅಂದರೆ ಉದಾಹರಣೆಗೆ ನಾವು 0° ಒಂದು ರೇಖಾಂಶ ನಾವು ಈ ಕಡೆ ದಾಟಿದೆವು ಅಂದ್ರೆ ಪೂರ್ವ ಕಡೆಗೆ ಒಂದು ರೇಖಾಂಶ ದಾಟಿದೆವು ಅಂದ್ರೆ 4 ನಿಮಿಷ ಇನ್ಕ್ರೀಸ್ ಆಗುತ್ತೆ. ಎಷ್ಟು? 4. ಪೂರ್ವ ಕಡೆಗೆ ಬಂದೆವು ಅಂದ್ರೆ ನಾವು ಪ್ರತಿ ಒಂದು ರೇಖಾಂಶಕ್ಕೆ 4 ನಿಮಿಷ ಹೆಚ್ಚಾಕೋತ ಹೋಗುತ್ತೆ. ಎಷ್ಟೆಷ್ಟು ನಿಮಿಷ ಹೆಚ್ಚಾಕೋತ ಹೋಗುತ್ತೆ? 4 ನಿಮಿಷ ಹೆಚ್ಚಾಕೋತ ಹೋಗುತ್ತೆ. ಯಾವ ಕಡೆಗೆ ಬಂದೆವು ಅಂದ್ರೆ ಪೂರ್ವ ಕಡೆಗೆ ಬಂದೆವು ಅಂದ್ರೆ. ಈಗ ಸಪೋಸ್ ನಾವು ಈ ಕಡೆ ಪಶ್ಚಿಮಕ್ಕೆ ಬಂದೆವು ಅಂದ್ರೆ ಸಮಯ ಮೈನಸ್ ಆಗತ್ತೆ ಸ್ನೇಹಿತರೆ. ಏನಾಗತ್ತೆ? ಮೈನಸ್. 0° ರೇಖಾಂಶದಿಂದ ನಾವು ಪಶ್ಚಿಮಕ್ಕೆ ಬಂದೆವು ಅಂದ್ರೆ ಪ್ರತಿ ಒಂದು ರೇಖಾಂಶಕ್ಕೆ 4 ನಿಮಿಷ ಏನಾಗ್ತಾ ಹೋಗುತ್ತೆ ಅಂದ್ರೆ ಮೈನಸ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗಾದರೆ ಈಗ ನೋಡಿ ಇಲ್ಲಿ, ಈಗ ನೀವು ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಅಬ್ಸರ್ವೇಷನ್ ಮಾಡ್ಕೋಬಹುದು. ಈ 0° ರೇಖಾಂಶದ ಮೇಲೆ 12 ಗಂಟೆ ಆಗಿದೆ ಅಂತ ತಿಳ್ಕೊಳ್ಳಿ ಸ್ನೇಹಿತರೆ. ಮಧ್ಯಾಹ್ನಕ್ಕೆ 12 ಗಂಟೆ ಆಗಿದೆ. ಯಾವಾಗ? ಮಧ್ಯಾಹ್ನಕ್ಕೆ 12 ಗಂಟೆ, ನೂನ್. ಮಧ್ಯಾಹ್ನಕ್ಕೆ 12 ಗಂಟೆ ಆಗಿದೆ ಅಲ್ಲಿ ನಮಗೆ ಸಮಯ, ಈ 0° ರೇಖಾಂಶದ ಮೇಲೆ. ಹಾಗಾದರೆ ಈಗ ಇಲ್ಲಿ ಮಧ್ಯಾಹ್ನಕ್ಕೆ 12 ಗಂಟೆ ಆಗಿದೆ ಅಂದ್ರೆ ಈಗ ನಾವು ಪೂರ್ವ ಕಡೆಗೆ ಬರ್ತಾ ಇದ್ದೇವೆ. ಒಂದು ರೇಖಾಂಶ ನಾವು ದಾಟ್ತಾ ಇದ್ದೇವೆ ಅಂದರೆ ಇಲ್ಲಿ 12 ಗಂಟೆ 4 ನಿಮಿಷ. ಇನ್ನೊಂದು ದಾಟ್ತಾ ಇದ್ದೇವೆ ಅಂದರೆ ಅಲ್ಲಿ ನಮಗೆ 12 ಗಂಟೆ ಎಷ್ಟು? 8 ನಿಮಿಷ. ಇನ್ನೊಂದು ದಾಟ್ತಾ ಇದ್ದೇವೆ ಅಂದರೆ 12 ಗಂಟೆ 12 ನಿಮಿಷ. ಇನ್ನೊಂದು ದಾಟ್ತಾ ಇದ್ದೇವೆ ಅಂದರೆ 12 ಗಂಟೆ ಎಷ್ಟು? 16 ನಿಮಿಷ. ಹಿಂಗೆ ಈ ಕಡೆಗೆ ನಮಗೆ ಏನಾಗ್ತಾ ಹೋಗುತ್ತೆ ಅಂದ್ರೆ ಪ್ಲಸ್ ಆಗ್ತಾ ಹೋಗುತ್ತೆ. ಹಾಗಾದರೆ ಹಿಂಗೆ ಪ್ಲಸ್ ಆಗ್ತಾ ಈ ರೇಖೆಗೆ ಬಂದಾಗ ಸ್ನೇಹಿತರೆ ನಮಗೆ ಎಲ್ಲಿಗೆ 180 ಮೇಲೆ ನಾವು ಬಂದಾಗ ಇಲ್ಲಿ ಎಷ್ಟು ಸಮಯ ಆಗಿರುತ್ತೆ? ಇಲ್ಲಿ ಎಷ್ಟು ಸಮಯ ಆಗಿರುತ್ತೆ ಅಂದರೆ ನೀವು ಲೆಕ್ಕ ಹಾಕ್ರಿ, 180° ರೇಖಾಂಶ ಇದೆ. ಒಂದು ರೇಖಾಂಶ ದಾಟ್ಲಿಗೆ ಭೂಮಿಗೆ 4 ನಿಮಿಷ ಬೇಕಾಗತ್ತೆ ಸ್ನೇಹಿತರೆ. ಆವಾಗ 180 × ನೀವು 4 ಮಾಡಿದಾಗ 720 ಬರುತ್ತೆ. ಎಷ್ಟು ಬತ್ತು? 720 ಬತ್ತು. ಹೌದಾ? ಎಷ್ಟು ಬತ್ತು ನಮಗೆ ಇದು ನೋಡಿ. ಹಾಗಾದರೆ ಇದು ನಮಗೆ ಇಷ್ಟು ಬತ್ತು ಅಂದ್ರೆ ಡಿವೈಡೆಡ್ ಬೈ ನೀವು ಏನು ಮಾಡ್ರಿ ಅಂದ್ರೆ ಇದನ್ನು 60 ಮಾಡ್ಕೊಳ್ಳಿ ಸ್ನೇಹಿತರೆ. ಏನು ಮಾಡ್ತೀರಿ? ಡಿವೈಡೆಡ್ ಬೈ 60. ಅಂದರೆ ಡಿವೈಡೆಡ್ ಬೈ 60 ಯಾಕೆ ಮಾಡಬೇಕು? 1 ಗಂಟೆಗೆ ಎಷ್ಟು ನಿಮಿಷ? 60 ನಿಮಿಷ. ಅದಕ್ಕೆ ಡಿವೈಡೆಡ್ ಬೈ 60 ಮಾಡ್ಕೊಳ್ಳಿ, ನಿಮಗೆ 12 ಗಂಟೆ ಬರುತ್ತೆ. ಇಲ್ಲಿ ಎಷ್ಟು ಗಂಟೆ? 12 ಗಂಟೆ. ಹಾಗಾದರೆ ಇದು ಯಾವ 12 ಗಂಟೆ? ಇಲ್ಲಿ ಇದು ಇಲ್ಲಿ ಮಧ್ಯಾಹ್ನಕ್ಕೆ 12 ಗಂಟೆ ಆಗಿದ್ರೆ ಇಲ್ಲಿ ಎಷ್ಟು 12 ಗಂಟೆ ಆಗಿರುತ್ತೆ? ಇಲ್ಲಿ ಮಿಡ್ ನೈಟ್ ಸ್ನೇಹಿತರೆ, ಮಿಡ್ ನೈಟ್. ಹೌದಾ? ಮಿಡ್ ನೈಟ್ ಎಷ್ಟು ಗಂಟೆ ಆಗಿರುತ್ತೆ ಇಲ್ಲಿ? 12 ಗಂಟೆ. ಹೌದಾ? ಮಿಡ್ ನೈಟ್ 12 ಗಂಟೆ ಆಗಿರುತ್ತೆ ಇಲ್ಲಿ ಈ ಲೈನ್ ಮೇಲೆ. ಇಲ್ಲಿ ಮಧ್ಯಾಹ್ನಕ್ಕೆ ಈ ಕಡೆ ಲಂಡನ್ ಕಡೆಗೆ ಮಧ್ಯಾಹ್ನ 12 ಗಂಟೆ ಆಗಿತ್ತಂದ್ರೆ 180° ಮೇಲೆ ಎಷ್ಟು ಗಂಟೆ ಆಗಿರುತ್ತೆ? ಮಿಡ್ ನೈಟ್ 12 ಗಂಟೆ. ಗೊತ್ತಾಯ್ತಾನೆ? ಸೊ ಅದೇ ರೀತಿ ನಾವು ಈ ಕಡೆಗೆ ಬಂದೆವು ಅಂದ್ರೆ ಯಾವ ಕಡೆಗೆ ಬಂದೆವು ಅಂದ್ರೆ 0° ರೇಖಾಂಶದಿಂದ ಪಶ್ಚಿಮಕ್ಕೆ ಬಂದೆವು ಅಂದ್ರೆ ಇಲ್ಲಿ ಪ್ರತಿ ಒಂದು ಲೈನಿಗೆ 4 ನಿಮಿಷ ಮೈನಸ್ ಆಗ್ತಾ ಹೋಗುತ್ತೆ. ಇಲ್ಲಿ 12 ಗಂಟೆ ಆಗಿದೆ ಅಂದ್ರೆ ಈ ಒಂದರ ಮೇಲೆ 11 ಗಂಟೆ 56 ನಿಮಿಷ, ಇಲ್ಲಿ 11 ಗಂಟೆ 52 ನಿಮಿಷ, ಇಲ್ಲಿ 11 ಗಂಟೆ 48 ನಿಮಿಷ. ಹಿಂಗೆ 4 ನಿಮಿಷ ಮೈನಸ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗೆ ಮೈನಸ್ ಆಗಿ ಇಲ್ಲಿ 180 ಮೇಲೆ ಎಷ್ಟಾಗಿರುತ್ತೆ ಸಮಯ? 1. ಇಲ್ಲಿ ನೋಡ್ರಿ, ಇಲ್ಲಿನೂ ಕೂಡ ನೀವು 180 ಮೇಲೆ ಇಲ್ಲಿ ಕೂಡ ಇಲ್ಲಿ ಏನು ಮಾಡಬೇಕಾಗತ್ತೆ? 180° ರೇಖಾಂಶ ಇದ್ದಾವೆ, ಇಂಟು 4. ಒಂದು ರೇಖಾಂಶ ದಾಟಲಿಕ್ಕೆ 4 ನಿಮಿಷ ಬೇಕಾಗತ್ತೆ ಸ್ನೇಹಿತರೆ. ಹಾಗಾದರೆ ಇದನ್ನು ನಾವು ನೋಡಿದಾಗ 720 ಬತ್ತಿದ್ದು ನಮಗೆ ನಿಮಿಷಗಳು. ಇದನ್ನು ನಾವು ಡಿವೈಡೆಡ್ ಬೈ 60 ಮಾಡಿದ್ದೇವೆ, ಸೇಮ್ ಆ ಕಡೆ ಹೆಂಗೆ ಮಾಡ್ತೀವಲ್ಲ ಹಂಗೆ. ಸೊ ಎಷ್ಟು ಗಂಟೆ ಬತ್ತು? 12 ಗಂಟೆ ಬತ್ತಿ ಇಲ್ಲಿನೂ ಕೂಡ. ಹಾಗಾದರೆ ಇಲ್ಲಿರುವಂಥ 12 ಗಂಟೆ ಯಾವುದು? ಇದನ್ನು ಕೂಡ ನಮಗೆ ಏನಂದ್ರೆ ಇದನ್ನು ಕೂಡ ಮಿಡ್ ನೈಟ್ 12 ಗಂಟೆ ಇರುತ್ತೆ ಸ್ನೇಹಿತರೆ. ಎಷ್ಟು? ಮಿಡ್ ನೈಟ್ 12 ಗಂಟೆ. ಈಗ ಯಾಕಂದ್ರೆ ನೀವು ನೋಡಿ, ಈ ಮ್ಯಾಪ್ ಈ ರೀತಿ ಏನು ತೆಗೆದಿದ್ದಿರಲ್ಲ, ಇದೇ ರೀತಿ ತೆಗೆದು ನೀವು ಈ ಮ್ಯಾಪನ್ನು ಹಿಂಗೆ ರೌಂಡ್ ಮಾಡಿ ಸ್ನೇಹಿತರೆ, ಈ 180 ತೆಳಗಡೆಗೆ ಈ 180 ಲೈನ್ ಬರ್ತೈತೋ ಇಲ್ಲ ನೋಡಿ. ಇದು ಏನಿದೆ ಅಲ್ಲ, ಸಪೋಸ್ ಈಗ ನೋಡಿ, ಇಲ್ಲಿ ನನ್ನ ಕಡೆಗೆ ಹ್ಯಾಂಡ್ ಕ್ರಿಚಿಪ್ ಇದೆ,
ಅದನ್ನು ನಾವು ಪ್ರಯೋಗ ಮುಖಾಂತರ ನಾವು ನೋಡ್ಕೊಳ್ಳೋಣ ಸ್ನೇಹಿತರೆ. ಇಲ್ಲಿ ನೋಡಿ, ಇದು ಈಗ ಸಪೋಸ್ ಇದು ಏನಿದೆ ಅಲ್ಲ, ಈ ಮಿಡಲ್ ಭಾಗ ಇದು 0 ಡಿಗ್ರಿ ರೇಖಾಂಶ ಇದೆ ಅಂತ ತಿಳ್ಕೊಳ್ಳಿ. ಆಮೇಲೆ ಈ ಈ ಲೈನ್ ಏನಿದೆ ಅಲ್ಲ, ಈ ಬಾರ್ಡರ್ ಲೈನ್ 180 ಇದೆ ಅಂತ ತಿಳ್ಕೊಳ್ಳಿ, ಹೌದಾ? ಆಮೇಲೆ ನೆಕ್ಸ್ಟು ಈಚೆ ಕಡೆದು ಏನಿದೆ ಅಲ್ಲ, 180 ಇದೆ ಅಂತ ತಿಳ್ಕೊಳ್ಳಿ. ಅವಾಗ ನಾವು ಏನು ಮಾಡ್ಬೋದು ಅಂದ್ರೆ 180 180 ಲೈನನ್ನು ನಾವು ಈ ಕಡೆ 180 ಇದೆ, ಈ ಕಡೆಗೆ 180 ಇದೆ, ಇವೆರಡನ್ನು ನಾವು ಹಿಂಗೆ ಫೋಲ್ಡ್ ಮಾಡಿದಾಗ ಹಿಂಗೆ ಈಗ ನೋಡಿ, ಇವೆರಡನ್ನು ಹಿಂಗೆ ಫೋಲ್ಡ್ ಮಾಡಿ ನಾವು ನೋಡಿದಾಗ 180 ಕೆಳಗಡೆಗೆ 180 ಲೈನ್ ಬತ್ತ. ಇಲ್ಲಿ ನೋಡಿ, ಈ ಭಾಗ ಇಲ್ಲಿ ಕೆಳಗೆ ಬತ್ತಿಲ್ಲ, ಹಂಗೆ ಒಂದರ ಮೇಲೆ ಒಂದು ಓವರ್ ಲ್ಯಾಪ್ ಆಗಿರುತ್ತೆ. ಅದಕ್ಕೆ ಅಲ್ಲಿನೂ ಕೂಡ ನಮಗೆ ಏನಾಗಿರುತ್ತೆ ಅಂದ್ರೆ ಅಷ್ಟೇ ಸಮಯವಾಗಿರುತ್ತೆ. ಹಾಗಾಗಿ ಇದನ್ನು ಕೂಡ ನಮಗೆ ಏನಾಗತ್ತೆ ಅಂದ್ರೆ ಸ್ನೇಹಿತರೆ, ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟೆಲ್ಲನೂ ಕೂಡ ನಾವು ಎದರ ಬಗ್ಗೆ ನೋಡಿದ್ದೇವೆ ಅಂದ್ರೆ ಸೊ ರೇಖಾಂಶದ ಬಗ್ಗೆ. ಹಾಗಾದರೆ ಭಾರತದ ರೇಖಾಂಶ ನಾವು ನೋಡಿದಾಗ ಅದರ ಬಗ್ಗೆ ಏನೇನು ನಾವು ವಿಚಾರ ಮಾಡಿದ್ದೇವೆ? ಹಾಗಾದರೆ ಭಾರತ ಯಾವ ಕಡೆಗೆ ಬತ್ತು? ಪೂರ್ವ ರೇಖಾಂಶದ ಕಡೆಗೆ ಬತ್ತು, ಹೌದಾ? ಹಾಗಾದರೆ ಈಗ ಭಾರತ ಎಷ್ಟು ರೇಖಾಂಶದಲ್ಲಿ ಬರುತ್ತೆ ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ ಸ್ನೇಹಿತರೆ. ಈಗ ನೋಡಿ, ಈಗ ನಮ್ಮ ಭಾರತ ದೇಶ ಎಷ್ಟು ರೇಖಾಂಶದಲ್ಲಿ ಬರುತ್ತೆ ಅಂತ ನಾವು ನೋಡ್ಕೋಬೇಕಾಗತ್ತೆ. ಈಗ ಇನ್ನೊಮ್ಮೆ ನಾವು ಈ ಮ್ಯಾಪನ್ನು ನಾನು ಇಲ್ಲಿ ಸಣ್ಣ ಪ್ರಮಾಣದಲ್ಲಿ ನಿಮಗೆ ಡ್ರಾ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಭಾರತ ಎಷ್ಟು ರೇಖಾಂಶದಲ್ಲಿ ಬರುತ್ತೆ ಅಂತ ನಾವು ನೋಡ್ಕೊಳ್ಳೋಣ ಒಂದು ಸ್ಮಾಲ್ ಮ್ಯಾಪಿನ ಮುಖಾಂತರ. ಆಮೇಲೆ ಅದು ನಮಗೆ ಏನಾಗತ್ತೆ ಅಂದ್ರೆ ಇಂಪಾರ್ಟೆಂಟ್ ಆಗತ್ತೆ, ಹೌದಾ? ಇಲ್ಲಿ ನೋಡಿ, ಇಲ್ಲಿ ನಮ್ಮ ಭಾರತ ದೇಶ ಇದೆ. ಯಾವ ದೇಶ? ಭಾರತ. ಅಂಟಾರ್ಟಿಕಾ ಖಂಡ ಇದೆ, ತಿಳ್ಕೊಳ್ಳಿ. ಈಗ ಇಲ್ಲಿ ನಮಗೆ ಇದು 0 ಡಿಗ್ರಿ ಇತ್ತು, 0 ಡಿಗ್ರಿ ಆಗಲೇ ನೋಡಿದೆವಲ್ಲ. ಇಲ್ಲಿ 180 ಇತ್ತು ಸ್ನೇಹಿತರೆ, ಪೂರ್ವ ರೇಖಾಂಶ. ಈ ಕಡೆ ಪಶ್ಚಿಮ ರೇಖಾಂಶ 180 ಇತ್ತು. ಹಾಗಾದರೆ ಈಗ ಈ ಭಾಗದಲ್ಲಿ ನಮ್ಮ ಭಾರತ ದೇಶ ಇದೆ. ಈಗ ಈ ಭಾಗದಲ್ಲಿ ನಮ್ಮ ಭಾರತ ದೇಶ ಇದೆ ಅಂದ್ರೆ ನಮ್ಮ ಭಾರತದ ಈ ಕಡೆಗೆ, ಇಲ್ಲಿ ನಾವು ಭಾರತಕ್ಕೆ ಬಂದಾಗ ಈ ಕಡೆಗೆ ನಮ್ಮ ಕೊನೆಯ ರಾಜ್ಯ, ಇಲ್ಲಿ ದಂಡೆ ಕೊನೆಯ ರಾಜ್ಯ ನಮ್ಮದಲ್ಲಿ ಗುಜರಾತ್. ಈ ಕಡೆಗೆ ಗುಜರಾತ್ ಇದೆ. ಆಮೇಲೆ ಈ ಕಡೆಗೆ ನಾವು ಒಂದು ಲೈನ್ ಹಾಕಿದಾಗ ಇಲ್ಲಿರುವಂಥ ನಮ್ಮ ಕೊನೆಯ ರಾಜ್ಯ ಯಾವುದಿದೆ ಅಂದ್ರೆ ಅರುಣಾಚಲ ಪ್ರದೇಶ. ಅರುಣಾಚಲ ಪ್ರದೇಶ್ ಅದು ಇದೆ ಸ್ನೇಹಿತರೆ, ಅರುಣಾಚಲ ಪ್ರದೇಶ್, ಹೌದಾ? ಸೊ ಹಾಗಾದರೆ ಈಗ ನಾವು ಇಲ್ಲಿದಿಂದ ಹಿಂಗೆ ಲೈನ್ ಹೊಡ್ಕೊಂಡು ಬಂದಾಗ ಈಗ ಗುಜರಾತಕ್ಕೆ ಬರಬೇಕಂದ್ರೆ ಎಷ್ಟು ಲೈನ್ಸ್ ಬರ್ತಾವೆ ಇಲ್ಲಿದಿಂದ, ಹೌದಾ? ಮತ್ತೆ ಇಲ್ಲಿದಿಂದನೇ ಇಲ್ಲಿವರೆಗೆ ಎಷ್ಟು ಲೈನ್ಸ್ ಬರ್ತಾವೆ ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಅದಕ್ಕೆ ನಾವು ಇಲ್ಲಿ ನಮ್ಮ ಭಾರತ ದೇಶದ ರೇಖಾಂಶವನ್ನು ನಾವು ನೋಡಿದಾಗ, ನಮ್ಮ ಭಾರತ ದೇಶದ ರೇಖಾಂಶ ಇಲ್ಲಿ ನೋಡಿ, ನಮ್ಮ ಭಾರತದ ರೇಖಾಂಶ ನಾವು ಸ್ಟಡಿ ಮಾಡಿದಾಗ ಸ್ನೇಹಿತರೆ ಎಷ್ಟು ರೇಖಾಂಶ ಒಳಗೆ ನಮ್ಮ ಭಾರತ ದೇಶ ಬರುತ್ತೆ ಅಂದರೆ, ನಮ್ಮ ಭಾರತ ದೇಶ ಇಲ್ಲಿ ನಮಗೆ ಗುಜರಾತ್ ಕಡೆಗೆ ಈ ಲೈನ್, ಇಲ್ಲಿದಿಂದ ಇಲ್ಲಿದಿಂದ ಏನು ಲೈನ್ ನೋಡಿದೆವಲ್ಲ, ಇದು ಎಷ್ಟನೇ ಲೈನ್ ಬರುತ್ತೆ ಅಂದರೆ ಈ ಜಿ ಎಮ್ ಟಿದಿಂದ 0 ಡಿಗ್ರಿಯಿಂದ 68 ಡಿಗ್ರಿ 7 ಮಿನಿಟ್ ಪೂರ್ವ ರೇಖಾಂಶ, 68 ಡಿಗ್ರಿ 7 ಮಿನಿಟ್ ಪೂರ್ವ ರೇಖಾಂಶದಿಂದ ಇಲ್ಲಿ ನಮಗೆ ನಮ್ಮ ಅರುಣಾಚಲ ಪ್ರದೇಶ ಬರುತ್ತೆ. ಯಾವ ಪ್ರದೇಶ? ಇಲ್ಲಿ ಅರುಣಾಚಲ ಪ್ರದೇಶ ಇದೆ. 97 ಡಿಗ್ರಿ 25 ಮಿನಿಟ್ ಅಂತೇಳಿ ಯಾವ ರೇಖಾಂಶ? ಪೂರ್ವ ರೇಖಾಂಶ ಸ್ನೇಹಿತರೆ. ಹಾಗಾದರೆ ಭಾರತ ದೇಶ ಎಷ್ಟು ರೇಖಾಂಶದಲ್ಲಿ ಕಂಡುಬತ್ತೀಗ? ಭಾರತ ದೇಶ ಇಲ್ಲಿ ನೀವು ನೋಡಿದಾಗ, ಅಬ್ಸರ್ವೇಷನ್ ಮಾಡಿದಾಗ ಇಲ್ಲಿ ಗುಜರಾತ್ ಕಡೆಗೆ ನೋಡಿ ಸ್ನೇಹಿತರೆ, ಇಲ್ಲಿ ಗುಜರಾತ್ ಇದೆ, ಇಲ್ಲಿ ಏನಿದೆ ಅರುಣಾಚಲ ಪ್ರದೇಶ ಇದೆ. ಯಾವ ಪ್ರದೇಶ? ಅರುಣಾಚಲ ಪ್ರದೇಶ. ಈಗ ಅಲ್ಲಿ ನಮಗೆ ಅರುಣಾಚಲ ಪ್ರದೇಶ ಇದೆ. ಹಾಗಾದರೆ ಭಾರತ ದೇಶ ಎಷ್ಟು ಡಿಗ್ರಿ ರೇಖಾಂಶದಲ್ಲಿ ಬಂದಿದೆ ಅಂತ ಕೇಳಿದಾಗ, ಭಾರತ ದೇಶವು 68 ಡಿಗ್ರಿ 7 ಮಿನಿಟ್ ಪೂರ್ವ ರೇಖಾಂಶದಿಂದ 97 ಡಿಗ್ರಿ 25 ಮಿನಿಟ್ ಪೂರ್ವ ರೇಖಾಂಶದಲ್ಲಿ ಭಾರತ ದೇಶ ಕಂಡುಬರುತ್ತದೆ ಅಂತ ನಾವು ಹೇಳಬೇಕಾಗತ್ತೆ. ಯಾವ ದೇಶ ಕಂಡುಬರುತ್ತದೆ ಅಂತ ಹೇಳಬೇಕಾಗತ್ತೆ? ಭಾರತ ದೇಶ ಎಷ್ಟು ರೇಖಾಂಶದಲ್ಲಿ ಭಾರತ ದೇಶ ಕಂಡುಬರುತ್ತದೆ ಅಂತ ಹೇಳಬೇಕಾಗತ್ತೆ ಸ್ನೇಹಿತರೆ. ಹಾಗಾಗಿ ನಮ್ಮ ಭಾರತ ದೇಶ ನಮಗೆ ಇಂಪಾರ್ಟೆಂಟ್ ಆಗತ್ತೆ. ಈಗ ನೋಡಿ ನೀವು ಸಿಂಪಲ್, ಹಾಗಾದರೆ ನಮ್ಮ ಭಾರತ ದೇಶದ ಒಳಗಡೆಗೆ ಎಷ್ಟು ಲೈನ್ಸ್ಗಳು ಹಾದು ಹೋಗ್ತಾವೆ, ಎದರದು ರೇಖಾಂಶಗಳು? ಈಗ ಈ 0 ಡಿಗ್ರಿ ರೇಖಾಂಶದಿಂದ ಇಲ್ಲಿವರೆಗೆ ಗುಜರಾತ್ವರೆಗೆ 68 ಲೈನ್ಸ್ ಇದ್ದಾವೆ ಸ್ನೇಹಿತರೆ. ಹಾಗಾದರೆ ಈಗ ಇಲ್ಲಿದಿಂದ ಇಲ್ಲಿವರೆಗೆ ನಮ್ಮ ಭಾರತ ಒಳಗೆ ಇಲ್ಲಿದಿಂದ ಇಲ್ಲಿವರೆಗೆ ಎಷ್ಟು ಲೈನ್ಸ್ ಹಾದು ಹೋಗಿರ್ತವೆ? ಇಷ್ಟೇ ಸಿಂಪಲ್ ಮಾಡಿ ಏನಂದ್ರೆ ಅಂದ್ರೆ 68 ಒಳಗೆ, ಈಗ ನೋಡಿ ಸಾರಿ 97 ಏನಿದೆ ಅಲ್ಲ, 97 ಒಳಗೆ 68 ಮೈನಸ್ ಮಾಡಿಬಿಡಿ ಅಂದರೆ ಇಲ್ಲಿವರೆಗೆ ನೀವು
ಲೈನ್ಗಳನ್ನು ಮೈನಸ್ ಮಾಡಿಬಿಡಿ 97 ಒಳಗೆ. ಹಾಗಾದರೆ ಎಷ್ಟು ಲೈನ್ಸ್ ಒಳಗಡೆಗೆ ನಮಗೆ ಸಿಗ್ತಾವಂದರೆ ಸ್ನೇಹಿತರೆ 29 ರೇಖಾಂಶಗಳು ಸಿಗ್ತವೆ. ಎಷ್ಟು? 29 ರೇಖಾಂಶ. ಹಾಗಾದರೆ ನಮ್ಮ ಭಾರತ ದೇಶದಲ್ಲಿ ಎಷ್ಟು ರೇಖಾಂಶಗಳು ಹಾದುಹೋಗಿದ್ದಾವೆ? 29. ಹೌದಾ? ಎಷ್ಟು ರೇಖಾಂಶಗಳು ಹಾದುಹೋದು? 29 ರೇಖಾಂಶಗಳು. ಈಗ ನಮ್ಮ ಭಾರತ ದೇಶದಲ್ಲಿ ಏನಾಗತ್ತೆ ಅಂದರೆ 29 ರೇಖಾಂಶ ಹಾದು ಹೋಗುತ್ತೆ ಸ್ನೇಹಿತರೆ. ಎಷ್ಟೋ? 29. ಈಗ 29 ರೇಖಾಂಶ ಹಾದು ಹೋಗತ್ತೆ ಅಂದ್ರೆ ಈಗ ಇಲ್ಲಿ ವಿಚಾರ ಮಾಡಿ, ಭಾರತ ದೇಶದ ಒಳಗಡೆಗೆ ಎಷ್ಟು ರೇಖಾಂಶಗಳು ಹಾದು ಹೋಗುತ್ತವೆ ಅಂತ ಕ್ವಶನ್ಸ್ ಕೇಳ್ತಾರೆ ನಮಗೆ. ಆವಾಗ ನಾವು ಇಲ್ಲಿ ನೋಡಬೇಕಾಗತ್ತೆ ಸ್ನೇಹಿತರೆ, ಇಲ್ಲಿ ಏನಾಗತ್ತೆ ಅಂದ್ರೆ ಭಾರತ ದೇಶದಲ್ಲಿ 29 ರೇಖಾಂಶಗಳು ಹಾದು ಹೋಗ್ತಾ ಇದ್ದಾವೆ. ಹಾಗಾದರೆ ಒಂದು ರೇಖಾಂಶಕ್ಕೆ 4 ನಿಮಿಷ ಆಗತ್ತೆ ಭೂಮಿ ದಾಟ್ಲಿಕ್ಕೆ. ಅವಾಗ ನೀವು ಏನು ಮಾಡ್ಬೇಕಂದ್ರೆ 29 × 4 ಮಾಡಿ ಸ್ನೇಹಿತರೆ, 29 ರೇಖಾಂಶ 4 ನಿಮಿಷ. ಹೌದಾ? ಒಂದು ರೇಖಾಂಶ ದಾಟಲಿಕ್ಕೆ 4. ಎಷ್ಟೈತಿ ಇಲ್ಲಿ? ಎಷ್ಟಾಗತ್ತೆ ಅಂದ್ರೆ 114 ನಿಮಿಷ ಆಗತ್ತೆ ಸ್ನೇಹಿತರೆ. 114 ನಿಮಿಷ ಆಯ್ತೋ, 116 ನಿಮಿಷ ಆಯ್ತು ನೋಡಿ. ಹೌದಾ? 116. ಎಸ್. ಎಷ್ಟಾಯ್ತು ಇದು ನಮಗೆ? ಹಾಗಾದರೆ ಈಗ ಇಲ್ಲಿ 29 × 4 ಮಾಡಿ ಎಷ್ಟಾಯ್ತು? ಹಾಂ, 100. ಎಸ್, 100. ಎಷ್ಟಾಯ್ತು ನಮಗೆ? 14 ನಿಮಿಷ ಆಯಿತು. ಓಕೆ, ಎಕ್ಸಾಕ್ಟ್ಲಿ ಕರೆಕ್ಟ್, 114 ನಿಮಿಷ ಆಯ್ತು ಅಂತ ತಿಳ್ಕೊಳ್ಳಿ. ಈಗ 114 ನಿಮಿಷ ಆಗಿದೆ ಅಂದ್ರೆ ಸ್ನೇಹಿತರೆ, ಇಲ್ಲಿ ನೀವು ಏನು ಅಬ್ಸರ್ವೇಷನ್ ಮಾಡಬೇಕಾಗಿದೆ ಅಂದ್ರೆ 101 ಗಂಟೆಗೆ ಎಷ್ಟು ನಿಮಿಷ? 60. ಅದಕ್ಕೆ ನೀವು 1 ಗಂಟೆ ಎಷ್ಟು ನಿಮಿಷ ಆಯ್ತಿದ್ದು? 54. 1 ಗಂಟೆ ಹಾಗಾದರೆ ಇಲ್ಲಿ ಎಷ್ಟಾಗತ್ತೆ? 1 ಗಂಟೆ 56 ನಿಮಿಷ. 54 ನಿಮಿಷ. 1 ಗಂಟೆ 54 ನಿಮಿಷ. ಈಗ 1 ಗಂಟೆ 54 ನಿಮಿಷ ಆಗಿದೆ ಅಂದ್ರೆ ಈಗ ನಮಗೆ ಇಲ್ಲಿ ಏನಾಗತ್ತೆ ಅಂದ್ರೆ, ಗುಜರಾತ್ದಿಂದ ಅರುಣಾಚಲ ಪ್ರದೇಶದವರೆಗೆ, ಎಲ್ಲಿದಿಂದ? ಗುಜರಾತ್ದಿಂದ ಅರುಣಾಚಲ ಪ್ರದೇಶದವರೆಗೆ ಎಷ್ಟು ಗಂಟೆಗಳ ವ್ಯತ್ಯಾಸ ಇರುತ್ತೆ ಅಂತ ನಮ್ಮ ಕ್ವಶನ್ಸ್ ಆಗತ್ತೆ. ಹಾಗಾದರೆ ಗುಜರಾತ್ದಿಂದ ಅರುಣಾಚಲ ಪ್ರದೇಶದವರೆಗೆ ಸ್ನೇಹಿತರೆ ನಮಗೆ ಎಷ್ಟು ಅಂದ್ರೆ 1 ಗಂಟೆ 54 ನಿಮಿಷಗಳ ಒಂದು ವ್ಯತ್ಯಾಸ ಇರುತ್ತೆ. ಅಥವಾ ನಾವು ಈ ಪಾಯಿಂಟ್ಗಳನ್ನು ಹಾಕಿದಾಗ 1 ಗಂಟೆ 56 ನಿಮಿಷ ಅಂತ ಕರಿಬೋದು. ಅಪ್ರಾಕ್ಸಿಮೇಟ್ಲಿ ನೀವು ಏನಂತ ಹೇಳ್ರಿ ಅಂದ್ರೆ 2 ಗಂಟೆಗಳ ವ್ಯತ್ಯಾಸ ಇರುತ್ತೆ ಅಂತ ಹೇಳ್ರಿ. ಎಲ್ಲಿದಿಂದ? ಗುಜರಾತ್ದಿಂದ ಅರುಣಾಚಲ ಪ್ರದೇಶವರೆಗೆ 2 ಗಂಟೆಗಳ ವ್ಯತ್ಯಾಸ ಇರುತ್ತೆ. ಹಾಗಾದರೆ ನಾನು ನಿಮಗೆ ಹೇಳಿದೆ, ಈಗ ಎಷ್ಟು ಗಂಟೆಗಳ ವ್ಯತ್ಯಾಸ ಆಯಿತು? 2 ಗಂಟೆಗಳ ವ್ಯತ್ಯಾಸ ಇದೆ ಅಂತ ತಿಳ್ಕೊಳ್ಳಿ. ಎಷ್ಟು ಗಂಟೆಗಳ ವ್ಯತ್ಯಾಸ? 2. ಗುಜರಾತ್ದಿಂದ ಅರುಣಾಚಲ ಪ್ರದೇಶದವರೆಗೆ ನಮಗೆ 2 ಗಂಟೆಗಳ ವ್ಯತ್ಯಾಸ ಇದೆ ಅಂದ್ರೆ, ಈಗ ನಮ್ಮ ಸೂರ್ಯ ಯಾವ ಕಡೆಗೆ ಉದಯ ಆಗ್ತಾನೆ? ಪೂರ್ವ ಕಡೆಗೆ. ಈಗ ಪೂರ್ವ ಕಡೆಗೆ ಸೂರ್ಯ ಉದಯ ಆದಂದ್ರೆ ಫಸ್ಟಿಗೆ ಇಲ್ಲಿ ಜಪಾನ್ದಲ್ಲಿ ಬೆಳಕಾಗುತ್ತೆ. ಮೊಟ್ಟ ಮೊದಲಿಗೆ ಪ್ರಪಂಚದಲ್ಲಿನೇ ಬೆಳಕು ಎಲ್ಲಿ ಆಗೋದು? ಜಪಾನ್ದಲ್ಲಿ. ಹೌದಾ? ಈಗ ಜಪಾನ್ದಲ್ಲಿ ಬೆಳಕಾಯ್ತಂದ್ರೆ ಜಪಾನ್ ಪ್ರಪಂಚದಲ್ಲಿನೇ ಮೊಟ್ಟ ಮೊದಲಿಗೆ ಇಲ್ಲಿ ಪ್ರಪಂಚದಲ್ಲಿನೇ ಸೂರ್ಯ ಉದಯ ಆಗುದಲ್ಲಿ ಅಂದ್ರೆ ಜಪಾನ್ದಲ್ಲಿ. ಆಮೇಲೆ ನೆಕ್ಸ್ಟ್ ಹಿಂಗ್ ಬರ್ತಾ ಬರ್ತಾ ನಮ್ಮ ಭಾರತ ದೇಶದಲ್ಲಿ ಎಲ್ಲಿ ಉದಯ ಆಗ್ತಾನೆ? ಅರುಣಾಚಲ ಪ್ರದೇಶದಲ್ಲಿ. ಎಲ್ಲಿ? ಅರುಣಾಚಲ ಪ್ರದೇಶದಲ್ಲಿ. ಈಗ ನಿಮಗೆ ಗೊತ್ತಿಲ್ಲ, ಅರುಣಾಚಲ ಪ್ರದೇಶದಲ್ಲಿ 6 ಗಂಟೆಕ್ಕ ಸೂರ್ಯ ಉದಯ ಆಗಿದ್ದಾನೆ ಅಂದ್ರೆ, ಈ ಕಡೆಗೆ ಗುಜರಾತ್ ಕಡೆಗೆ ನಮಗ ಈ ಕಡೆ ನೀವು ಹಿಂಗ್ ವಾಪಸ್ ಪಶ್ಚಿಮ ಕಡೆಗೆ ಹೋದ್ರಂದ್ರೆ ಸಮಯ ಮೈನಸ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಈ ಕಡೆಗೆ. ಹಾಗಾದ್ರೆ ಗುಜರಾತ್ ಕಡೆಗೆ ಅರ್ಲಿ ಮಾರ್ನಿಂಗ್ 4 ಗಂಟೆ ಆಗಿರುತ್ತೆ. ನಾವು ಹಾಸಿಗೆ ಒಳಗಿರ್ತೇವೆ, ಅರುಣಾಚಲ ಪ್ರದೇಶದವರು ಹಾಸಿಗೆ ಹೊರಗೆ ಬಂದಿರ್ತಾರೆ ಸ್ನೇಹಿತರೆ. ಹೌದಾ? ಅವ್ರಿಗೆ ಸೂರ್ಯ ಉದಯ ಆಗಿರ್ತಾನೆ, ನಾವು ಇನ್ನೂ ಮಕ್ಕೊಂಡಿರ್ತೇವೆ. ಇಲ್ಲಿ ನಮಗೆ ಸೂರ್ಯ ಉದಯ ಆದಾಗ ಅವ್ರಿಗೆ 8 ಗಂಟೆ ಆಗಿರುತ್ತೆ. ನಾವು ಎದ್ದಿರ್ತೇವೆ, ಅವ್ರು ಬ್ರೇಕ್ಫಾಸ್ಟ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ 2 ಗಂಟೆಗಳ ವ್ಯತ್ಯಾಸ ಇದೆ. ಎದಕ್ಕೆ? ಅರುಣಾಚಲ ಪ್ರದೇಶ ಮತ್ತು ಗುಜರಾತಕ್ಕೆ 2 ಗಂಟೆಗಳ ವ್ಯತ್ಯಾಸ ಇದೆ. ಎಷ್ಟು ಗಂಟೆಗಳ? 2 ಗಂಟೆಗಳ ವ್ಯತ್ಯಾಸ ಇದೆ. ಹಾಗಾಗಿ ಈ 2 ಗಂಟೆಗಳ ವ್ಯತ್ಯಾಸ ಇರುವುದರಿಂದ ನಾವು ಏನು ಬಳಕೆ ಮಾಡ್ತೇವೆ ಅಂದ್ರೆ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಏನು ಬಳಕೆ ಮಾಡ್ತೇವೆ?
ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ IST ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ 82.5 degrees ಪೂರ್ವ ರೇಖಾಂಶ ಇದನ್ನು ನಾವು ಬಳಕೆ ಮಾಡ್ತೇವೆ ಸ್ನೇಹಿತರೆ. ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ 82.5 degrees ಪೂರ್ವ ರೇಖಾಂಶ ಇದನ್ನು ನಾವು ಬಳಕೆ ಮಾಡ್ತೇವೆ. ಈ 82.5 degrees ಪೂರ್ವ ರೇಖಾಂಶ ಏನಿದೆಯಲ್ಲ, ಸೊ ಇದನ್ನು ನಾವು ಸವಿಸ್ತಾರವಾಗಿ ಅಧ್ಯಯನ ಮಾಡೋಣ ಸ್ನೇಹಿತರೆ. ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಏನಿದೆ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ 82.5 degrees ಪೂರ್ವ ರೇಖಾಂಶ, ಯಾವ ರೇಖಾಂಶ, ಪೂರ್ವ ರೇಖಾಂಶ ಇರುತ್ತೆ, ಹೌದಾ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಇದು. IST ಅಂತ ಕರಿತೇವೆ, ಏನಂತ ಕರಿತೇವೆ, IST ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. 82.5 degrees ಯಾವ ರೇಖಾಂಶ, ಪೂರ್ವ ರೇಖಾಂಶ. ಸೊ ಹಾಗಾದರೆ IST ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ 82.5 degrees ಪೂರ್ವ ರೇಖಾಂಶ ಏನಿದೆಯಲ್ಲ ಇದು ಎಷ್ಟಿರುತ್ತೆ, +530 ಇರುತ್ತೆ. ಹಾಗಾದರೆ +530 ಇದು ಹೆಂಗಾಗತ್ತೆ ಅದನ್ನು ನಾವು ನೋಡಬೇಕಲ್ಲ. +530 ಅಂದ್ರೆ GMTದಿಂದ +530. GMT ಅಂದ್ರೆ ಏನು, ಈಗ ನೋಡಿ, ಈಗ ನೀವು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ನೀವು ಗೂಗಲ್ದಲ್ಲಿ ನೀವು ಚೆಕ್ ಮಾಡಿದರೆ ನಿಮ್ಗೆ ತೋರಿಸೋದು ಎಷ್ಟು ಅಂದ್ರೆ GMTಯಿಂದ +530 ಅಂತ ತೋರಿಸುತ್ತೆ ಸ್ನೇಹಿತರೆ. ಹಾಗಾದರೆ ಈಗ ನೋಡಿ, ಇಲ್ಲಿ GMTದಿಂದ +530 ಅದು ಹೆಂಗಾಗತ್ತೆ. GMT ಲೈನ್ ಅಂದರೆ ಯಾವುದು, ಇದು ನೋಡಿ, ಇದು ನಮ್ಮ ಭೂಮಿಯ ಮೇಲೆ ಇರುವಂಥ 0 degrees ರೇಖಾಂಶ ಇತ್ತು, ಹೌದಾ. ಸೊ ಈ ಕಡೆಗೆ ಬಂದೆವು ಅಂದ್ರೆ ನಮಗೆ ಎಷ್ಟು ರೇಖಾಂಶಗಳು ಇದ್ದಾವೆ, ಪೂರ್ವ ಕಡೆಗೆ ಬಂದ್ರೆ ಅಂದ್ರೆ ಈ ಕಡೆಗೆ ಬಂದರೆ ಹಿಂಗೆ 180 degrees, ಎಷ್ಟರವರೆಗೆ, 180 degrees. ಹಾಗಾದರೆ ಪೂರ್ವ ರೇಖಾಂಶಗಳು 180 degrees ಇದ್ದಾವೆ ಅಂದ್ರೆ ಈಗ ಅದರೊಳಗೆ ನಾವು 82.5 degrees ಆ ಪೂರ್ವ ರೇಖಾಂಶ ಏನಿದೆಯಲ್ಲ 82 lines ಅದಕ್ಕೆ ನಾವು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕನ್ಸಿಡರ್ ಮಾಡ್ತೇವೆ. ಆಮೇಲೆ GMT ಅಂದ್ರೆ ಇದು ಈ ರೇಖೆ ಏನಿದೆಯಲ್ಲ 0 degrees ರೇಖಾಂಶದು, ಇದಕ್ಕೆ ನಾವು GMT ಲೈನ್ ಅಂತ ಕರಿತೇವೆ. ಯಾವುದು ಈ 0 degrees ರೇಖಾಂಶ ಲೈನ್ ಏನಿದೆಯಲ್ಲ ಇದಕ್ಕೆ ನಾವು GMT ಅಂತ ಕರಿತೇವೆ. ಈ ರೇಖೆದಿಂದನೇ ಎಲ್ಲ ಕಡೆಗೆ ನಾವು ಸಮಯವನ್ನು ಏನು ಮಾಡ್ತೇವೆ, ಫಿಕ್ಸ್ ಮಾಡ್ತೇವೆ. ಹಾಗಾದರೆ ಈ 0 degrees ಲೈನ್ ಏನಿದೆಯಲ್ಲ 0 degrees ರೇಖಾಂಶ, ಇದರ ಮೇಲೆ 12 hours ಆಗಿತ್ತಂದ್ರೆ, ಮಧ್ಯಾಹ್ನಕ್ಕೆ 12 hours ಆಗಿತ್ತಂದ್ರೆ ಅವಾಗ 82.5 degrees ಮೇಲೆ ಎಷ್ಟಾಗಿರುತ್ತೆ ಅಂದ್ರೆ +530 ಆಗಿರುತ್ತೆ, ಹೌದಾ. ಸೊ ಹಾಗಾದರೆ ಇದು ಯಾವ ರೀತಿ ಆಗುತ್ತೆ ಅಂತ ನಾವು ಅಬ್ಸರ್ವೇಷನ್ ಮಾಡೋಣ. ಈಗ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಈಗ ನೋಡಿ, ನೆಕ್ಸ್ಟ್ ನಾವು ಇಲ್ಲಿ ಇದನ್ನು ನಾವು ಮ್ಯಾಪ್ ಮುಖಾಂತರ ನೋಡಿದೆವು ಅಂದ್ರೆ ಭಾಳಷ್ಟು ಈಸಿ ಆಗುತ್ತೆ ಸ್ನೇಹಿತರೆ. ಯಾವ ರೀತಿ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ +530 ಬರುತ್ತೆ ಅಂತ ಪೂರ್ವ ರೇಖಾಂಶದಲ್ಲಿ ಅದನ್ನು ನಾವು ಅಬ್ಸರ್ವೇಷನ್ ಮಾಡೋಣ. ನೋಡಿ, ಇಲ್ಲಿ ಇದು ಉತ್ತರ ಅಮೇರಿಕಾ ಇದೆ, ಹೌದಾ. ಯಾವ ಅಮೇರಿಕಾ, ಉತ್ತರ ಅಮೇರಿಕಾ. ಇದು ನಮಗೆ ದಕ್ಷಿಣ ಅಮೇರಿಕಾ ಇದೆ ಸ್ನೇಹಿತರೆ, ಇದು ದಕ್ಷಿಣ ಅಮೇರಿಕಾ. ಇದು ನಮಗೆ ಆಫ್ರಿಕಾ ಖಂಡ, ಯಾವ ಖಂಡ, ಆಫ್ರಿಕಾ ಖಂಡ. ನೆಕ್ಸ್ಟು ಭಾರತ, ಆಮೇಲೆ ಇಲ್ಲಿ ನಮಗೆ ಇದೆಲ್ಲ ಭಾರತನೂ ಕೂಡ ಏಷ್ಯಾ ಒಳಗೆ ಬರುತ್ತೆ, ಏಷ್ಯಾ ಭಾಗ ಇದು. ನೆಕ್ಸ್ಟು ಯುರೋಪ್, ಯಾವುದಿದೆ, ಯುರೋಪ್, ಆಸ್ಟ್ರೇಲಿಯಾ. ಆಮೇಲೆ ನೆಕ್ಸ್ಟ್ ಇದು ಅಂಟಾರ್ಟಿಕಾ ಖಂಡ. ಈಗ ನೀವು ಇಲ್ಲಿ ಒಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಬೇಕಾಗಿದೆ, ಏನು ಅಬ್ಸರ್ವೇಷನ್ ಮಾಡಬೇಕಾಗಿದೆ ನೋಡಿ. ಈಗ ಇಲ್ಲಿ ನಮಗೆ 0 degrees ರೇಖಾಂಶ ಲೈನ್ ಬರುತ್ತೆ, ಹೌದಾ. ಈಗ 0 degrees ರೇಖಾಂಶ ಲೈನ್ ಮೇಲೆ ಯಾವ್ಯಾವ ದೇಶಗಳು ಬರ್ತವೆ ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಆಮೇಲೆ ಇಲ್ಲಿ ನಾವು ನೋಡಿದಾಗ ಸ್ನೇಹಿತರೆ ನಮಗೆ 180 degrees ರೇಖಾಂಶ, ಯಾವ ರೇಖಾಂಶ, ಪೂರ್ವ ರೇಖಾಂಶ, ಪೂರ್ವ ರೇಖಾಂಶ ಅಂತ ಹೇಳಿ, ಹೌದಾ. ಸೊ ಆಮೇಲೆ ಇಲ್ಲಿನೂ ಕೂಡ ನಮಗೆ 180 degrees, ಯಾವ ರೇಖಾಂಶ, ಪಶ್ಚಿಮ ರೇಖಾಂಶ ಇವು, ಹೌದಾ. ಹಾಗಾದರೆ ಈಗ ನೀವು ವಿಚಾರ ಮಾಡಬೇಕು, 0 degrees ರೇಖಾಂಶದಿಂದ ನಾವು ಈ ಕಡೆಗೆ ಪೂರ್ವಕ್ಕೆ ಬಂದರೆ ಪೂರ್ವ ರೇಖಾಂಶ ಕಡೆಗೆ ಬಂದರೆ ಪ್ರತಿ ಒಂದು ರೇಖಾಂಶಕ್ಕೆ 4 minutes ಪ್ಲಸ್ ಆಗ್ತಾ ಹೋಗುತ್ತೆ ಪ್ರತಿ ಒಂದು ರೇಖಾಂಶಕ್ಕೆ, ಹೌದಾ. ಸಪೋಸ್ ನಾವು 0 degreesಯಿಂದ ಪಶ್ಚಿಮ ರೇಖಾಂಶ ಕಡೆಗೆ ಹೋದರೆ ಪ್ರತಿ ಒಂದು ರೇಖಾಂಶಕ್ಕೆ -4 ಆಗ್ತಾ ಹೋಗುತ್ತೆ, ಹೌದಾ. ಸೊ ಈಗ ಅಬ್ಸರ್ವೇಷನ್ ಮಾಡಿ, ಇಲ್ಲಿ ಏನು ಮಾಡಿ ಅಂದ್ರೆ ಇದನ್ನು ಒಂದು ಸ್ವಲ್ಪ ನೀವು ವಿಚಾರ ಮಾಡಿ. ಇಲ್ಲಿ ನಮಗೆ ಈ 0 degrees ರೇಖಾಂಶದ ಮೇಲೆ 12 hours ಆಗಿದೆ ಅಂತ ತಿಳ್ಕೊಳ್ಳಿ. ಎಷ್ಟು ಗಂಟೆ, 12 hours, ಹೌದಾ. ಸೊ ಈಗ ಇಲ್ಲಿ ನಿಮಗೆ 12 hours ಆಗಿದೆ ಅಂದ್ರೆ ಯಾವ ಲೈನ್ ಮೇಲೆ 12 hours ಆಗಿದೆ ಅಂತ ನಾವು ತಿಳ್ಕೋಬೇಕಾಗಿದೆ. ಹಾಂ, ಸೊ ಯಾವ ಲೈನ್ ಮೇಲೆ ನಾವು 12 hours ಆಗಿದೆ ಅಂತ ತಿಳ್ಕೋಬೇಕಾಗಿದೆ ಅಂದ್ರೆ ಸ್ನೇಹಿತರೆ, ಈ 0 degrees ರೇಖಾಂಶದ ಮೇಲೆ ಇಲ್ಲಿ ಇದ್ರ ಮೇಲೆ 12 hours ಆಗಿದೆ ಅಂತ ತಿಳ್ಕೊಳ್ಳಿ. ಮಧ್ಯಾಹ್ನಕ್ಕೆ 12 hours ಇದು.
ಹಾಗಾದ್ರೆ ಈಗ ಪ್ರತಿಯೊಂದು ನಾವು ಹಿಂಗ ಪ್ರತಿಯೊಂದು ರೇಖಾಂಶಗಳು ನಾವು ದಾಟ್ಕೋತ ಬಂದೇವು ಅಂದ್ರಂದ್ರ ನಾಲ್ಕು ನಿಮಿಷ ಹೆಚ್ಚಾಕೋತ ಹೋಗ್ತೈತಿ, ಪ್ಲಸ್ ಹಾಕೋತ ಹೋಗತ್ತೆ ಈ ಕಡೆಗೆ. ಈಗ ನಾನು ನಿಮಗೆ ಹೇಳಿದೆ ಈ ಕಡೆಗೆ ನಾವು ಬಂದಂತೆ ಪ್ಲಸ್ ಆಗ್ತಾ ಹೋಗುತ್ತೆ ಅಂದ್ರೆ, ಇಲ್ಲಿ ನೋಡಿ ಈಗ 180 ಇದೆ, ಇಲ್ಲಿ 180 ರೇಖಾಂಶಗಳು ಸ್ನೇಹಿತರೆಯು 180 ರೇಖಾಂಶ. ಹಾಗಾದರೆ 180 ರೇಖಾಂಶ ಇದೆ ಅಂದರೆ ಒಂದು ರೇಖಾಂಶ ದಾಟಲಿಕ್ಕೆ ಭೂಮಿಗೆ 4 ನಿಮಿಷ ಬೇಕಾಗತ್ತೆ. ಅವಾಗ ನೀವು ಇಲ್ಲಿ ಅದನ್ನು ಕ್ಯಾಲ್ಕುಲೇಟ್ ಮಾಡಿ, 180 × 4 ಮಾಡಿದಾಗ ನಿಮಗೆ ಎಷ್ಟು ಬರುತ್ತೆ? 720 ಬಂತು. ಏನು ಬಂದು ಇವು? ನಿಮಿಷ. ಹಾಗಾದರೆ ಇದನ್ನೇ ನೀವು ಡಿವೈಡೆಡ್ ಬೈ 60 ಮಾಡಿ ಅಂದ್ರೆ, ಡಿವೈಡೆಡ್ ಬೈ 60 ಯಾಕೆ ಮಾಡಬೇಕಾಗಿದೆ ಅಂದರೆ, ಇಷ್ಟೇ ಸಿಂಪಲ್ ಇದೆ, 1 ಗಂಟೆಗೆ 60 ನಿಮಿಷ. ಹಾಗಾಗಿ ನೀವು ಡಿವೈಡೆಡ್ ಬೈ 60 ಮಾಡಿದ್ರೆ ಇಲ್ಲಿ 12 ಗಂಟೆ ಬತ್ತು. ಎಷ್ಟು ಗಂಟೆ ಆಯಿತು? 12 ಗಂಟೆ. ಈಗ ನೋಡಿ ಇಲ್ಲಿ ಮಧ್ಯಾಹ್ನಕ್ಕೆ 12 ಗಂಟೆ ಆಗಿದೆ, 0 ಡಿಗ್ರಿ ಮೇಲೆ ನೂನ್. ಮಧ್ಯಾಹ್ನಕ್ಕೆ 12 ಗಂಟೆ ಆಗಿದ್ರೆ ಸ್ನೇಹಿತರೆ, ಇದ್ರ ಮೇಲೆ ನಮಗೆ ಮಿಡ್ ನೈಟ್, ಈ ಕಡೆಗೆ ಪೂರ್ವ ಕಡೆಗೆ ಯಾವ ನೈಟ್? ಸೊ ಮಿಡ್ ನೈಟ್ ನಿಮಗೆ 12 ಗಂಟೆ ಆಗಿರುತ್ತೆ ಇಲ್ಲಿ, ಹೌದಾ? 180 ಡಿಗ್ರಿ ಮೇಲೆ. ಅದೇ ರೀತಿ ನೀವು ಈ ಕಡೆಗೆ ಬಂದ್ರಂದ್ರ 0 ಡಿಗ್ರಿ ರೇಖಾಂಶದಿಂದ ಪಶ್ಚಿಮ ರೇಖಾಂಶ ಕಡೆಗೆ ಬಂದ್ರ ಪ್ರತಿಯೊಂದು ರೇಖಾಂಶಕ್ಕೆ 4 ನಿಮಿಷ ಹಿಂಗ ಮೈನಸ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ಇಲ್ಲಿನೂ ಕೂಡ ನಮಗೆ 180 ಮೇಲೆ ಇಲ್ಲಿ ಏನಾಗಿರುತ್ತೆ ನೋಡ್ರಿ, 180 ರೇಖಾಂಶ, ಆಮೇಲೆ 8 × 4 ಮಾಡಬೇಕಾಗತ್ತೆ, ಇಲ್ಲಿನೂ 720 ಬರುತ್ತೆ ನಿಮಿಷಗಳು. ಇದನ್ನು ಕೂಡ ನೀವು ಡಿವೈಡೆಡ್ ಬೈ 60 ಮಾಡ್ಕೊಳ್ಳಿ. ಮಾಡ್ಕೊಂಡಾಗ ನಿಮಗೆ ಎಷ್ಟು ಬರುತ್ತೆ ಅಂದ್ರೆ, ಇಲ್ಲಿನೂ ಕೂಡ 12 ಗಂಟೆ ಬರುತ್ತೆ ಸ್ನೇಹಿತರೆ. ಹಾಗಾದ್ರೆ ಇದು ಯಾವ 12 ಗಂಟೆ? ಇದನ್ನು ಕೂಡ ನಮಗೆ ಯಾವ 12 ಗಂಟೆ ಆಗಿರುತ್ತೆ? ಸೊ ರಾತ್ರಿ ಮಿಡ್ ನೈಟ್, ಇದನ್ನು ಕೂಡ ಮಿಡ್ ನೈಟ್ 12 ಗಂಟೆ ಆಗಿರುತ್ತೆ. ಹೆಂಗಂದ್ರೆ ಈಗ ನಮ್ಮ ಮ್ಯಾಪ್ ಹಿಂಗಿದೆ, ಈಗ ನೋಡಿ ನಮ್ಮ ಮ್ಯಾಪ್ ಹಿಂಗಿದೆ. ಇದನ್ನ ನಾವು ಹಿಂಗೆ ರೌಂಡ್ ಮಾಡಿದಾಗ ಈ ಮ್ಯಾಪ್ ಈಗ ಹಿಂಗಿದೆ ಸ್ನೇಹಿತರೆ. ಈಗ ಹಿಂಗಿರುವಂತ ಈ ಮ್ಯಾಪ್ ಹಿಂಗೆ ರೌಂಡ್ ಮಾಡಿ ನೀವು, ಈ ಲೈನ್ ಕೆಳಗಡೆಗೆ ಈ ಲೈನ್ ಬಂದ್ಬಿಡತ್ತೆ 180. ಇದು ಒಂದ್ರ ಮೇಲೆ ಒಂದು ಹಿಂಗೆ ಲೈನ್ ಮರ್ಜ್ ಆಗುವುದರಿಂದ ಇಲ್ಲಿ ಏನಾಗಿರುತ್ತೆ ಅಂದ್ರೆ ನಮಗೆ 12 ಗಂಟೆನೆ ಕಂಡುಬರುತ್ತೆ. ಯಾಕಂದ್ರೆ ಈ ಕಡೆ −-4 ಆಗ್ತಾ ಹೋಗುತ್ತೆ ಪ್ರತಿಯೊಂದು ರೇಖಾಂಶಕ್ಕೆ. ಬೇಕಾದ್ರೆ ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿ ಅದನ್ನು. ಹಾಗಾದ್ರೆ ಈಗ ನಾವು ಇಲ್ಲಿ ಬಂದಾಗ ನಮ್ಮ ಭಾರತ ದೇಶದ ಇಲ್ಲಿ ನೋಡಿ, ನಮ್ಮ ಭಾರತ ದೇಶದಲ್ಲಿ ಇಲ್ಲಿ ಮಧ್ಯಭಾಗದಲ್ಲಿ ಒಂದು ರೇಖಾಂಶ ಹಾದು ಹೋಗುತ್ತೆ. ಈಗ ಅದನ್ನು ನಾವು ನೋಡ್ಬೇಕಂದ್ರೆ ಮೊದಲಿಗೆ ನಮ್ಮ ಭಾರತ ದೇಶದ ಮೇಲೆ ಎಷ್ಟು ಡಿಗ್ರಿ ರೇಖಾಂಶ ಈ ಕಡೆ ಗುಜರಾತ್ ಕಡೆಗೆ ಹಾದು ಹೋಗುತ್ತೆ ಅಂತ ನಾನು ಹೇಳಿದೆ ನಿಮಗೆ, ಆಲ್ರೆಡಿ ನಾನು ಹೇಳಿದ್ದೀನಿ. ಇಲ್ಲಿ ಗುಜರಾತ್ ಕಡೆಗೆ ಎಷ್ಟು ಇದೆ ಅಂದ್ರೆ ಸ್ನೇಹಿತರೆ, ಇದು 68 ಡಿಗ್ರಿ 7 ಮಿನಿಟ್ ಪೂರ್ವ ರೇಖಾಂಶ ಇದೆ. ಇದೇ ತಾನೇ ಪೂರ್ವ ರೇಖಾಂಶ, ಹೌದಾ? ಈ 68 ಲೈನ್ಸ್ ಎಲ್ಲಿ ಬಂದು ಅಂದ್ರೆ ಈ 0 ಡಿಗ್ರಿ ರೇಖಾಂಶದಿಂದ 1, 2, 3, 4 ಹಿಂಗೆ ಬಂದಾಗ 68 ನಮ್ಮ ಗುಜರಾತ್ ಬರುತ್ತೆ. ಹಿಂಗೆ ನಾವು 180 ಹೋಗಬೇಕಾಗತ್ತೆ. ಹಾಗಾದರೆ ಇಲ್ಲಿ ನಮ್ಮ ಅರುಣಾಚಲ ಪ್ರದೇಶ ನಮಗೆ ಎಷ್ಟಕ್ಕೆ ಬರುತ್ತೆ ಅಂದ್ರೆ 97 ಡಿಗ್ರಿ 25 ಮಿನಿಟ್ ಪೂರ್ವ ರೇಖಾಂಶ ಕಡೆಗೆ ಬರುತ್ತೆ ಸ್ನೇಹಿತರೆ, ಹೌದಾ? ಯಾಕಂದ್ರೆ ಭಾರತ ಪೂರ್ವ ರೇಖಾಂಶದಲ್ಲಿ ಇದೆ. ಈಗ 97 ಆದ ನಂತರ 98, 99, 100 ಹಿಂಗೆ 180 ರೇಖಾಂಶಗಳು ಇದ್ದಾವೆ. ಹಾಗಾದರೆ ಭಾರತ ದೇಶದಲ್ಲಿ ಇಲ್ಲಿ ಅರುಣಾಚಲ ಪ್ರದೇಶ ಇದೆ ನಮಗೆ. ಈಗ ಅರುಣಾಚಲ ಪ್ರದೇಶದ ಕಡೆಗೆ 97 ಡಿಗ್ರಿ 25 ಮಿನಿಟ್ ಪೂರ್ವ ರೇಖಾಂಶ ಇದೆ ಅಂದ್ರೆ ಈ GMT ಲೈನ್ದಿಂದ, ಇದಕ್ಕೆ ನಾವು GMT ಲೈನ್ ಅಂತ ಕರಿತೇವೆ, GMT, ಹೌದಾ? ಈಗ ಈ GMT ಲೈನ್ದಿಂದ ಹಿಂಗೆ ನೀವು ಬರ್ತಾ ಇದ್ರಂದ್ರೆ ಅರುಣಾಚಲ ಪ್ರದೇಶದವರೆಗೆ 97 ಇದ್ದಾವೆ, ಹೌದಾ? ಸೊ ಈಗ ನಾವು ನಿಮಗೆ ನಾನು ಹೇಳಿದೆ ಏನು ಹೇಳಿದೆ ಅಂದ್ರೆ ಈಗ ನೀವು 97 ಒಳಗೆ 68 ಮೈನಸ್ ಮಾಡ್ಕೊಳ್ಳಿ. 97 ಒಳಗೆ 68 ನೀವು ಮೈನಸ್ ಮಾಡ್ಕೊಳ್ಳಿ ಸ್ನೇಹಿತರೆ, ನಮಗೆ ಎಷ್ಟು ಬರುತ್ತೆ ಅಂದ್ರೆ 29. ಹಾಗಾದರೆ 29 ರೇಖಾಂಶಗಳು ಯಾವ ದೇಶದಲ್ಲಿ ಹಾದು ಹೋಗುತ್ತೆ? ಭಾರತ ದೇಶದಲ್ಲಿ ಹಾದು ಹೋಗುತ್ತೆ. ಎಷ್ಟು? 29 ರೇಖಾಂಶಗಳು ನಮ್ಮ ಭಾರತ ದೇಶದಲ್ಲಿ ಹಾದು ಹೋಗುವಂಥದ್ದು. ಹಾಗಾದರೆ ಈಗ ನಮ್ಮ ಭಾರತ ದೇಶದಲ್ಲಿ 29 ರೇಖಾಂಶಗಳು ಹಾದು ಹೋಗ್ತಾ ಇದೆ ಅಂದರೆ ಸ್ನೇಹಿತರೆ, ನಾನು ನಿಮಗೆ ಹೇಳಿದೆ ಆಲ್ರೆಡಿ, ನಾವು ಕೂಡಿ ಲೆಕ್ಕ ಮಾಡಿದ್ದೇವೆ. ಈಗ ನೋಡಿ 29 ನೀವು ಏನು ಮಾಡ್ರಿ ಅಂದರೆ 29 ರೇಖಾಂಶ ಇದೆ, 4 ಮಾಡಿ, ಒಂದು ರೇಖಾಂಶಕ್ಕೆ ಎಷ್ಟು ನಿಮಿಷ ಆಗತ್ತೆ? ಒಂದು ರೇಖಾಂಶಕ್ಕೆ 4 ನಿಮಿಷ, ಹೌದಾ ತಾನೆ? ಹಾಗಾದರೆ ಈಗ
ಒಂದು ರೇಖಾಂಶ ಭೂಮಿ ದಾಟ್ಲಿಕ್ಕೆ 4 ನಿಮಿಷ ಬೇಕಾಗತ್ತೆ. ಇಲ್ಲಿ ನಮ್ಮ ಭಾರತ ದೇಶದಲ್ಲಿ 29 ರೇಖಾಂಶಗಳು ನಮಗೆ ಕಂಡು ಬರ್ತಾ ಇದ್ದಾವೆ. ಅದಕ್ಕೆ ನಾವು ಇದನ್ನು 8 ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ನೋಡ್ರಿ, 100 ಎಷ್ಟು ಬತ್ತು? ಸೊ 29 ಇಂಟು 4 ಮಾಡ್ರಿ, ನಿಮಗೆ ಎಷ್ಟು ಬರುತ್ತೆ ನೋಡಿ, 116 ನಿಮಿಷವರೆಗೆ. ಹೌದ್ರೆ 116 ನಿಮಿಷ ಬಂತು. ಈ 116 ನಿಮಿಷ ಏನಿದೆ ಅಲ್ಲ ಸ್ನೇಹಿತರೆ, ಇದನ್ನ ನೀವು ಏನ್ ಮಾಡ್ರಿ ಅಂದ್ರೆ ಸೊ ಇದನ್ನ ಗಂಟೆ ಒಳಗೆ ಕನ್ವರ್ಟ್ ಮಾಡಿ, 1 ಗಂಟೆ 56 ನಿಮಿಷವರೆಗೆ ಬಂತು. 1 ಗಂಟೆ ಎಷ್ಟು? 56. ಹಾಗಾದ್ರೆ ನೀವು ಇಷ್ಟೇ ನೆನ್ಪಿಟ್ಕೋಬೇಕಾಗತ್ತೆ, ಗುಜರಾತ್ ಮತ್ತು ಅರುಣಾಚಲ ಪ್ರದೇಶಕ್ಕೆ ನಾವು ಕಂಪೇರ್ ಮಾಡಿದ್ರ ಅಪ್ರಾಕ್ಸಿಮೇಟ್ಲಿ 1 ಗಂಟೆ 56 ನಿಮಿಷ ಅಂದ್ರೆ 2 ಗಂಟೆಗಳ ವ್ಯತ್ಯಾಸ ಇದೆ ಸ್ನೇಹಿತರೆ. ಎಷ್ಟು ಗಂಟೆಗಳದ್ದು? 2 ಗಂಟೆಗಳ ವ್ಯತ್ಯಾಸ ಇದೆ. ಈಗ ನೋಡಿ, ಗುಜರಾತ್ ಮತ್ತು ಅರುಣಾಚಲ ಪ್ರದೇಶಕ್ಕ ಎಷ್ಟು ಗಂಟೆಗಳ ವ್ಯತ್ಯಾಸ ಇದೆ? 2 ಗಂಟೆಗಳ ವ್ಯತ್ಯಾಸ. ಈಗ ಅರ್ಲಿ ಮಾರ್ನಿಂಗ್ ನೀವು ವಿಚಾರ ಮಾಡಿ, ಅರ್ಲಿ ಮಾರ್ನಿಂಗ್ ನಮಗ ಸೂರ್ಯ 6 ಗಂಟೆಗೆ ಉದಯ ಆಗ್ತಾನೆ ಅಂದ್ರೆ ಇಲ್ಲಿ ಗುಜರಾತ್ ಕಡೆಗೆ ಸೂರ್ಯ 6 ಗಂಟೆಗೆ ಉದಯ ಆಗಿದ್ದಾನೆ ಅಂತ ತಿಳ್ಕೊಳ್ಳಿ, ಅರ್ಲಿ ಮಾರ್ನಿಂಗ್ 6 ಗಂಟೆಗೆ. ಹಾಗಾದ್ರೆ ನೀವು ವಿಚಾರ ಮಾಡಬೇಕು, ಅರುಣಾಚಲ ಪ್ರದೇಶದಲ್ಲಿ ಎಷ್ಟು ಗಂಟೆಗೆ ಉದಯ ಆಗಿರ್ತಾನೆ ಆಲ್ರೆಡಿ? ಎಷ್ಟು ಗಂಟೆಗೆ ಉದಯ ಆಗಿರ್ತಾನೆ ಅರುಣಾಚಲ ಪ್ರದೇಶದಲ್ಲಿ? 4 ಗಂಟೆ ಸ್ನೇಹಿತರೆ. ಎಷ್ಟು? ಈಗ ಇಲ್ಲಿ ನಿಮಗೆ 6 ಗಂಟೆ ಆಗಿದೆ. ಈಗ ನೋಡ್ರಿ, ಇಲ್ಲಿ ವಿಚಾರ ಮಾಡ್ರಿ ನೀವು, ಇಲ್ಲಿ 6 ಗಂಟೆ ಆಗಿದೆ ಅಂದ್ರ ಎಲ್ಲಿ? ಗುಜರಾತದಲ್ಲಿ. ಹಾಗಾದ್ರೆ ನೀವು ಗುಜರಾತ್ದಿಂದ ಮುಂದಕ್ಕೆ ಹೋದ್ರ, ಅರುಣಾಚಲ ಪ್ರದೇಶ ಕಡೆ ಹೋದ್ರ, ಪ್ಲಸ್ ಪ್ಲಸ್ ಹಾಕೋತ ಹೋಗ್ತೈತಿ. ಅವಾಗ ಇಲ್ಲಿ ಆಲ್ರೆಡಿ ಎಷ್ಟು ಆಗಿರುತ್ತೆ ಅಂದ್ರ ಇಲ್ಲಿ 8 ಗಂಟೆ ಆಗಿರುತ್ತೆ. ಸಪೋಸ್ ಈ ವಿಚಾರ ಮಾಡಿ, ಇಲ್ಲಿ ನೋಡಿ, ಸಪೋಸ್ ಅರುಣಾಚಲ ಪ್ರದೇಶದಲ್ಲಿ ಸೂರ್ಯ 6 ಗಂಟೆಗೆ ಉದಯ ಆಗಿದ್ದಾನೆ ಅಂತ ತಿಳ್ಕೊರಿ. 6 ಗಂಟೆಗೆ ಅರ್ಲಿ ಮಾರ್ನಿಂಗ್ 6 ಗಂಟೆಗೆ ಅರುಣಾಚಲ ಪ್ರದೇಶದಲ್ಲಿ ಸೂರ್ಯ ಉದಯ ಆಗಿದ್ದಾನೆ. ಹಾಗಾದ್ರೆ ಗುಜರಾತ್ದಲ್ಲಿ ನಮಗೆ ಎಷ್ಟು ಸಮಯ ಇರುತ್ತೆ ಅಂದ್ರೆ ಸ್ನೇಹಿತರೆ, ಗುಜರಾತ್ ಕಡೆಗೆ ಎಷ್ಟಾಗಿರುತ್ತೆ ಅಂದ್ರೆ 4 ಗಂಟೆ ಆಗಿರುತ್ತೆ. ಎಷ್ಟು? 4. ಹಾಗಾದ್ರೆ ನಾವು ಇನ್ನೂ ಮಕ್ಕೊಂಡಿರ್ತೇವೆ ಅರುಣಾಚಲ ಪ್ರದೇಶದಲ್ಲಿ, ಏನಾಗಿರುತ್ತೆ ಅಂದ್ರೆ ಸೂರ್ಯ ಉದಯ ಆಗಿರ್ತಾನೆ. ಯಾಕಂದ್ರೆ ಸೂರ್ಯ ಉದಯ ಆಗುದು ಯಾವ ಕಡೆಗೆ? ಪೂರ್ವ ಕಡೆಗೆ. ಹಾಗಾಗಿ ಪ್ರಪಂಚದಲ್ಲಿನೇ ಮೊಟ್ಟ ಮೊದಲಿಗೆ ಸೂರ್ಯ ಎಲ್ಲಿ ಉದಯ ಆಗ್ತಾನೆ? ಜಪಾನ್. ಆಮೇಲೆ ನಮ್ಮ ಭಾರತ ದೇಶದಲ್ಲಿ ಅಂದಾಗ ನಾವು ಎಲ್ಲಿ ಅಂತ ಕರಿತೇವೆ? ಅರುಣಾಚಲ ಪ್ರದೇಶ. ಅದಕ್ಕೆ ಅರುಣಾಚಲ ಪ್ರದೇಶದಲ್ಲಿ ಸೂರ್ಯ 6 ಗಂಟೆಗೆ ಉದಯ ಆದರೆ, 6 ಗಂಟೆಗೆ ಅಲ್ಲಿ ಉದಯ ಆದರೆ, ನಮ್ಮ ಕರ್ನಾಟಕ ಗುಜರಾತ್ ಕಡೆಗೆ ನಮಗೆ ಮಾರ್ನಿಂಗ್ 4 ಗಂಟೆ ಆಗಿರುತ್ತೆ. ನಾವು ಹಾಸಿಗೆ ಒಳಗಿರ್ತೇವೆ, ಅವರು ಹಾಸಿಗೆ ಹೊರಗಿರ್ತಾರೆ. ಹೌದಾ? ಅವ್ರು ವಾಕಿಂಗ್ ಗಿಕ್ಕಿಂಗ್ ಮಾಡ್ತಾ ಇರ್ತಾರೆ, ನಾವು ಏನು ಮಾಡ್ತಾ ಇರ್ತೇವೆ ನೋಡಿ ಇಲ್ಲಿ. ಸೊ ಅದಕ್ಕೆ ಇಲ್ಲಿ ಏನಾಗತ್ತೆ ಅಂದರೆ 2 ಗಂಟೆಗಳ ವ್ಯತ್ಯಾಸ. ಅದಕ್ಕೆ ನಾವು ಏನು ತಗೋತೇವೆ ಅಂದ್ರೆ ಸ್ನೇಹಿತರೆ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ತಗೋತೇವೆ. ಅದಕ್ಕೆ ಭಾರತಕ್ಕೆ ಒಂದು ಎಲ್ಲರಿಗೂ ಒಂದು ಸಮಯ ಫಿಕ್ಸ್ ಮಾಡ್ತೇವೆ ನಾವು. ಅದಕ್ಕೆ ಇಲ್ಲಿ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಬರುತ್ತೆ ನಮಗೆ. ಹೌದಾ? 82.5 degrees 82.5 degrees ಪೂರ್ವ ರೇಖಾಂಶ. ಇದನ್ನು ನಾವು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರಿತೇವೆ ಸ್ನೇಹಿತರೆ. ಈಗ ಈ 82.5 degrees ಪೂರ್ವ ರೇಖಾಂಶ ಏನಿದೆ ಅಲ್ಲ, ಅದು ಯಾವ ಸ್ಟ್ಯಾಂಡರ್ಡ್ ಟೈಮ್ ಆಯಿತು? ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ನಿಮಗೆ ಇಷ್ಟೇ ಗೊತ್ತಿಲ್ಲ, ಈ GMT ಲೈನ್ದಿಂದ ಈ 82 ಲೈನ್ಸ್ ಇಲ್ಲಿ ಬಂದಿದ್ದಾವೆ. ಅದಕ್ಕೆ ನೀವು ಇಲ್ಲಿ ಏನು ಮಾಡಬೇಕಾಗಿದೆ ನೋಡಿ, ಇಷ್ಟೇ ಸಿಂಪಲ್ ಇದೆ ನಿಮಗೆ. ಏನು ಮಾಡಬೇಕಾಗಿದೆ ಅಂತ ಸ್ನೇಹಿತರೆ, ಈಗ 82.5 degrees ಪೂರ್ವ ರೇಖಾಂಶ, ಪೂರ್ವ ರೇಖಾಂಶ ನಮ್ಮ ಭಾರತದ ಸ್ಟ್ಯಾಂಡರ್ಡ್ ಟೈಮ್ ತೊಗೊಂಡಿದ್ದೇವೆ ನಾವು, IST ಅಂತ ತೊಗೊಂಡಿದ್ದೇವೆ ಸ್ನೇಹಿತರೆ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಅದನ್ನು ನಾವು ಏನಂತ ಕರೆದಿದ್ದೇವೆ, GMT ದಿಂದ ಪ್ಲಸ್ 530 ಅಂತ ಕರೆದಿದ್ದೇವೆ. ಹೌದಾ? GMT ದಿಂದ ಪ್ಲಸ್ 530 ಅಂದರೆ ಹೆಂಗೆ? ಇಲ್ಲಿ ಈ 0 degrees ರೇಖಾಂಶದ ಮೇಲೆ 12 ಗಂಟೆ ಆಗಿದ್ರೆ ಸ್ನೇಹಿತರೆ, ನಮಗೆ ಇದು ಭಾರತದ ಮೇಲೆ ಹಾದು ಹೋಗಿರುವಂಥ 82.5 degrees ಮೇಲೆ 5.5 ಗಂಟೆ ಆಗಿರುತ್ತೆ. ಈ GMT ಲೈನ್ ಏನಿದೆ ಅಲ್ಲ, ಇದರ ಮೇಲೆ 12 ಗಂಟೆ ಆಗಿದ್ರೆ, ಇದರ ಮೇಲೆ ಸಾಯಂಕಾಲ 5:30 ಆಗಿರುತ್ತೆ. ಯಾಕಂದ್ರೆ ಅಂದ್ರೆ ಪ್ಲಸ್ ಪ್ಲಸ್ ಮಾಡ್ಕೋತ ಹೋಗ್ಬೇಕಾಗತ್ತೆ ಪ್ರತಿಯೊಂದು ರೇಖಾಂಶಕ್ಕೆ. 82 ಲೈನ್ ತನೂ 4-4 ನಿಮಿಷ ನಾವು ಪ್ಲಸ್ ಮಾಡ್ಕೋತ ಹೋಗ್ಬೇಕಾಗತ್ತೆ. ಸೊ ಅದಕ್ಕೆ ಇಲ್ಲಿ ಇಲ್ಲಿ ನೋಡಿ ನೀವು, ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಇಲ್ಲಿ 82.5 degrees ಪೂರ್ವ ರೇಖಾಂಶ ಭಾರತದ ಮೇಲೆ ಹಾದು ಹೋಗ್ತಾ ಇದೆ ಸ್ನೇಹಿತರೆ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರಿತೇವೆ, GMT ಪ್ಲಸ್ 530. ಈಗ ಈ ಪ್ಲಸ್ 530 ಹ್ಯಾಂಗ ಬರುತ್ತೆ ಅಬ್ಸರ್ವೇಷನ್ ಮಾಡಿ. ಇಲ್ಲಿ 82 ರೇಖಾಂಶಗಳು ಇದ್ದಾವೆ ನಮಗೆ. ಎಷ್ಟು? 82 ರೇಖಾಂಶ ಎಲ್ಲಿದಿಂದ? GMT ಲೈನ್ದಿಂದ ಸ್ನೇಹಿತರೆ.
ಹೌದಾ? ಸೊ ಹಾಗಾದ್ರೆ 82 ರೇಖಾಂಶಗಳು ಇದಾವೆ ಅಂದ್ರೆ ಒಂದು ರೇಖಾಂಶಕ್ಕೆ ಭೂಮಿ ದಾಟ್ಲಿಕ್ಕೆ 4 ನಿಮಿಷ ಬೇಕಾಗತ್ತೆ. ಎಷ್ಟು ಬೇಕಾಗತ್ತೆ? 4 ನಿಮಿಷ ಬೇಕಾಗತ್ತೆ. ಹೌದಾ? ಸೊ ಹಾಗಾದ್ರೆ ಇಲ್ಲಿ ನಮಗೆ ಇದು ಎಷ್ಟಾಗತ್ತೆ ನೋಡಿ, ಇದು 82 × 4 ಮಾಡಿ. ನೀವು 82 × 4 ಮಾಡಿದ 4 ಅಂದ್ರೆ ಇದು ನಮಗೆ ನಿಮಿಷ ಒಂದು ರೇಖಾಂಶ ದಾಟ್ಲಿಕ್ಕೆ. ಹೌದ್ರೆ? ಸೊ ಹಾಗಾದ್ರೆ ಎಷ್ಟಾಗ್ಬೋದು ಸ್ನೇಹಿತರೆ? ಇದು 300. ಎಸ್, 328 ಆಯ್ತು. ಹೌದಾ? ಎಷ್ಟಾಗಿರ್ಬೋದು? 320. ಈಗ ನೀವು ಇಷ್ಟೇ ಲೆಕ್ಕ ಮಾಡಿ, 328 ಏನಾದ್ರು ನಮಗೆ ನಿಮಿಷ. ಹಾಗಾದ್ರೆ 300 ನಿಮಿಷ ಒಂದು ಕಡೆಗೆ ತೆಗೀರಿ, 300 ನಿಮಿಷ. 28 ನಿಮಿಷ ಇಲ್ಲೇ ಬಿಡಿ, 300 ನಿಮಿಷ ಹೇಳಿ. 300 ÷ ನೀವು 60 ಮಾಡಿ, ಒಂದು ಗಂಟೆಗೆ ಎಷ್ಟು ನಿಮಿಷ? 60 ನಿಮಿಷ. ಇದನ್ನು ನೀವು ಮಾಡಿದಾಗ ನಿಮಗೆ ಎಷ್ಟು ಬರುತ್ತೆ ಅಂದ್ರೆ 5 ಗಂಟೆ ಬರ್ತದೆ ಸ್ನೇಹಿತರೆ. ಎಷ್ಟು ಗಂಟೆ? 5. ಹಾಗಾದ್ರೆ ಈ 28 ನಿಮಿಷ ಒಯ್ದು ಇದರ ಮುಂದೆ ಇಡಿ, 5 ಗಂಟೆ ಎಷ್ಟು ನಿಮಿಷ ಆಯಿತು? 28. ಆಮೇಲೆ ಹಾಫ್ ಒಂದಿಲ್ಲದ 82 ÷ ಹಾಫ್ ಅಂದ್ರೆ ಒಂದು ರೇಖಾಂಶಕ್ಕೆ 4 ನಿಮಿಷ, ಅದರ ಹಾಫ್ ಅಂದ್ರೆ ಎಷ್ಟು? 2. ಅದಕ್ಕೆ ಪ್ಲಸ್ 2 ತಂದಿಲ್ಲಿ ಇಡಿ. ಹಾಗಾದ್ರೆ ಇಲ್ಲಿ ಎಷ್ಟಾಗತ್ತೆ ನೋಡ್ರಿ, 5 ಗಂಟೆ 30 ನಿಮಿಷ ಆಯ್ತು ನಮಗೆ. ಎಷ್ಟು ಗಂಟೆ? 5 ಗಂಟೆ 30 ನಿಮಿಷ ಈ ರೀತಿ ಆಗತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ನೀವು ಇಷ್ಟೇ ಅಬ್ಸರ್ವೇಷನ್ ಮಾಡಬೇಕಾಗಿದೆ. ಇಲ್ಲಿ 12 ಗಂಟೆ ಆಗಿದ್ರೆ ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಎಷ್ಟಾಗಿರುತ್ತೆ ಅಂದ್ರೆ GMT ಪ್ಲಸ್ 5:30. ಇದು ಯಾವ ರೀತಿ ಬತ್ತದ್ದು ಗೊತ್ತಾಯ್ತಿಲ್ಲ? ಎಸ್, ಇದನ್ನ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಹಾಗಾದ್ರೆ ಈಗ ನೋಡಿ, ಈಗ ಇಷ್ಟ ಆದ ನಂತರ ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಏನು ರೇಖೆ ಇದೆಯಲ್ಲ, ಅದು ನಮ್ಮ ಭಾರತ ದೇಶದ ಮೇಲೆ ಯಾವ ರೀತಿ ಹಾದು ಹೋಗುತ್ತೆ ನೋಡಿ ಸ್ನೇಹಿತರೆ. ನಮ್ಮ ಭಾರತ ದೇಶದ ಮೇಲೆ ಆ ಲೈನ್ ಯಾವ ರೀತಿ ಹಾದು ಹೋಗುತ್ತೆ ಅಂದರೆ, ಈಗ ನೀವು ಇಲ್ಲಿ ಅಬ್ಸರ್ವೇಷನ್ ಮಾಡ್ಬೋದು, ಆ ಲೈನ್ ಈ ರೀತಿ ನಮ್ಮ ಭಾರತ ದೇಶದ ಮೇಲೆ ಹಾದು ಹೋಗುತ್ತೆ. 82 ÷ ಪೂರ್ವ ರೇಖಾಂಶ ಅಂತ ಕರಿತೇವೆ. ಹೌದಾ? 82 ÷ ಪೂರ್ವ ರೇಖಾಂಶ ಈ ರೀತಿ ಹಾದು ಹೋಗುತ್ತೆ ಸ್ನೇಹಿತರೆ. ಇದಕ್ಕೆ IST ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್, ಹೌದ್ರೆ, GMT ದಿಂದ ಪ್ಲಸ್ 5:30 ಅಂತ ನಾವು ಕರೆದೇವೆ. ಹೌದಾ? ಪ್ಲಸ್ ಅಂತ ಯಾಕೆ ಕರಿತೀವಿ ಅಂದ್ರೆ, ಪೂರ್ವ ಕಡೆಗೆ ಹೋದ್ರೆ 4-5 ನಿಮಿಷ ನಾವು ಏನು ಮಾಡ್ಕೋತ ಹೋಗಬೇಕಾಗತ್ತೆ? ಪ್ಲಸ್ ಮಾಡ್ಕೋತ ಹೋಗಬೇಕಾಗತ್ತೆ. ಗೊತ್ತಾಯ್ತಾನೆ? ಸೊ ಈಗ ಇಲ್ಲಿ ಏನಾಗತ್ತೆ ಅಂದ್ರೆ, ಈಗ ಈ ರೇಖೆ ಮೇಲೆ ಬರುವಂತ ನಮಗೆ ಕೆಲವೊಂದು ಯಾವ್ಯಾವ ರಾಜ್ಯಗಳ ಮೇಲೆ ಇದು ಹಾದು ಹೋಗುತ್ತೆ ಅನ್ನುವಂಥದ್ದು ಪ್ರಶ್ನೆ ಮೂಡತ್ತೆ. 82 ÷ ಅವಾಗ ನೀವು ಇಷ್ಟೇ ನೆನ್ಪಿಟ್ಕೊಳ್ಳಿ, ಈ ಒಂದು ನೋಟ್ ಅಂತ ಬರ್ಕೊಂಡು ಒಂದ್ ಕಡೆಗೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಉಮಾ ಯಾವುದು? uma.com ಅಂತ ಅಷ್ಟೇ ನೆನ್ಪಿಟ್ಕೊಳ್ಳಿ. ನೀವು uma.com ಅಂತ ನೆನ್ಪಿಟ್ಕೊಂಡಿದೆ ಆದ್ರೆ ಏನಂತ ನೆನ್ಪಿಟ್ಕೋತೀರಿ? uma.com. ಯು ಅಂದ್ರೆ ನೋಡಿ ಇಲ್ಲಿ ಏನಾಗತ್ತೆ, ಯು ಅಂದ್ರೆ UP, number 1, UP ಮೇಲೆ ಹಾದು ಬರುತ್ತೆ ಇದು ಲೈನ್. ಎಂ ಅಂದ್ರೆ ಮಧ್ಯಪ್ರದೇಶ ಸ್ನೇಹಿತರೆ. ಯಾವುದು? ಮಧ್ಯಪ್ರದೇಶ. ಎರಡನೇದು ಮಧ್ಯಪ್ರದೇಶ ಮೇಲೆ ಹಾದು ಬರುತ್ತೆ. ಎ ಅಂದ್ರೆ ಏನು? ಆಂಧ್ರಪ್ರದೇಶ್, ಆಂಧ್ರಪ್ರದೇಶದ ಮೇಲೆ ಹಾದು ಬರುತ್ತೆ. ಹೌದಾ? ಸಿ ಅಂದ್ರೆ ಏನು? ಎಸ್, ಛತ್ತೀಸ್ಗಢ. ಎಕ್ಸಾಕ್ಟ್ಲಿ ಕರೆಕ್ಟ್. ಯಾವುದು? ಛತ್ತೀಸ್ಗಢ. ಹೌದಾ? ಎಷ್ಟನೇದಾಯ್ತು ಅದು? ಆಂಧ್ರಪ್ರದೇಶ 3ನೇದು, ಇದು ಛತ್ತೀಸ್ಗಢ 4. ಓ ಅಂದ್ರೆ ಒಡಿಸ್ಸಾ. ಯಾವುದು? ಒಡಿಸ್ಸಾ. ಹಾಗಾದ್ರೆ 5 ರಾಜ್ಯಗಳ ಮೇಲೆ ಹಾದು ಬರುತ್ತೆ. ಇದು ಎಂ ಸುಮ್ಮನೆ ಹಂಗೆ ಡಮ್ಮಿ ಇಟ್ಟಿದ್ದೇವೆ ನಾವು, ಗೊತ್ತಾಯ್ತಾ? uma.com ಅಂತ ನಿಮಗೆ ನೆನಪಾಯ್ತು ಅಂದ್ರೆ ಸಾಕು ಸ್ನೇಹಿತರೆ, ಈ ರೇಖೆ ಮೇಲೆ ಯಾವ್ಯಾವ ಸೊ ನಮಗೆ ರಾಜ್ಯಗಳು ಬರ್ತವೆ ಅವೆಲ್ಲನೂ ಗೊತ್ತಾಗತ್ತೆ. ಅದಕ್ಕೆ ಇದು number 1 ಇಲ್ಲಿ UP, ಉತ್ತರ ಪ್ರದೇಶದ ಯಾವ ಪ್ರದೇಶದ? ಉತ್ತರ ಪ್ರದೇಶದ ಅಲಹಾಬಾದ್ ನಗರ ಮೇಲೆ ಹಾದು ಬರುತ್ತೆ ಸ್ನೇಹಿತರೆ. UP number 1, UPಯ ಅಲಹಾಬಾದ್. ನೆಕ್ಸ್ಟ್ ಎರಡನೇದು ಇಲ್ಲಿ ನಮಗೆ ಯಾವುದಿದೆ? ಮಧ್ಯಪ್ರದೇಶ್ ನೆನ್ಪಿಟ್ಕೊಳ್ಳಿ, ಯಾವ ಪ್ರದೇಶ? ಮಧ್ಯಪ್ರದೇಶ್. ನೆಕ್ಸ್ಟ್ 3ನೇದು ನಮಗೆ ಇಲ್ಲಿ ಏನಿದೆ? ಇಲ್ಲಿ ಆಂಧ್ರಪ್ರದೇಶ್ ಇದೆ ಸ್ನೇಹಿತರೆ. ಯಾವುದಿದೆ? ಸಾರಿ, 3ನೇದು ನಾವು ಇಲ್ಲಿ ಮಧ್ಯಪ್ರದೇಶ ಆದ ನಂತರ ನೀವು ಇಲ್ಲಿ ಛತ್ತೀಸ್ಗಢ ಅಂತ ನೆನ್ಪಿಟ್ಕೊಳ್ಳಿ. ಯಾವಾಗರ? ಛತ್ತೀಸ್ಗಢ. ಆಮೇಲೆ 4ನೇದು ಸ್ನೇಹಿತರೆ ಇಲ್ಲಿ ನಮಗೆ ಒಡಿಸ್ಸಾ. ಯಾವುದು? ಒಡಿಸ್ಸಾ ರಾಜ್. ಆಮೇಲೆ 5ನೇದು ಯಾವುದಿದೆ ನಮಗಿಲ್ಲಿ? ಆಂಧ್ರಪ್ರದೇಶ್. ಯಾವ ಪ್ರದೇಶ? ಆಂಧ್ರಪ್ರದೇಶ್. ನೋಡಿ,
ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಛತ್ತೀಸ್ಗಢ, ಒಡಿಸ್ಸಾ, ಆಂಧ್ರ ಪ್ರದೇಶ, ಇಷ್ಟು ರಾಜ್ಯಗಳ ಮೇಲೆ ಇದು ಹಾದು ಬರುತ್ತೆ. ನೆಕ್ಸ್ಟ್ ಇಲ್ಲಿ ಎಲ್ಲಿ ಹೋಗುತ್ತೆ ಅಂದ್ರೆ ಬಂಗಾಳ ಕೊಲ್ಲಿ, ಹೌದ್ರೆ, ಆಮೇಲೆ ಕಡೆ ಕೆಳಗೆ ಹಿಂದೂ ಮಹಾಸಾಗರ ಕಡೆಗೆ ಹೋಗುತ್ತೆ. ಸೊ ಹಾಗಾಗಿ ಇಷ್ಟೆಲ್ಲ ನಮಗೆ ಏನಾಗಿರುತ್ತೆ ಅಂದ್ರೆ ಇದು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಆಯಿತು ಸ್ನೇಹಿತರೆ. ಹಾಗಾದರೆ ಈಗ ನಮ್ಮ ಭಾರತ ದೇಶದಲ್ಲಿ ಏನಿದೆ ಅಂದ್ರೆ ಒಂದೇ ಒಂದು ಭಾರತ ದೇಶ, ಭಾರತ ದೇಶ ಯಾವ ದೇಶ, ಭಾರತ ದೇಶ ಒಂದೇ ಒಂದು ಸ್ಟ್ಯಾಂಡರ್ಡ್ ಟೈಮನ್ನು ಹೊಂದಿದೆ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಭಾರತ ದೇಶದಲ್ಲಿ ಒಂದೇ ಒಂದು ಸ್ಟ್ಯಾಂಡರ್ಡ್ ಟೈಮ್ ಇದೆ. ಹಾಗಾದರೆ ಯಾವ ದೇಶ ಅತಿ ಹೆಚ್ಚು ಸ್ಟ್ಯಾಂಡರ್ಡ್ ಟೈಮ್ಗಳನ್ನು ಹೊಂದಿದೆ ಅಂತ ನಾವು ಕೇಳಿದಾಗ, ಸೊ ಅತಿ ಹೆಚ್ಚು ಸಮಯದ ರೇಖೆ ಹೊಂದಿರುವಂಥ ದೇಶ ಯಾವುದು ಹೇಳಿ ನೋಡೋಣ. ಯಾವುದು? ಫ್ರಾನ್ಸ್. ಎಕ್ಸಾಕ್ಟ್ಲಿ ಕರೆಕ್ಟ್. ಹೌದಾ, ಫ್ರಾನ್ಸ್ ದೇಶ ಅತಿ ಹೆಚ್ಚು ಸಮಯದ ರೇಖೆ ಹೊಂದಿದೆ ಸ್ನೇಹಿತರೆ. ಅದು ನಮಗೆ 12 ಸೊ 12 ತಿಳ್ಕೊರಿ ನೀವು. 13 ಇದ್ದಾವೆ, ಬಟ್ ನೀವು 12 ನೀವು ನೆನಪಿಟ್ಕೋಬೋದು ಫ್ರಾನ್ಸ್. ಹಾಗಾದರೆ ಎರಡನೇದು ಅತಿ ಹೆಚ್ಚು ಹೊಂದಿರುವಂಥದ್ದು ಯಾವುದು? ರಷ್ಯಾ. ಹೌದಾ, ರಷ್ಯಾ 11 ಹೌದಾ. ಸೊ ನೆಕ್ಸ್ಟ್ ನಮಗೆ ರಷ್ಯಾ ಆದ ನಂತರ ಮತ್ತೆ ಎಲ್ಲಿದೆ? ಸೊ ರಷ್ಯಾ ಆದ ನಂತರ ಮತ್ತೆ ಯಾವ ಭಾಗವು ಅತಿ ಹೆಚ್ಚು ಅಥವಾ ಯಾವ ಪ್ರದೇಶ ನಾವು ಹೇಳ್ಬೋದು? ರಷ್ಯಾ. ರಷ್ಯಾ ಆದ ನಂತರ ನಿಮಗೆ ಇಲ್ಲಿ ಆಸ್ಟ್ರೇಲಿಯಾ, ಅಂಟಾರ್ಟಿಕಾ ಖಂಡ ಆ ರೀತಿ ಇದ್ದಾವೆ ಸ್ನೇಹಿತರೆ. ಹಾಗಾಗಿ ನೀವು ಒಂದೇ ಒಂದು ನೆನ್ಪಿಟ್ಕೋರಿ, ಅತಿ ಹೆಚ್ಚು ಫ್ರಾನ್ಸ್, ನೆಕ್ಸ್ಟು ರಷ್ಯಾ, ನೆಕ್ಸ್ಟು ಆಸ್ಟ್ರೇಲಿಯಾ, ಅಂಟಾರ್ಟಿಕಾ ಖಂಡ, USA ಈ ರೀತಿ ಬರ್ತಾವೆ. ಬಟ್ ನಿಮಗೆ ಎಕ್ಸಾಮ್ನ ಕೇಳೋದು ಅತಿ ಹೆಚ್ಚು ಹೊಂದಿರುವಂಥ ಸಮಯದ ರೇಖೆ ಯಾವುದು? ಫ್ರಾನ್ಸ್ ದೇಶ ಅಂತ ನೀವು ಅಷ್ಟೇ ನೆನ್ಪಿಟ್ಕೊಳ್ಳಿ. ಗೊತ್ತಾಯ್ತಾ? ಸೊ ಇಷ್ಟೆಲ್ಲ ಆದ ನಂತರ ನಮಗೆ ನೆಕ್ಸ್ಟ್ ನಾವು ಇಲ್ಲಿದಿಂದ ಮುಂದೆ ಮೂವ್ ಆಗಬೇಕಾಗತ್ತೆ ಸ್ನೇಹಿತರೆ. ಇದು ಸ್ಟ್ಯಾಂಡರ್ಡ್ ಟೈಮ್, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಬಗ್ಗೆ ನಮಗೆ ಗೊತ್ತಾಯಿತು. ಇದು ಆದ ನಂತರ ನಮಗೆ ಈ ರೇಖಾಂಶದಲ್ಲಿ ಏನು ವಿಶೇಷತೆ ಇತ್ತು ನಾವು ಇಲ್ಲಿ ಒಂದು ಸ್ವಲ್ಪ ಸ್ಟಡಿ ಮಾಡಿಕೊಂಡೇವೆ. ನೆಕ್ಸ್ಟು ಇಲ್ಲಿದಿಂದ ಏನಾಗತ್ತೆ ಅಂದ್ರೆ ನಮಗೆ ಒಂದು ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಬರುತ್ತೆ. ಹೌದಾ, ಅಂತಾರಾಷ್ಟ್ರೀಯ ದಿನಾಂಕ ರೇಖೆ. ಈಗ ಇಲ್ಲಿ ನಾವು ಏನು ಸ್ಟಡಿ ಮಾಡಬೇಕಾಗಿದೆ ಅಂದರೆ ಸ್ನೇಹಿತರೆ, ಒಂದು ದಿನ ಪಡೆದುಕೊಳ್ಳುವುದು ಮತ್ತು ಒಂದು ದಿನ ಕಳೆದುಕೊಳ್ಳುವುದು. ಯಾವ ರೀತಿ ನಾವು ಪಡ್ಕೋತೇವೆ, ಯಾವ ರೀತಿ ನಾವು ಕಳ್ಕೋತೇವೆ ಅನ್ನುವಂಥದ್ದು ಇಲ್ಲಿ ನಮಗೆ ಬೇಕಾಗಿದೆ. ಹೌದಾ, ಸೊ ಹಾಗಾದರೆ ಇಲ್ಲಿ ನೋಡಿ, ಅಂತಾರಾಷ್ಟ್ರೀಯ ದಿನಾಂಕ, ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಸ್ನೇಹಿತರೆ. ಹೌದ್ರೆ, ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂದರೆ ಇಂಟರ್ನ್ಯಾಷನಲ್ ಡೇಟ್ ಲೈನ್. ಇದು ನಮಗೆ 180 ರೇಖಾಂಶ ಆಗಿರುತ್ತೆ. ಇದು ಕ್ವಶನ್ಸ್ ಕೇಳ್ತಾರೆ, ನೇರವಾಗಿ ಕ್ವಶನ್ಸ್ ಕೇಳಿರ್ತಾರೆ ನಿಮಗೆ. ಸೊ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯು ಎಷ್ಟು ಡಿಗ್ರಿ ಆಗಿರುತ್ತದೆ ಅತ್ ಕ್ವಶನ್ಸ್ ಕೇಳಿದಾಗ, ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯು 180 ರೇಖಾಂಶ ಆಗಿರುತ್ತದೆ. ಎಷ್ಟು ರೇಖಾಂಶ? 180 ರೇಖಾಂಶ ಏನಿದೆಯಲ್ಲ, ಇದು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಆಗಿರುತ್ತೆ ಸ್ನೇಹಿತರೆ. ಹೌದಾ, ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಎಷ್ಟು ಡಿಗ್ರಿ ಆಗಿರುತ್ತೆ? 180 ರೇಖಾಂಶ ಏನಿದೆಯಲ್ಲ, ಇದು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ. ಹಾಗಾದರೆ ಇದು ಪೂರ್ವನೂ ಅಲ್ಲ, ಪಶ್ಚಿಮನೂ ಅಲ್ಲ. ಈಗ ಈ 180 ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಎಲ್ಲಿ ಕಂಡು ಬರುತ್ತೆ ನೋಡೋಣ ನಾವು. ಈಗ ಇಲ್ಲಿ ನೋಡಿ, ಭಾಳ ಸಿಂಪಲ್ ಇದೆ ಸ್ನೇಹಿತರೆ ಇದು. ಹಾಗಾದರೆ ಇದು 180 ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದಾಗ, ಪೆಸಿಫಿಕ್ ಮಹಾಸಾಗರದಲ್ಲಿ. ಯಾವ ಮಹಾಸಾಗರ? ಪೆಸಿಫಿಕ್ ಮಹಾಸಾಗರ ಅಂತ ಹೇಳಿ. ಯಾವ ಮಹಾಸಾಗರದಲ್ಲಿ ಕಂಡು ಬರುತ್ತೆ ಸ್ನೇಹಿತರೆ? ಪೆಸಿಫಿಕ್ ಮಹಾಸಾಗರ. ಹೌದಾ, ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಯಾವ ಮಹಾಸಾಗರದಲ್ಲಿ ಕಂಡು ಬರುತ್ತೆ ಅಂದ್ರೆ ಪೆಸಿಫಿಕ್ ಮಹಾಸಾಗರದಲ್ಲಿ ಕಂಡು ಬರುತ್ತೆ ಅಂತ ಹೇಳಬೇಕಾಗತ್ತೆ. ಹಾಗಾದ್ರೆ ಯಾವ ಸಮುದ್ರದಲ್ಲಿ ಕಂಡು ಬರುತ್ತದೆ ಅಂತ ಕೇಳಿದಾಗ, ನಾವು ಬೇರಿಂಗ್ ಸಮುದ್ರ ಅಂತ ಹೇಳಬೇಕಾಗತ್ತೆ. ಬೇರಿಂಗ್ ಸಮುದ್ರ ಸ್ನೇಹಿತರೆ. ಯಾವುದು? ಬೇರಿಂಗ್ ಸಮುದ್ರ. ಹಾಗಾದ್ರೆ ಯಾವ ಜಲಸಂಧಿಯ ಮುಖಾಂತರ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಹಾದು ಹೋಗುತ್ತದೆ ಅಂತ ಕೇಳಿದಾಗ, ಬೇರಿಂಗ್ ಜಲಸಂಧಿ. ಗೊತ್ತಾಯ್ತಾನೆ, ಜಲಸಂಧಿ ಅಂತ ಕೇಳಿದಾಗ ಬೇರಿಂಗ್ ಜಲಸಂಧಿ. ಯಾವ ಸಮುದ್ರ ಮುಖಾಂತರ ಹಾದು ಹೋಗುತ್ತೆ ಅಂತ ಕೇಳಿದಾಗ, ಇಲ್ಲಿ
ಬೇರಿಂಗ್ ಅತ್ ಕೇಳ್ದ ಇನ್ ನೋಡ್ರಿ, ಸಮುದ್ರ ಅತ್ ಕೇಳಿದಾಗ ಬೇರಿಂಗ್ ಸಮುದ್ರ ಅಂತ ಹೇಳಬೇಕಾಗತ್ತೆ. ಮಹಾಸಾಗರ ಅಂತ ಕೇಳಿದಾಗ ಪೆಸಿಫಿಕ್ ಮಹಾಸಾಗರ ಅಂತ ಹೇಳಬೇಕಾಗತ್ತೆ ಹೌದ್ರೆ. ಸೊ ನೆಕ್ಸ್ಟು ಹಾಗಾದ್ರೆ ಈ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಏನಿದೆ ಅಲ್ಲ ಸ್ನೇಹಿತರೆ, ಇದು ಹಿಂಗ ಅಂಕು ಡೊಂಕಾಗಿ ಹಾದು ಹೋಗುತ್ತೆ. ಹಿಂಗ ಅಂಕು ಡೊಂಕಾಗಿ 180 ಡಿಗ್ರಿ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಏನಿದೆ ಅಲ್ಲ, ಇದು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಹಿಂಗ ಅಂಕು ಡೊಂಕಾಗಿ ಹಾದು ಹೋಗುತ್ತೆ. ಇದ್ರ ಕಾಲ್ಪನಿಕ ಆಗಿರುತ್ತೆ. ಯಾಕೆ ಅಂಕು ಡೊಂಕಾಗಿ ಹಾದು ಹೋಗಿರುತ್ತೆ ಅಂದ್ರೆ, ಇದು ಪೆಸಿಫಿಕ್ ಮಹಾಸಾಗರದಲ್ಲಿ ಅಥವಾ ಬೇರಿಂಗ್ ಸಮುದ್ರದಲ್ಲಿ ಅಥವಾ ಬೇರಿಂಗ್ ಜಲಸಂಧಿಯಲ್ಲಿ ಅಲ್ಲಿ ಕೆಲವೊಂದು ದ್ವೀಪಗಳು ಇದ್ದಾವೆ. ಹವಾಯಿ ದ್ವೀಪ ಆಗಿರಬಹುದು. ಯಾವ ದ್ವೀಪ? ಹವಾಯಿ. ಹವಾಯಿ ದ್ವೀಪ ಆಗಿರಬಹುದು. ಮತ್ತು ಕೆಲವೊಂದು ಇವೆಲ್ಲ ಮೈಕ್ರೋನೇಷ್ಯಾ, ಮೈಕ್ರೋನೇಷ್ಯಾ ಮತ್ತು ಪಾಲಿನೇಷ್ಯಾ ಮತ್ತು ಮಲೆನೇಷ್ಯಾ. ಈ ದ್ವೀಪಗಳಿಗೆ ನಾವು ಡೇಟ್ ಕೊಡಬೇಕಾಗತ್ತೆ ಸ್ನೇಹಿತರೆ. ಹಾಗಾಗಿ ಈ ದ್ವೀಪಗಳಿಗೆ ನಾವು ಡೇಟ್ ಕೊಡಬೇಕಂದ್ರೆ ಇದನ್ನು ಅಂಕು ಡೊಂಕಾಗಿ ನಾವು ಎಳೆಯಬೇಕಾಗತ್ತೆ. ಅದಕ್ಕೆ ಪ್ರತಿಯೊಂದು ಭೂಭಾಗಗಳಿಗೆ ಡೇಟ್ ಕೊಡಬೇಕಾದನಂದರೆ ಇದನ್ನು ನಾವು ಅಂಕು ಡೊಂಕಾಗಿ ಎಳೆಯಬೇಕಾಗತ್ತೆ. ಹಾಗಾಗಿ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ಅಂಕು ಡೊಂಕಾಗಿ ಎಳೆಯಲಾಗಿದೆ. ಮತ್ತು ಕೆಲವೊಂದು ಭೂಭಾಗಗಳನ್ನು ತಪ್ಪಿಸಲು, ಯಾವ ಭೂಭಾಗ? ಭೂಭಾಗಗಳನ್ನು ತಪ್ಪಿಸಲು ಅಂದ್ರೆ ಅದಕ್ಕೆ ಡೇಟ್ ಕೊಡಲಿಕ್ಕೆ, ಇವೆಲ್ಲ ಕೆಳಗಿನ ಭಾಗಕ್ಕೆ ಭೂಭಾಗಗಳನ್ನು ತಪ್ಪಿಸಲು ಇದನ್ನು ನಾವು ಏನು ಮಾಡಿದ್ದೇವೆ ಅಂದ್ರೆ ಅಂಕು ಡೊಂಕಾಗಿ ಎಳೆದಿದ್ದೇವೆ. ಹಾಗಾದರೆ ಈ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಎಲ್ಲಿದೆ ಅಂತ ನಾವು ಅಬ್ಸರ್ವೇಷನ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಹೌದಾ? ಅಂತಾರಾಷ್ಟ್ರೀಯ ದಿನಾಂಕ ರೇಖೆ 180 ಎಲ್ಲಿ ಬರುತ್ತೆ ಅಂತ ನಾವು ಅಬ್ಸರ್ವೇಷನ್ ಮಾಡೋಣ. ನೆಕ್ಸ್ಟ್ ನೋಡಿ, ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ನಮಗೆ ಎಲ್ಲಿ ಬರುತ್ತೆ? ಈಗ ಇಷ್ಟೇ ಸಿಂಪಲ್, ನೀವು ಇಲ್ಲಿ ನೋಡಿ, ಇದು ನಮಗೆ ಸಣ್ಣಾಗಿ ಮ್ಯಾಪ್ ತಕ್ಕೊಳ್ಳಿ, ನಿಮಗೆ ಗೊತ್ತಾಗತ್ತೆ. ಅಲ್ಲಿ ಸ್ನೇಹಿತರೆ ಇದು ಉತ್ತರ ಅಮೇರಿಕಾ ಇದೆ. ಯಾವ ಅಮೇರಿಕಾ? ಉತ್ತರ ಅಮೇರಿಕಾ. ಇದು ದಕ್ಷಿಣ ಅಮೇರಿಕಾ ಇದೆ. ಯಾವ ಅಮೇರಿಕಾ ಇದೆ? ದಕ್ಷಿಣ ಅಮೇರಿಕಾ ಇದೆ. ಇದು ಆಫ್ರಿಕಾ ಖಂಡ ಇದೆ ಅಂತ ತಿಳ್ಕೊಳ್ಳಿ ಸ್ನೇಹಿತರೆ. ಹೌದಾ? ಇದು ನಮ್ಮ ಭಾರತ ದೇಶ. ಆಮೇಲೆ ಇದು ಏಷ್ಯಾ, ಯುರೋಪ್ ಇದೆ. ಇಲ್ಲಿ ಏನಿದೆ? ಆಸ್ಟ್ರೇಲಿಯಾ ಇದೆ. ಈಗ ನೀವಿಷ್ಟೇ ಅಬ್ಸರ್ವೇಷನ್ ಮಾಡಬೇಕಾಗಿದೆ ನೋಡಿ. ಇಲ್ಲಿ ಏನು ಅಬ್ಸರ್ವೇಷನ್ ಮಾಡಬೇಕಾಗಿದೆ ಅಂದ್ರೆ, ಇಲ್ಲಿ 0 ಡಿಗ್ರಿ ರೇಖಾಂಶ ಬರುತ್ತೆ ಸ್ನೇಹಿತರೆ. 0 ಡಿಗ್ರಿ ರೇಖಾಂಶ. ಆಮೇಲೆ ನಮಗೆ ಇಲ್ಲಿ 180 ಡಿಗ್ರಿ ಏನು ಬರುತ್ತೆ ಅಂದ್ರೆ ಪೂರ್ವ ರೇಖಾಂಶ. ಹೌದಾ? ಆಮೇಲೆ ಈ ಕಡೆಗೇನು ಕೂಡ 180 ಡಿಗ್ರಿ ನಮಗೆ ಪಶ್ಚಿಮ ರೇಖಾಂಶ ಬರುತ್ತೆ ಸ್ನೇಹಿತರೆ. ಈಗ ಈ ಮ್ಯಾಪನ್ನು ನಾವು ಏನು ಮಾಡ್ತೇವೆ ಅಂದ್ರೆ ಹಿಂಗೆ ರೌಂಡ್ ಮಾಡ್ತೇವೆ ಸ್ನೇಹಿತರೆ. ಏನು ಮಾಡ್ತೇವೆ? ಹಿಂಗೆ ರೌಂಡ್ ಮಾಡಿದಾಗ ಈ ಲೈನ್ ಕೆಳಗಡೆಗೆ ಈ ಲೈನ್ ಬಂದುಬಿಡುತ್ತೆ ನೋಡಿ. ಈ ಪೋರ್ಷನ್ ನೋಡ್ಕೊಳ್ಳಿ, ಈ ಪೋರ್ಷನ್ ನೋಡ್ಕೊಳ್ಳಿ. ಆಮೇಲೆ ನಿಮಗೆ ಗೊತ್ತಿರಲಿ, ಇಲ್ಲಿ ಏನಿದೆ ಅಲ್ಲ, ಈ ಭಾಗದಲ್ಲಿ ನಮಗೆ ಇಲ್ಲಿ ಎಲ್ಲ ಪೆಸಿಫಿಕ್ ಮಹಾಸಾಗರ ಇದೆ. ಹೌದಾ? ಈ ಭಾಗದಲ್ಲಿ ಎಲ್ಲ ನಿಮಗೆ ಯಾವ ಮಹಾಸಾಗರ ಬರುತ್ತೆ? ಇಲ್ಲಿ ಎಲ್ಲ ಪೆಸಿಫಿಕ್ ಮಹಾಸಾಗರ ಇದೆ, ಪೆಸಿಫಿಕ್ ಓಷನ್ ಇದೆ. ಇಲ್ಲಿ ಇಲ್ಲಿನೂ ಕೂಡ ನಿಮಗೆ ಯಾವ ಓಷನ್ ಇದೆ? ಇಲ್ಲಿ ಪೆಸಿಫಿಕ್ ಓಷನ್ ಇದೆ. ಇದನ್ನೆನ್ಪಿಟ್ಕೊಳ್ಳಿ. ಹೌದಾ? ಹಾಗಾದ್ರೆ ಈಗ ನಾವು ಈ ಮ್ಯಾಪ್ ಏನು ಹಿಂಗಿದೆಲ್ಲ ಫ್ಲಾಟ್, ಇದನ್ನು ನಾವು ಹಿಂಗೆ ರೌಂಡ್ ಮಾಡಿದಾಗ ಈ ಇಲ್ಲಿ ನೋಡಿ, ಇಲ್ಲಿದು ಏಷ್ಯಾ ಇದೆ, ಇದು ಆಸ್ಟ್ರೇಲಿಯಾ ಇದೆ. ಹೌದಾ? ಯಾವುದು? ಆಸ್ಟ್ರೇಲಿಯಾ. ಇದು ನಾರ್ತ್ ಅಮೇರಿಕಾ ಇದೆ ಸ್ನೇಹಿತರೆ. ಇದು ಸೌತ್ ಅಮೇರಿಕಾ ಇದೆ. ಈಗ ನೋಡಿ, ಇವೆಲ್ಲ ಭಾಗಗಳು ಈ ಮ್ಯಾಪನ್ನು ಹಿಂಗೆ ರೌಂಡ್ ಮಾಡಿದಾಗ ಒಂದೇ ಕಡೆ ಬರ್ತಾವೆ ಇಲ್ಲ ನೋಡಿ. ಈಗ ಇದನ್ನು ನೀವು ಅಬ್ಸರ್ವೇಷನ್ ಮಾಡಬೇಕಾಗತ್ತೆ. ಅಬ್ಸರ್ವೇಷನ್ ಮಾಡಬೇಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ನಾವು ಮ್ಯಾಪ್ ತೆಗೆದ ಮುಖಾಂತರ ಇದನ್ನು ರೌಂಡ್ ಮಾಡಿ ನಾವು ತೆಗೆಯುವ ಮುಖಾಂತರ ಈ ಮ್ಯಾಪ್. ಹಾಗಾದರೆ ಈಗ ಇಲ್ಲಿ ನಾವು ಮ್ಯಾಪನ್ನು ರೌಂಡ್ ಮಾಡಿದಾಗ ಇದು ಆಫ್ರಿಕಾ ಖಂಡ ಇದೆ ಸ್ನೇಹಿತರೆ. ಆಫ್ರಿಕಾ ಖಂಡ, ಭಾರತ ದೇಶ, ಏಷ್ಯಾ ಭಾಗ ಇದು ನೋಡ್ಕೊಳ್ಳಿ. ಹೌದ್ರೆ ಇದು ಯುರೋಪ್. ಆಮೇಲೆ ಇಲ್ಲಿ ನಮಗೆ ಉತ್ತರ ಅಮೇರಿಕಾ. ಹೌದಾ? ದಕ್ಷಿಣ ಅಮೇರಿಕಾ. ಹೌದಾ? ಇಲ್ಲಿ ಆಸ್ಟ್ರೇಲಿಯಾ. ಆಮೇಲೆ ನೆಕ್ಸ್ಟು ಈಗ ನೀವು ಅಬ್ಸರ್ವೇಷನ್ ಮಾಡಬೇಕಾಗತ್ತೆ. ಇಲ್ಲಿ ಏನು ಅಬ್ಸರ್ವೇಷನ್ ಮಾಡಬೇಕಾಗತ್ತೆ ಅಂದ್ರೆ ಇಲ್ಲಿ ನೋಡಿ,
ಇಲ್ಲಿ ನೀವು ಅಬ್ಸರ್ವೇಷನ್ ಮಾಡಬೇಕಾಗುತ್ತೆ. ನೋಡಿ, ಇದು 0 ಡಿಗ್ರಿ ರೇಖಾಂಶ, ಈ ಲೈನ್ ಏನಿದೆಯಲ್ಲ, ಇಲ್ಲಿ ಆಫ್ರಿಕಾ ಖಂಡ ಇದೆಯಲ್ಲ, ಇಲ್ಲಿನೂ ಆಫ್ರಿಕಾ ಖಂಡ ಇದೆ, ಇಲ್ಲಿ ಯುರೋಪ್ ಇದೆಯಲ್ಲ, ಇಲ್ಲಿನೂ ಯುರೋಪ್ ಇದೆ. ಈ ಲೈನ್ನ ಇಲ್ಲಿ ಬರುತ್ತೆ ಸ್ನೇಹಿತರೆ, 0 ಡಿಗ್ರಿ ರೇಖಾಂಶ. ಈ ಮೇಲಿನ ಲೈನ್ ಏನು ಬಂತು, ಮ್ಯಾಪ್ ರೌಂಡ್ ಮಾಡಿದಾಗ ಇಲ್ಲಿ ಬಂತು. ಹಾಗಾದರೆ ಈಗ ಇಲ್ಲಿ ನಿಮಗೆ ಏಷ್ಯಾ ಇದೆ, ಇದು ಆಸ್ಟ್ರೇಲಿಯಾ ಇದೆ, ಆಮೇಲೆ ಇದು ಸೌತ್ ಅಮೇರಿಕಾ ಇದೆ, ಇದು ನಮಗೆ ನಾರ್ತ್ ಅಮೇರಿಕಾ ಇದೆ. ನೋಡಿ, ಯಾವ ಅಮೇರಿಕಾ, ನಾರ್ತ್ ಅಮೇರಿಕಾ. ಹಾಗಾದರೆ ಈಗ ಈ ಲೈನ್ ಈಗ ನೋಡಿ, ಇದನ್ನು ಮ್ಯಾಪ್ ರೌಂಡ್ ಮಾಡಿದಾಗ ಈ ಲೈನ್ ಕೆಳಗಡೆ ಈ ಲೈನ್ ಬರ್ತೈತಿಲ್ಲ ಇಲ್ಲಿ? ಯಾಕಂದ್ರೆ ಅಂದರೆ ಇದನ್ನು ನೀವು ಕರೆಕ್ಟಾಗಿ ನೀವು ಅಬ್ಸರ್ವೇಷನ್ ಮಾಡಿದಾಗ ಗೊತ್ತಾಗ್ಬಿಡುತ್ತೆ. ನೋಡಿ, ಈಗ ಒಂದರ ಮೇಲೆ ಒಂದು ಈ ಲೈನ್ಸ್ ಬರ್ತವೆ, 180. ಈಗ 180 ಡಿಗ್ರಿ ರೇಖಾಂಶ. ಈಗ ಇಲ್ಲಿದ್ದು ನಾವು ಹೋದೆವು ಅಂದ್ರೆ 180 ಡಿಗ್ರಿ ರೇಖಾಂಶ ಇದೆ ಇಲ್ಲಿವರೆಗೆ. ಆಮೇಲೆ ನೆಕ್ಸ್ಟು ಇಲ್ಲಿದ್ದು ನೀವು ಹಿಂಗೆ ಲೈನ್ 1, 2, 3, 4, 5 ಹಿಂಗೆ 180ವರೆಗೆ ಹೊರಿಬೋದು. ಇಲ್ಲಿ ಈ ಕಡೆ ಇಲ್ಲಿದ್ದ ಇಲ್ಲಿವರೆಗೆ ಪೂರ್ವ ರೇಖಾಂಶ ಇದೇ ಭಾಗ, ಅಂದರೆ ಇಲ್ಲಿದ್ದ ಇಲ್ಲಿವರೆಗೆ ಪೂರ್ವ ರೇಖಾಂಶ ಐತಿ ತಾನೆ. ಈ ಕಡೆ ಪ್ಲಸ್ 4 ನಿಮಿಷ ಆಗತ್ತೆ ಪ್ರತಿಯೊಂದು ರೇಖಾಂಶ ನಾವು ಹೋದ್ರೆ. ಹಾಗಾಗಿ 0 ಡಿಗ್ರಿಯಿಂದ ಪೂರ್ವಕ್ಕೆ ಹೋದ್ರೆ ಒಬ್ಬ ವ್ಯಕ್ತಿ ಸಮಯವನ್ನು ಏನು ಮಾಡ್ತಾನೆ, ಪಡೆದುಕೊಳ್ಳುತ್ತಾನೆ 0 ಡಿಗ್ರಿಯಿಂದ ರೇಖಾಂಶದಿಂದ ಪೂರ್ವಕ್ಕೆ ಹೋದರೆ. ಅದೇ ರೀತಿ 0 ಡಿಗ್ರಿ ರೇಖಾಂಶದಿಂದ ಈ ಕಡೆಗೆ ಪಶ್ಚಿಮಕ್ಕೆ ಹೋದರೆ ಆ ವ್ಯಕ್ತಿ ಸಮಯವನ್ನು ಏನು ಮಾಡ್ತಾನೆ, ಪ್ರತಿಯೊಂದು ರೇಖಾಂಶಕ್ಕೆ ಕಳ್ಕೊತಾನೆ 4 ನಿಮಿಷ. ಈಗ ಇಲ್ಲಿ ಅಬ್ಸರ್ವೇಷನ್ ಮಾಡಿ, ಈಗ 0 ಡಿಗ್ರಿ ರೇಖಾಂಶದಿಂದ ನಾವು ಈ ಕಡೆ ಪೂರ್ವ ಕಡೆಗೆ ಹೋಗ್ತಾ ಇದ್ದೇವೆ ಸ್ನೇಹಿತರೆ. ಹಾಗಾದರೆ ಪ್ರತಿ ಒಂದು ಲೈನಿಗೆ ನಾವು 4 ನಿಮಿಷ ಪಡ್ಕೋತೇವೆ. ಈ ಕಡೆಗೆ ಹೋದಂತೆ ನಮಗೆ ಏನಾಗತ್ತೆ ಅಂದ್ರೆ 4 ನಿಮಿಷಗಳು ಹೆಚ್ಚಾಗತ್ತೆ. ಹಾಗಾದರೆ ಇದರ ಮೇಲೆ ಈ ರೇಖೆ ಮೇಲೆ ಮಿಡ್ ನೈಟ್ ನಮಗೆ ಎಷ್ಟು ಗಂಟೆ ಆಗಿರುತ್ತೆ, ರಾತ್ರಿ 12 ಗಂಟೆ ಆಗಿರುತ್ತೆ. ಇಲ್ಲಿ ಈ ರೇಖೆ ಮೇಲೆ GMT ಮೇಲೆ ಮಧ್ಯಾಹ್ನಕ್ಕೆ 12 ಗಂಟೆ ಇತ್ತಂದ್ರೆ, GMT ಮೇಲೆ 12 ಗಂಟೆ ಇತ್ತಂದ್ರೆ ಇಲ್ಲಿ ರಾತ್ರಿ 12 ಗಂಟೆ ಆಗಿರುತ್ತೆ, ಹೌದಾ? ಸೊ ಈಗ ನೋಡಿ, ಇಲ್ಲಿ ನಮ್ಮ ಪೆಸಿಫಿಕ್ ಮಹಾಸಾಗರ ಇದೆ, ಆ ಮಹಾಸಾಗರದಲ್ಲಿನೇ ಹಾದು ಹೋಗ್ತಾ ಇದೆ. ಸೊ ಅದೇ ರೀತಿ ಈ ಕಡೆಗೇನು ಲೈನ್ಸ್ಗಳು ನಿಮಗೆ ಹಿಂಗಿರ್ತಾವೆ. ಈಗ ನೋಡಿ, ಇದೇ ಲೈನ್ಸ್ಗಳು 180 ಆದ ನಂತರ 179 ಈ ಕಡೆ ಬರುತ್ತೆ, 178 ಹಿಂಗೆ ಬರುತ್ತೆ. ಹಿಂಗೆ ಬಂದಾಗ ಇಲ್ಲಿ ಹಿಂಗೆ ಹೋಲಿಸ್ಕೊಂಡು ಈ ಕಡೆ ಬಂದಾಗ ಇಲ್ಲಿ -0, 1 ಹಿಂಗೆ ಬರುತ್ತೆ. ಸೊ ಹಾಗಾಗಿ ಈ ಕಡೆ ಭಾಗ ಇದು 180 ಇದು, ಈ ಕಡೆದೆಲ್ಲ ಹಿಂಗೆ ನಾವು ಈಗ ಹಿಂಗೆ ಬರ್ತಾ ಇದ್ದೇವೆ ಸ್ನೇಹಿತರೆ. ಹಿಂಗೆ ಉಲ್ಟಾ 180 ಇದೆಲ್ಲ, 179, 179, 178 ಹಿಂಗೆ ಬರ್ತಾ ಇದ್ದೇವೆ ನಾವು. ಸೊ ಹಾಗಾಗಿ ಈ ಕಡೆಗೆ ಒಂದೇ ಒಂದರ ಸಮಯ ಏನಾಗತ್ತೆ, ಮೈನಸ್ದಲ್ಲಿ ಬರುತ್ತೆ. ಪ್ರತಿಯೊಂದು ರೇಖಾಂಶಕ್ಕೆ 4 ನಿಮಿಷ ಏನಾಕೋತ ಹೋಗುತ್ತೆ, ಮೈನಸ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ಅದಕ್ಕೆ ಇಲ್ಲಿ ಇಷ್ಟೇ ಸಿಂಪಲ್, ಈ ಲೈನ್ ಏನಿದೆಯಲ್ಲ, ಈ ಲೈನನ್ನು ನಾವು ಹಿಂಗೆ ಅಂಕು ಡೊಂಕಾಗಿ ಎಳೆದಿದ್ದೇವೆ. ಇದೇ ಲೈನ್ ಅಂತಾರಾಷ್ಟ್ರೀಯ ದಿನಾಂಕರಿಗೆ, ಇಲ್ಲೇ ನಮಗೆ ಪೆಸಿಫಿಕ್ ಮಹಾಸಾಗರ ಬರುತ್ತೆ, ಇಲ್ಲೇ ಬೇರಿಂಗ್ ಸಮುದ್ರ ಬರುತ್ತೆ, ಬೇರಿಂಗ್ ಜಲಸಂಧಿ ಬರುತ್ತೆ. ಸೊ ಹಾಗಾಗಿ ಈ ರೇಖೆಯನ್ನು ನಾವು ದಾಟಿ ಈ ಕಡೆಗೆ ಉತ್ತರ ಅಮೆರಿಕಾಗೆ ಬಂದರೆ ಒಂದು ದಿನ ಏನು ಮಾಡ್ತೇವೆ ಅಂದ್ರೆ ಪಡ್ಕೋತೇವೆ, ಹೌದಾ? ಸೊ ಈಗ ಹೆಂಗೆ ಪಡ್ಕೋತೇವೆ ಅಂದ್ರೆ, ಸಪೋಸ್ ಇಲ್ಲಿ ನೋಡಿ, ಇವತ್ತು ಭಾರತದಲ್ಲಿ ಎಷ್ಟು ಇದೆ ಡೇಟ್, 22 ಇದೆ, ತಿಳ್ಕೊರಿ. ಅರ್ಥ ಡೇ ನೋಡಿ, ಇವತ್ತು ಏಪ್ರಿಲ್ 22 ಇದೆ, ಅರ್ಥ ಡೇ, ಹೌದಾ? ಭೂ ದಿನ, 0 ಅವರ್ಸ್ ಡೇ ಅಂತ ಕೂಡ ಮಾಡ್ತೇವೆ ಸ್ನೇಹಿತರೆ ನಾವು. ಹಾಗಾಗಿ ಇವತ್ತು ಅರ್ಥ ಡೇ ನಿಮಗೆ ಗೊತ್ತಿಲ್ಲ, ಏಪ್ರಿಲ್ 22. ಈಗ ಇವತ್ತು 22 ಇದೆ ಅಂತ ತಿಳ್ಕೊರಿ. ಈ ಲೈನ್ ದಾಟಬೇಕಂದ್ರೆ ಇಲ್ಲಿ ರಾತ್ರಿ ಎಷ್ಟು ಗಂಟೆ ಆಗಿರುತ್ತೆ, ಇಲ್ಲಿ ಈ ಲೈನ್ ದಾಟಬೇಕಂದ್ರೆ 12 ಗಂಟೆಗೆ ಆಗ್ಬಿಡುತ್ತೆ ರಾತ್ರಿ. ಅದಕ್ಕೆ ನೀವು ಇವತ್ತು 22ಕ್ಕೆ ನಮ್ಮ ಅರ್ಥ ಡೇ ಅಂತ ಮಾಡಿದ್ವಿ, ನಮ್ಮ ಭೂಮಿ ಬರ್ತಡೇ ಆಯ್ತು ಅಂತ ತಿಳ್ಕೊರಿ. ಯಾವುದ್ರ ನಮ್ಮ ಭೂಮಿ ಬರ್ತಡೇ ಇವತ್ತು ಹೇಳ್ರಿ, ನಮ್ಮ ಭೂಮಿಗೆ ಹ್ಯಾಪಿ ಬರ್ತಡೇ ಅಂತ ಹೇಳ್ರಿ, ಹೌದಾ? ಆಯಿತು, ವಿಶ್ ಮಾಡಿದ್ರಿ. ಆಮೇಲೆ ಇದೇ ಭೂಮಿ ಅಂದರೆ ಯಾರಾದರೂ ಒಬ್ಬರು ವ್ಯಕ್ತಿಯ ಹೆಸರು ತೊಗೊಂಡ್ಬಿಡಿ ಭೂಮಿ ಅಥವಾ ಭೂಮಿಕಾ ಅಂತ ತಗೋರಿ. ಅವಾಗ ಅವ್ರಿ ಇಲ್ಲಿ ಬರ್ತ್ಡೇ ಮಾಡ್ಕೊಂಡ್ರಿ 22ಕ್ಕೆ, ಎಲ್ಲಿ? ನಮ್ಮ ಭಾರತ ದೇಶದಲ್ಲಿ. ನೆಕ್ಸ್ಟ್ USA, ದಕ್ಷಿಣ ಅಮೆರಿಕಾದಲ್ಲಿ ಅವ್ರ ಫ್ರೆಂಡ್ಸ್ ಇದ್ದಾರೆ, ಅವ್ರು ಅಲ್ಲಿ ಹೋಗಬೇಕಾಗಿದೆ. ಅವ್ರು ಫ್ಲೈಟ್ ಹತ್ತಿದ್ರು, ಹೋದರು, ಈ 180 ಡಿಗ್ರಿ ಲೈನ್ ಏನಿದೆಯಲ್ಲ, ಇಲ್ಲಿ ಬಂದಾಗ ರಾತ್ರಿಗೆ 12 ಗಂಟೆ ಆಗಿತ್ತು. ಮತ್ತು ಆ ಕಡೆ ಪಶ್ಚಿಮ ಕಡೆಗೆ ಬೀಳ್ತಾರೆ ಸ್ನೇಹಿತರೆ, ಈ ಕಡೆ ಪಶ್ಚಿಮ ಕಡೆಗೆ ಈ ಲೈನ್ ದಾಟಿದ ನಂತರ 179 ಡಿಗ್ರಿ ಲೈನಿಗೆ ಬರ್ತಾರೆ. ಅವಾಗ ಇಲ್ಲಿ 11 ಗಂಟೆ 56 ನಿಮಿಷ ಆಗಿರುತ್ತೆ, ಮೈನಸ್ನಲ್ಲಿ ಆಗುತ್ತೆ. ಹಾಗಾದರೆ ಇಲ್ಲಿ 21 ಡೇಟ್ ಇರುತ್ತೆ USA ಒಳಗೆ, 21ಕ್ಕೆ ಹೋಗಿ ಇಲ್ಲಿ ಮುಟ್ತಾರೆ. ಮರುದಿನ ಅವ್ರಿಗೆ 22 ಸಿಗತ್ತೆ. ಹಾಗಾಗಿ ಅಲ್ಲಿ ಒಮ್ಮೆ ಬರ್ತ್ಡೇ ಮಾಡ್ಕೋತಾರೆ, ಇನ್ನೊಮ್ಮೆ ಹ್ಯಾಪಿ ಬರ್ತ್ಡೇ ಅಂತ ಹೇಳ್ರಿ ಅವ್ರಿಗೆ, ಹೌದಾ?
ಸೊ ಹಾಗಾದ್ರೆ ಇಲ್ಲಿ ನೀವು ಇಷ್ಟೇ ಅಬ್ಸರ್ವೇಷನ್ ಮಾಡಬೇಕಾಗಿದೆ, ಒಬ್ಬ ವ್ಯಕ್ತಿಯು ಭಾರತದಿಂದ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ದಾಟಿ ಉತ್ತರ ಅಮೆರಿಕಾಗೆ ಹೋದರೆ ಒಂದು ದಿನ ಪಡೆದುಕೊಳ್ಳುತ್ತಾನೆ. ಅದೇ ವ್ಯಕ್ತಿ ಉತ್ತರ ಅಮೆರಿಕ ಅಥವಾ ದಕ್ಷಿಣ ಅಮೆರಿಕಾದಿಂದ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ದಾಟಿ ಭಾರತಕ್ಕೆ ಬಂದರೆ ಒಂದು ದಿನ ಏನು ಮಾಡುತ್ತಾನೆ, ಕಳೆದುಕೊಳ್ಳುತ್ತಾನೆ. ಇದು ಭಾಳಷ್ಟು ಇಂಪಾರ್ಟೆಂಟ್ ನೋಡ್ರಿ. ಇಲ್ಲಿ ನೀವು ನೋಟತ್ ನೀವು ಮೆನ್ಷನ್ ಮಾಡಿಕೊಂಡು ಇಷ್ಟೇ ನೆನ್ಪಿಟ್ಕೋಬೇಕಾಗತ್ತೆ ಸ್ನೇಹಿತರೆ, ಒಬ್ಬ ವ್ಯಕ್ತಿ ಏನಿದಾನಲ್ಲ, ಈ ವ್ಯಕ್ತಿ ಒಬ್ಬ ವ್ಯಕ್ತಿಯು ಭಾರತದಿಂದ ಎಲ್ಲಿದಿಂದ ಭಾರತದಿಂದ ಈ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ದಾಟಿ ಯುಎಸ್ಎಗೆ ಹೋದರೆ, ಯಾವುದು ಈ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು 180 degree ರೇಖಾಂಶ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ದಾಟಿ ಯುಎಸ್ಎಗೆ ಹೋದರೆ ಒಂದು ದಿನ ಪಡೆದುಕೊಳ್ಳುತ್ತಾನೆ, ಒಂದು ದಿನ ಪಡೆದುಕೊಳ್ಳುತ್ತಾನೆ. ಹಾಗಾದರೆ ಈ ವ್ಯಕ್ತಿ ಇಲ್ಲಿ ಯಾವ ಡೈರೆಕ್ಷನ್ದಿಂದ ಯಾವ ಡೈರೆಕ್ಷನ್ಗೆ ಹೋದಾಗ ಒಂದು ದಿನ ಪಡ್ಕೋತಾ ಇದ್ದಾನೆ, ಪೂರ್ವದಿಂದ ಪಶ್ಚಿಮಕ್ಕೆ ಹೋದಾಗ. ಹಾಗಾದರೆ ಏನು ದಾಟಿ ಹೋಗಿದ್ದಾನೆ ಆತನು ಪೂರ್ವದಿಂದ ಪಶ್ಚಿಮಕ್ಕೆ? ಅಂತಾರಾಷ್ಟ್ರೀಯ ದಿನಾಂಕ ರೇಖೆ. ಅದು ಭಾಳಷ್ಟು ಇಂಪಾರ್ಟೆಂಟ್. ಈಗ ನೋಡಿ, ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಒಬ್ಬ ವ್ಯಕ್ತಿ ಭಾರತದಿಂದ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ದಾಟಿ ಉತ್ತರ ಅಮೆರಿಕಾ ಅಥವಾ ಯುಎಸ್ಎಗೆ ಹೋದರೆ ಒಂದು ದಿನ ಪಡೆದುಕೊಳ್ಳುತ್ತಾನೆ ಸ್ನೇಹಿತರೆ, ಹೌದಾ? ಹಾಗಾದರೆ ಯಾವ ರೇಖೆ ದಾಟಿ ಹೋಗ್ಬೇಕವ? 180 degree ರೇಖಾಂಶ, 180 degree ರೇಖಾಂಶ. ಡೈರೆಕ್ಷನ್ ಯಾವುದಿದೆ? ಪೂರ್ವದಿಂದ ಪಶ್ಚಿಮಕ್ಕೆ. ಗೊತ್ತಾಯ್ತಾ? ಸೊ ಈಗ ಅದೇ ವ್ಯಕ್ತಿ ಏನು ಮಾಡ್ತಾನೆ ಅಂದ್ರೆ, ಅದೇ ವ್ಯಕ್ತಿ ವಾಪಸ್ ಬರ್ತಾನೆ ಅಂತ ತಿಳ್ಕೊಡಿ. ಈ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ದಾಟಿ ಎಲ್ಲಿದಿಂದ? ಯುಎಸ್ಎದಿಂದ. ಈಗ ನೋಡಿ, ಒಬ್ಬ ವ್ಯಕ್ತಿ ಯುಎಸ್ಎದಿಂದ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ದಾಟಿ ಭಾರತಕ್ಕೆ ಬಂದರೆ, ಈ ಕಡೆ ಭಾರತ ಕಡೆಗೆ ಬಂದರೆ, ಭಾರತಕ್ಕೆ ಬಂದರೆ ಒಂದು ದಿನ ಕಳೆದುಕೊಳ್ಳುತ್ತಾನೆ, ಒಂದು ದಿನ ಕಳೆದುಕೊಳ್ಳುತ್ತಾನೆ ಸ್ನೇಹಿತರೆ, ಒಂದು ದಿನ ಕಳೆದುಕೊಳ್ಳುತ್ತಾನೆ, ಹೌದಾ? ಎಷ್ಟು ದಿನ ಕಳೆದುಕೊಳ್ಳುತ್ತಾನೆ? ಒಂದು ದಿನ ಕಳೆದುಕೊಳ್ಳುತ್ತಾನೆ. ಹಾಗಾದರೆ ಆತನು ಯಾವ ಡೈರೆಕ್ಷನ್ದಿಂದ ಬಂದಾಗ ಒಂದು ದಿನ ಕಳ್ಕೊಂಡ? ಪೂರ್ವದಿಂದ ಪಶ್ಚಿಮಕ್ಕೆ ಬಂದಾಗ, ಪೂರ್ವದಿಂದ ಪಶ್ಚಿಮಕ್ಕೆ ಬಂದಾಗ ಏನು ದಾಟಿ ಬರಬೇಕು? ಅಂತಾರಾಷ್ಟ್ರೀಯ ದಿನಾಂಕ ರೇಖೆ. ಪೂರ್ವದಿಂದ ಪಶ್ಚಿಮ ಬಂದಾಗ ಅಂದರೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ದಾಟಿ ಬಂದಾಗ ಒಂದು ದಿನ ಆ ವ್ಯಕ್ತಿ ಕಳೆದುಕೊಳ್ಳುತ್ತಾನೆ. ಸೊ ಹಾಗಾಗಿ ನಿಮ್ಮ ಕ್ವಶನ್ಸ್ ಕೇಳಿಬಿಡ್ತಾರೆ, ಯಾವ ಕಡೆಗೆ ಹೋದರೆ ಒಂದು ದಿನ ಪಡೆದುಕೊಳ್ಳುತ್ತಾನೆ, ಯಾವ ಕಡೆಗೆ ಬಂದ್ರೆ ಒಂದು ದಿನ ಕಳೆದುಕೊಳ್ಳುತ್ತಾನೆ, ಮತ್ತು ಏನು ದಾಟಿ ಬರಬೇಕು? ಇದು ನಿಮಗೆ ಭಾಳಷ್ಟು ಇಂಪಾರ್ಟೆಂಟ್ ಸ್ನೇಹಿತರೆ. ಹಾಗಾಗಿ ನಿಮ್ಮ ಎಕ್ಸಾಮ್ದಲ್ಲಿ ನಿಮಗೆ ಕ್ವಶನ್ಸ್ ಕೇಳ್ತಾರೆ, ಅಕ್ಷಾಂಶ ಮತ್ತು ರೇಖಾಂಶದ ಮೇಲೆ ಒಂದು ದಿನ ಪಡೆದುಕೊಳ್ಳುವುದು ಮತ್ತು ಒಂದು ದಿನ ಕಳೆದುಕೊಳ್ಳುವುದು. ಈ ಡೈರೆಕ್ಷನ್ ನಾನು ಏನು ಹೇಳಿದೆಯಲ್ಲ, ಇದು ಭಾಳಷ್ಟು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಈ ಡೈರೆಕ್ಷನ್ಗಳು. ಮತ್ತು ಆಮೇಲೆ ಕೆಲವೊಂದು ಭಾಳಷ್ಟು ರಾಂಗ್ ಬರೆದಿದ್ದಾರೆ ಕೆಲವೊಬ್ಬರು ಬುಕ್ಸ್ನಲ್ಲಿ, ಅವುಗಳ ಬಗ್ಗೆ ತಲೆ ಕೊಡಿಸ್ಕೋಬೇಡಿ ಸ್ನೇಹಿತರೆ. ನಾವಿಲ್ಲಿ ಕ್ಲಾಸ್ದಲ್ಲಿ ಏನು ಕಲಿಸ್ತಾ ಇದ್ದೇವಲ್ಲ ಅದರ ಬಗ್ಗೆ ಒಂದು ಸ್ವಲ್ಪ ಅಲರ್ಟ್ ಇರಿ. ನನ್ನ ಪ್ರತಿಯೊಂದನ್ನು ಹಂತ ಹಂತವಾಗಿಯೂ ನಿಮಗೆ ಸಿಲೆಬಸನ್ನು ನಾನು ಕಂಪ್ಲೀಟ್ ಮಾಡಿಕೊಡ್ತೀನಿ, ಅದರ ಬಗ್ಗೆ ಅಲರ್ಟ್ ಇರಿ, ಅದನ್ನು ನೋಡಿರಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಎಲ್ಲರೂ ಕೂಡಿ ಕಲೆಕ್ಟಿವ್ ಆಗಿ ಒಂದು ಮೊಬೈಲ್ ಇಟ್ಕೊಂಡು ನೋಡ್ಕೋತು, ನೋಟ್ ಮಾಡಿಕೊಂಡು, ಡಿಸ್ಕಷನ್ ಮಾಡ್ಕೋತು ಕಲೀರಿ, ಅದರೊಳಗೆ ಭಾಳಷ್ಟು ಎಂಜಾಯ್ಮೆಂಟ್ ಇರುತ್ತೆ, ಹೌದಾ? ಸೊ ಹಾಗಾಗಿ ಇಷ್ಟೆಲ್ಲ ನೀವು ಈ ಟಾಪಿಕ್ ಇಲ್ಲಿವರೆಗೆ ನಮಗೆ ಅಕ್ಷಾಂಶ ಮತ್ತು ರೇಖಾಂಶ ಇತ್ತು ಸ್ನೇಹಿತರೆ, ಹೌದಾ? ಸೊ ಈ ಅಕ್ಷಾಂಶ ರೇಖಾಂಶದಿಂದ ನಿಮಗೆ ಒಂದು ಅಥವಾ ಎರಡು ಕ್ವಶನ್ಸ್ ಎಕ್ಸಾಮ್ದಲ್ಲಿ ಫಿಕ್ಸ್ ಬರುತ್ತೆ. ಹಾಗಾಗಿ ನೀವು ಇಷ್ಟೇ ನೀವು ಸ್ಟಡಿ ಮಾಡಿದರೆ ಸಾಕು, ಇಲ್ಲಿ ನಿಮಗೆ ಭಾಳಷ್ಟು ಅನುಕೂಲ ಆಗುತ್ತೆ ಸ್ನೇಹಿತರೆ. ಓಕೆ, ಸೊ ನಾವು ಮುಂದಿನ ಚಾಪ್ಟರ್ ಇದೆ ನಮಗೆ, ಈ ಅಕ್ಷಾಂಶ ರೇಖಾಂಶ ನಾವು ತಿಳಿದುಕೊಂಡ ನಂತರ ಮುಂದೆ ಏನಿದೆ ಅಂದ್ರೆ ಈ ಪ್ರಮುಖ, ಈಗ ನೋಡ್ರಿ, ಭೂಮಿಯ ಮೇಲೆ ಇರುವಂತಹ ಪ್ರಮುಖ ಅಕ್ಷಾಂಶ ಮತ್ತು ರೇಖಾಂಶಗಳು ಬರ್ತವೆ, ಅವುಗಳನ್ನು ಕೂಡ ನಾವು ನೆನ್ಪಿಟ್ಕೋಬೇಕಾಗತ್ತೆ, ಅದು ಭಾಳಷ್ಟು ಇಂಪಾರ್ಟೆಂಟ್. ಭೂಮಿಯ ಮೇಲೆ ಇರುವಂತಹ ಪ್ರಮುಖ ಅಕ್ಷಾಂಶ ಮತ್ತು ರೇಖಾಂಶ, ಮತ್ತು ಅವುಗಳ ಮೇಲೆ ಯಾವ್ಯಾವ ದೇಶಗಳು ಬರ್ತವೆ ಅವುಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಏನು? ಭೂಮಿಯ ಮೇಲೆ ಇರುವಂತಹ ಪ್ರಮುಖ ಅಕ್ಷಾಂಶ ಮತ್ತು ರೇಖಾಂಶ, ಹೌದಾ? ಈಗ ನೋಡಿ, ಭೂಮಿಯ ಮೇಲೆ ಇರುವ ಪ್ರಮುಖ ಅಕ್ಷಾಂಶ ಮತ್ತು ರೇಖಾಂಶ ಸ್ನೇಹಿತರೆ, ಹೌದಾ? ರೇಖಾಂಶ ಮತ್ತು ಅವುಗಳ ಮೇಲೆ ಇರುವ ಮತ್ತು ಅವುಗಳ ಅಥವಾ ಅದರ ಮೇಲೆ ಇರುವ ದೇಶಗಳು ಅವು ಬರ್ತವೆ ನಮಗೆ, ಹೌದಾ? ಈಗ ನೋಡಿ, ಇಲ್ಲಿ ನಾನು ಸಿಂಪಲ್ ಒಂದು ಡೈಗ್ರಾಮ್ದಲ್ಲಿ ನಿಮಗೆ ತೋರಿಸ್ತೀನಿ. ಈಗ ನಮ್ಮ ಭೂಮಿ ಇದೆ ಅಂತ ತಿಳ್ಕೊಳ್ಳಿ ಸ್ನೇಹಿತರೆ, ಇದು ಹೌದಾ?
ಈಗ ನಮ್ಮ ಭೂಮಿ ಇದೆ ಅಂದ್ರೆ ನಮ್ಮ ಭೂಮಿಯ ಮೇಲೆ ಪ್ರಮುಖ ಅಕ್ಷಾಂಶ 0 ಡಿಗ್ರಿ ಅಕ್ಷಾಂಶ, 0 ಡಿಗ್ರಿ ಭೂಮಧ್ಯ ರೇಖೆ, 0 ಡಿಗ್ರಿ ಭೂಮಧ್ಯ ರೇಖೆ ಸ್ನೇಹಿತರೆ, ಇದು 0 ಡಿಗ್ರಿ ಭೂಮಧ್ಯ ರೇಖೆ ಅಥವಾ 0 ಡಿಗ್ರಿ ಅಕ್ಷಾಂಶ ಅಂತ ಕರೀತೇವೆ. ಆಮೇಲೆ ಇನ್ನೊಂದು ನಮಗೆ ಪ್ರಮುಖ ಅಕ್ಷಾಂಶ ಯಾವ್ದು ಬರುತ್ತೆ ನೋಡಿ ಇಲ್ಲಿ, 23.5 ಡಿಗ್ರಿ, 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶ ಅಂತ ಕರಿತೇವೆ, ದಕ್ಷಿಣ ಅಕ್ಷಾಂಶ. ಇದಕ್ಕೆ ನಾವು ಮಕರ ಸಂಕ್ರಾಂತಿ ವೃತ್ತ ಅಂತ ಕೂಡ ಕರಿತೇವೆ ಸ್ನೇಹಿತರೆ. ಯಾವ ವೃತ್ತ? ಮಕರ ಸಂಕ್ರಾಂತಿ ವೃತ್ತ, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್. ಹೌದಾ? ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಂತ ಕೂಡ ನಾವು ಈ ಲೈನಿಗೆ ನಾವು ಕರಿತೇವೆ. ಸೊ ಇದು ಆದ ನಂತರ ನೆಕ್ಸ್ಟ್ ನಮಗೆ ಇಲ್ಲಿ ಬರುವುದು 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶ ಸ್ನೇಹಿತರೆ. ಯಾವ ಅಕ್ಷಾಂಶ? ದಕ್ಷಿಣ ಅಕ್ಷಾಂಶ. ಇಲ್ಲಿ ನಮಗೆ ಅಂಟಾರ್ಟಿಕಾ ಖಂಡ ಬರುತ್ತೆ, ಹಾಗಾಗಿ ಇದಕ್ಕೆ ನಾವು ಅಂಟಾರ್ಟಿಕಾ ವೃತ್ತ ಅಂತ ಕೂಡ ಕರೀತೇವೆ. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ನಮಗೆ ಇಲ್ಲಿದಿಂದ ಮತ್ತೆ ಏನು ಬರುತ್ತೆ ನೋಡಿ, ಇಲ್ಲಿ ನಮಗೆ 90 ಡಿಗ್ರಿ, ಎಷ್ಟು ಡಿಗ್ರಿ? 90 ಡಿಗ್ರಿ ದಕ್ಷಿಣ ಅಕ್ಷಾಂಶ ಕಂಡು ಬರುತ್ತೆ, 90 ಡಿಗ್ರಿ ದಕ್ಷಿಣ ಅಕ್ಷಾಂಶ. ಹೌದಾ? 90 ಡಿಗ್ರಿ ಲೈನ್ ದಕ್ಷಿಣ ಅಕ್ಷಾಂಶ. ಯಾಕಂದರೆ ಇಲ್ಲಿದಿಂದ 90 ಅಕ್ಷಾಂಶಗಳು ಇದಾವೆಲ್ಲ ಕೆಳಗೆ, ಇದು 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶ ಪ್ರಮುಖ ಅಕ್ಷಾಂಶ ಇದೆ, 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶ ಇದನ್ನು ಪ್ರಮುಖ ಅಕ್ಷಾಂಶ ಇದೆ ಸ್ನೇಹಿತರೆ, 90 ಡಿಗ್ರಿ ಪ್ರಮುಖ ಅಕ್ಷಾಂಶ ಇದೆ. ಈಗ ಇದು ಆದ ನಂತರ ಇದೇ ರೀತಿ ನಾವು ಉತ್ತರಾರ್ಧ ಗೋಳದ ಕಡೆಗೆ ನಾವು ನೋಡಿದಾಗ, ಇಲ್ಲಿ ನೋಡಿ ಉತ್ತರಾರ್ಧ ಗೋಳದ ಕಡೆಗೆ ನಾವು ನೋಡಿದಾಗ 23.5 ಡಿಗ್ರಿ ಉತ್ತರ ಅಕ್ಷಾಂಶ ಇದೆ ಸ್ನೇಹಿತರೆ, ಉತ್ತರ ಅಕ್ಷಾಂಶ. ಇದಕ್ಕೆ ನಾವು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೇವೆ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇನ್ನತ್ ಕರೆದ್ಬಿಡ್ತೇವೆ, ಟ್ರಾಪಿಕ್ ಆಫ್ ಕ್ಯಾನ್ಸರ್. ನೆಕ್ಸ್ಟ್ ಇದು ಆದ ನಂತರ ನಮಗೆ ಇಲ್ಲಿ ನೋಡಿ ಅಗೇನ್ ಒಂದು ಲೈನ್ ಇನ್ನ ಒಂದು 66.5 ಡಿಗ್ರಿ ಉತ್ತರ ಅಕ್ಷಾಂಶ ಅಂತ ಕರೀರಿ ಸ್ನೇಹಿತರೆ, ಇದಕ್ಕೆ 66.5 ಡಿಗ್ರಿ ಉತ್ತರ ಅಕ್ಷಾಂಶ. ಇದಕ್ಕೆ ನಾವು ಆರ್ಕೆಟಿಕ್ ವೃತ್ತ ಅಂತ ಕರಿತೇವೆ, ಯಾಕಂದರೆ ಇಲ್ಲಿ ಆರ್ಕೆಟಿಕ್ ಮಹಾಸಾಗರ ಬರುತ್ತೆ, ಆರ್ಕೆಟಿಕ್ ವೃತ್ತ. ಯಾವ ವೃತ್ತ ಇದೆ ಇದು? ಆರ್ಕೆಟಿಕ್ ವೃತ್ತ ಇದೆ ಸ್ನೇಹಿತರೆ. ಆಮೇಲೆ ನೆಕ್ಸ್ಟ್ ಇದು ಆದ ನಂತರ ನಮಗೆ 90 ಡಿಗ್ರಿ ಉತ್ತರ ಅಕ್ಷಾಂಶ ಇದೆ ಸ್ನೇಹಿತರೆ, ಇಲ್ಲಿ 90 ಡಿಗ್ರಿ ಎಷ್ಟು ಡಿಗ್ರಿ? 90 ಡಿಗ್ರಿ ಉತ್ತರ ಅಕ್ಷಾಂಶ ಉತ್ತರ ಧ್ರುವದ ಕಡೆಗೆ. ಸೊ ಈಗ ಈ ರೇಖೆಗಳ ಮೇಲೆ ಯಾವ್ಯಾವ ದೇಶಗಳು ಕಂಡು ಬರ್ತಾವೆ ಅನ್ನುವಂಥದ್ದು ಭಾಳಷ್ಟು ನಮಗೆ ಇಂಪಾರ್ಟೆಂಟ್. ಆಮೇಲೆ ನೆಕ್ಸ್ಟು ನಾನು ಹೇಳಿದಲ್ಲೇ ನಿಮ್ಗೆ ಹಿಂಗೆ ಒಂದು ಲೈನ್ ಇದೆ ನಮ್ದತ್ತ, 0 ಡಿಗ್ರಿ ರೇಖಾಂಶ, 0 ಡಿಗ್ರಿ ರೇಖಾಂಶ. ಇದರ ಮೇಲೆ ಈ 0 ಡಿಗ್ರಿ ರೇಖಾಂಶ ಜಿ ಎಮ್ ಟಿ ಲೈನ್ ಏನಿದೆಯಲ್ಲ, ಇದರ ಮೇಲೇನು ಯಾವ್ಯಾವ ದೇಶ ಆಗುತ್ತೆ, ಆಲ್ರೆಡಿ ನಾ ಇದರ ಮೇಲೆ ಇರುವಂಥ ದೇಶಗಳು ನಿಮಗೆ ಹೇಳಿದ್ದೀನಿ ಸ್ನೇಹಿತರೆ, ಅದನ್ನು ಕೂಡ ಮತ್ತೆ ಹೇಳೋಣತ್ತ. ಹಾಗಾಗಿ ಈ ಎಲ್ಲ ರೇಖೆಗಳ ಮೇಲೆ ಯಾವ್ಯಾವ ದೇಶಗಳು ಬರ್ತಾವೆ ಮತ್ತು ಈ ಎಲ್ಲ ರೇಖೆಗಳು ನಮ್ಮ ಭೂಮಿಯ ಮೇಲೆ ಎಲ್ಲೆಲ್ಲಿ ಹಾದು ಹೋಗ್ತಾವೆ ಅನ್ನುವಂಥದ್ದು ನಾವು ನೋಡಬೇಕಾಗಿದೆ. ಅದು ನೋಡಿದೆ ಆದರೆ ಯು ವಿಲ್ ಗೆಟ್ ಒನ್ ಕ್ವಶನ್, ಎಷ್ಟು ಒಂದು ಕ್ವಶನ್ಸು ಮತ್ತು ಭಾಳಷ್ಟು ಅನುಕೂಲ ಆಗುತ್ತೆ ಅದರಿಂದ. ಸೊ ಹಾಗಾಗಿ ಇದನ್ನು ಕೂಡ ನಾವು ನೆನ್ಪಿಟ್ಕೋಬೇಕಾಗತ್ತೆ ಸ್ನೇಹಿತರೆ. ಇವೆಲ್ಲ ಭೂಮಿಯ ಮೇಲೆ ಇರುವ ಪ್ರಮುಖ ಅಕ್ಷಾಂಶ ಮತ್ತು ರೇಖಾಂಶ, ಈ ಉದ್ದ ಲೈನು ರೇಖಾಂಶ, ಆಮೇಲೆ ಇವು ಅಡ್ಡ ಅಕ್ಷಾಂಶಗಳು ಇದ್ದಾವೆ. ಸೊ ಇವುಗಳ ಮೇಲೆ ಯಾವ್ಯಾವ ದೇಶಗಳು ಇದ್ದಾವೆ ಅಂತ ನಾವೀಗ ಸದ್ಯಕ್ಕೆ ನೋಡೋಣ. ಗೊತ್ತಾಯ್ತಾ? ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ ಒಂದು ಕಡೆಗೆ, ಯಾಕಂದ್ರೆ ಇದರ ಮೇಲೆ ಇರುವಂಥ ಎಲ್ಲ ದೇಶಗಳು ನಾವು ನೋಡಬೇಕಾಗತ್ತೆ. ನಿಮಗೆ ಕೇಳಿಬಿಡ್ತಾರೆ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಬರುವ ದೇಶಗಳು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ, ಆನ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ವಿಚ್ ಕಂಟ್ರೀಸ್ ಆರ್ ಪಾಸಿಂಗ್ ಅಂತ ಹೇಳ್ತಾರೆ. ಹೌದ್ರೆ ಸೊ ಅಥವಾ ಅಲ್ಲಿ ಕೇಳುವಂಥ ಕ್ವಶನ್ಸ್ಗಳು ಭಾಳಷ್ಟು ಇರ್ತವೆ ಭೂಮಧ್ಯ ರೇಖೆ ಮೇಲೆ, ಮಕರ ಸಂಕ್ರಾಂತಿ ವೃತ್ತದ ಮೇಲೆ. ಸೊ ಹಾಗಾಗಿ ನಾವು ಇದನ್ನೆಲ್ಲ ನೋಡೋಣ. ಈಗ ನೋಡಿ, ನೀವು ಸಿಂಪಲಾಗಿ ಒಂದು ಮ್ಯಾಪ್ನ ತಕ್ಕೊಳ್ಳಿ ಅಥವಾ ಅದನ್ನು ನೋಡ್ಕೋತ್ರ ಕುಂದ್ರೆ ಗೊತ್ತಾಯ್ತಾ. ಇಲ್ಲಿ ನೋಡಿ, ಈಗ ನಾವು ಒಂದು ವರ್ಲ್ಡ್ ಮ್ಯಾಪ್ ತೋರಿಸ್ಬೇಕಾಗತ್ತೆ ಸ್ನೇಹಿತರೆ. ನೀವು ಕೂಡ ಡ್ರಾ ಮಾಡಿದರೆ ನಮ್ಮ ಜೊತೆಯಲ್ಲಿನೇ ಭಾಳಷ್ಟು ಒಳ್ಳೆಯದಾಗತ್ತೆ. ನಾವು ಇವೆಲ್ಲ ರೇಖೆಗಳು, ಈ ರೇಖೆಗಳ ಮೇಲೆ ಈ ರೇಖೆಗಳನ್ನು ನಾವು ನೋಡೋಣ ಮತ್ತು ಯಾವ್ಯಾವ ದೇಶಗಳು ಎಲ್ಲೆಲ್ಲಿದ್ದಾವೆ ಅಂತ ಕೂಡ ಈಗ ಸದ್ಯಕ್ಕೆ ನಾವು ಅಬ್ಸರ್ವೇಷನ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಹೌದಾ? ಯಾವ ದೇಶಗಳು ಎಲ್ಲೆಲ್ಲಿ ಈ ಲೈನ್ಗಳ ಮೇಲೆ ಬರುತ್ತೆ ಅಂತ ಕೂಡ ನಾವು ನೋಡಬೇಕಾಗಿದೆ. ಅದಕ್ಕೆ
ನೀವು ಒಂದು ಸ್ವಲ್ಪ ಇದನ್ನು ಅಬ್ಸರ್ವೇಷನ್ ಮಾಡಿ, ಮತ್ತು ನೀವು ಕೂಡ ಪ್ರಾಕ್ಟೀಸ್ ಮಾಡಿ. ನನ್ನ ಜೊತೆಯಲ್ಲಿ ಮ್ಯಾಪ್ ತೆಗೆದ್ರೆ ನಿಮಗೂ ಕೂಡ ಭಾಳಷ್ಟು ಒಳ್ಳೆಯದಾಗತ್ತೆ. ನೋಡಿ, ಎಲ್ಲ ನಾವು ಏಷ್ಯಾ ಖಂಡಕ್ಕೆ ಬಂದಿದ್ದೇವೆ. ಈಗ ಎಲ್ಲಿಗೆ ಬಂದಿದ್ದೇವೆ? ಏಷ್ಯಾ ಖಂಡ. ಹಾಗಾದರೆ ಈ ಕಡೆಗೆ ನಮಗೆ ಯುರೋಪ್ ಇದೆ ಸ್ನೇಹಿತರೆ. ಇದು ಯುರೋಪ್, ಲುಕ್ ಲೈಕ್ ಯುರೋಪ್ ಕಾಂಟಿನೆಂಟ್. ಆಮೇಲೆ ನಮಗಿಲ್ಲಿ ಆಸ್ಟ್ರೇಲಿಯಾ ಇದೆ. ಏನಿದೆ ಆಸ್ಟ್ರೇಲಿಯಾ? ನೆಕ್ಸ್ಟ್ ನಾವು ಇಲ್ಲಿ ಅಂಟಾರ್ಟಿಕಾ ಖಂಡ ಇದೆ. ಯಾವ ಖಂಡ ಇದೆ ನಮಗಿಲ್ಲಿ? ಅಂಟಾರ್ಟಿಕ. ಈಗ ಇಲ್ಲಿ ನೋಡಿ, ನಾವು ಒನ್ ಬೈ ಒನ್ ನಾವು ಲೈನ್ಸ್ಗಳನ್ನು ನಾವು ನೋಡೋಣ. ಭೂಮಧ್ಯ ರೇಖೆ ನಾವು ನೋಡ್ಕೊಳ್ಳೋದು ಫಸ್ಟಿಗೆ. ಭೂಮಧ್ಯ ರೇಖೆ ಇಲ್ಲಿ ನೋಡಿ, 0 ಡಿಗ್ರಿ ಭೂಮಧ್ಯ ರೇಖೆ ಲೈನ್ ಹಾಕೋಣ ಇಲ್ಲಿ. ಯಾವ ಡಿಗ್ರಿ? 0 ಡಿಗ್ರಿ ಭೂಮಧ್ಯ ರೇಖೆ ಸ್ನೇಹಿತರೆ. ಎಷ್ಟು? 0 ಡಿಗ್ರಿ ಭೂಮಧ್ಯ ರೇಖೆ. ಹಾಗಾದರೆ ಈಗ ಸದ್ಯಕ್ಕೆ ಈ ಲೈನ್ ಮೇಲೆ ಯಾವ್ಯಾವ ದೇಶಗಳು ಕಂಡುಬರ್ತವೆ ಅಂತ ನಾವು ನೋಡಬೇಕಾಗಿದೆ. ಅದು ದಕ್ಷಿಣ ಅಮೆರಿಕಾ ಮೇಲೆ ಹಾದು ಹೋಗ್ತಾ ಇದೆ, ಆಫ್ರಿಕಾ ಖಂಡ ಮೇಲೆ ಹಾದು ಹೋಗ್ತಾ ಇದೆ, ಆಮೇಲೆ ಈ ಕಡೆ ಭಾರತ ಹಿಂದೂ ಮಹಾಸಾಗರ ಮೇಲೆ ಹಾದು ಹೋಗ್ತಾ ಇದೆ. ಅವುಗಳನ್ನು ಎಲ್ಲನೂ ನಾವು ಅಬ್ಸರ್ವೇಷನ್ ಮಾಡಬೇಕಾಗತ್ತೆ. ಇಲ್ಲಿ ಎದುರೆದ್ರ ಮೇಲೆ ಅದು ಹಾದು ಹೋಗುತ್ತೆ ಅಂತ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅವೆಲ್ಲನೂ ಕೂಡ ನಾವು ನೋಡಬೇಕಾಗತ್ತೆ. ಇಲ್ಲಿ ಒಂದು ದ್ವೀಪ ಬರುತ್ತೆ ಸ್ನೇಹಿತರೆ, ಆಮೇಲೆ ಇಲ್ಲಿನೂ ಕೂಡ ಒಂದು ದ್ವೀಪ ಬರುತ್ತೆ ಇದರ ಮೇಲೆ, ಆಮೇಲೆ ಇಲ್ಲಿನೂ ಕೂಡ ಒಂದು ದ್ವೀಪದ ಮೇಲೆ ಹಾದು ಹೋಗುತ್ತೆ, ಇಲ್ಲಿನೂ ಒಂದು ದ್ವೀಪದ ಮೇಲೆ ಹಾದು ಹೋಗುತ್ತೆ. ಸೊ ಈಗ ಇಲ್ಲಿ ನೋಡಿ, ಎಲ್ಲಿ ಎಲ್ಲಿ ಅದು ಹಾದು ಹೋಗಿದೆ ಅನ್ನುವಂಥದ್ದು ಪ್ರಶ್ನೆ ಬಂದಾಗ ನಮಗೆ ನಾವು ನೋಡೋಣ. ಭೂಮಧ್ಯ ರೇಖೆ ಯಾವ ಲೈನ್ ಇಲ್ಲಿ ನೋಡಿ, ದಕ್ಷಿಣ ಅಮೆರಿಕಾದಲ್ಲಿ ಇಲ್ಲಿ ಇಲ್ಲಿ ನಮಗೆ ಇಕ್ವೆಡಾರ್ ಬರುತ್ತೆ ಸ್ನೇಹಿತರೆ. ಯಾವುದಿದೆ ಇಲ್ಲಿ? ಇಕ್ವೆಡಾರ್ ದೇಶ ನಂಬರ್ ಒನ್. ಇದರ ಮೇಲೆ ಹಾದು ಹೋಗುತ್ತೆ ಇದು ಇಕ್ವೆಡಾರ್. ಬರ್ಕೊಳ್ಳಿ, ಇಕ್ವೆಡಾರ್ ಅಂತ ಹೇಳಿ. ಇಕ್ವೆಡಾರ್ ಕಂಟ್ರಿ. ಆಮೇಲೆ ನೆಕ್ಸ್ಟು ಇಲ್ಲಿ ಕೊಲಂಬಿಯಾ ಬರುತ್ತೆ. ಯಾವುದು? ಕೊಲಂಬಿಯಾ ಅನ್ನುವಂಥ ದೇಶ ಬರುತ್ತೆ ಸ್ನೇಹಿತರೆ, ಕೊಲಂಬಿಯಾ. ಆಮೇಲೆ ನೆಕ್ಸ್ಟು ಇಲ್ಲಿ ನಮಗೆ ಬ್ರೆಜಿಲ್ ಬರುತ್ತೆ. ಯಾವುದು ಬರುತ್ತೆ? ಬ್ರೆಜಿಲ್ ಇದೆ ಸ್ನೇಹಿತರೆ. ಯಾವುದು? ಬ್ರೆಜಿಲ್ ದೇಶ, ಇದನ್ನೇನ್ಬಿಟ್ಕೊಳ್ಳಿ. ಯಾವುದು? ಬ್ರೆಜಿಲ್. ಇಕ್ವೆಡಾರ್, ಕೊಲಂಬಿಯಾ, ಬ್ರೆಜಿಲ್ ಬತ್ತು, ಹೌದಾ? ಆಮೇಲೆ ನೆಕ್ಸ್ಟು ಇದು ಏನಿದೆಯಲ್ಲ ನಮಗೆ ಈ ದ್ವೀಪ, ಇದು ಸಾವ್ ಟೋಮ್ ಪ್ರಿನ್ಸಿಪಲ್ ಎತ್ತಿದೆ ಸ್ನೇಹಿತರೆ. ಸಾವ್ ಟೋಮ್ ಪ್ರಿನ್ಸಿಪಲ್ ಎತ್ತಿದೆ, ನೆನ್ಪಿಟ್ಕೊಳ್ಳಿ. ಸಾವ್ ಟೋಮ್ ಪ್ರಿನ್ಸಿಪಲ್ ಈ ದ್ವೀಪ. ನೆಕ್ಸ್ಟ್ ಇಲ್ಲಿ ಆಫ್ರಿಕಾ ಖಂಡದಲ್ಲಿ ಇಲ್ಲಿ ನಮಗೆ ಗಾಬಾನ್ ದೇಶ ಬರುತ್ತೆ. ಯಾವುದು? ಗಾಬಾನ್ ದೇಶ ಇದೆ ಸ್ನೇಹಿತರೆ, ಗಾಬಾನ. ನೆಕ್ಸ್ಟ್ ಇಲ್ಲಿ ಕಾಂಗೋ ಬರುತ್ತೆ ನಮಗೆ. ಯಾವ್ದು ಬರುತ್ತೆ? ಕಾಂಗೋ ದೇಶ ಇದೆ, ನೆನ್ಪಿಟ್ಕೊಳ್ಳಿ, ಕಾಂಗೋ, ಹೌದಾ? ನೆಕ್ಸ್ಟ್ ಇಲ್ಲಿ ನಮಗೆ ಯಾವ್ದು ಬರುತ್ತೆ? ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಸ್ನೇಹಿತರೆ. ಯಾವುದು? ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನಮಗೆ ಉಗಾಂಡಾ ಇದೆ. ಯಾವುದಿದೆ? ಉಗಾಂಡಾ. ಆಮೇಲೆ ನೆಕ್ಸ್ಟ್ ಇಲ್ಲಿ ನಮಗೆ ಕೀನ್ಯಾ ಇದೆ ಸ್ನೇಹಿತರೆ. ಯಾವುದು? ಕೀನ್ಯಾ ದೇಶ. ಆಮೇಲೆ ನೆಕ್ಸ್ಟ್ ಇಲ್ಲಿ ನಮಗೆ ಸೋಮಾಲಿಯಾ ಇದೆ. ಯಾವುದು? ಸೋಮಾಲಿಯಾ ದೇಶ ಬರುತ್ತೆ. ಯಾವ ದೇಶ? ಸೋಮಾಲಿಯಾ. ಈಗ ನೋಡಿ, ಇಲ್ಲಿ ಸೋಮಾಲಿಯಾ ಆದ ನಂತರ ನಮಗೆ ಇಲ್ಲಿ ಇದು ಮಾಲ್ಡೀವ್ಸ್ ದೇಶ ಸ್ನೇಹಿತರೆ. ಯಾವುದು? ಮಾಲ್ಡೀವ್ಸ್ ದೇಶ ಸ್ನೇಹಿತರೆ. ಆಮೇಲೆ ನೆಕ್ಸ್ಟ್ ಇದು ಇದರ ಮೇಲೆ ಇಲ್ಲಿ ಇಂಡೋನೇಷ್ಯಾ ಬರುತ್ತೆ. ಯಾವುದು? ಇಂಡೋನೇಷ್ಯಾ, ಹೌದಾ? ಇಂಡೋನೇಷ್ಯಾ ಇದೆ. ನೆಕ್ಸ್ಟ್ ಇಲ್ಲಿ ಇದು ದ್ವೀಪ ಇದೆ, ಕಿರ್ಬತ್ತಿ ದ್ವೀಪ. ಇದು ಜಾಗತಿಕ ತಾಪಮಾನದಿಂದ ಮುಳುಗುತ್ತಿರುವ ದ್ವೀಪ. ಲಾಸ್ಟ್ ಟೈಮ್ ಕ್ವಶನ್ಸ್ ಕೇಳಿದೆ ನೋಡ್ರಿ, ಕಿರ್ಬತ್ತಿ ದ್ವೀಪ. ಯಾವ ದ್ವೀಪ? ಕಿರ್ಬತ್ತಿ. ಈಗ ನೋಡಿ, ನೀವು ಕ್ವಶನ್ಸ್ ಕೇಳ್ತಾರೆ, ಭೂಮಧ್ಯ ರೇಖೆ ಮೇಲೆ ಈ ಕೆಳಗಿನ ಯಾವ ದೇಶಗಳು ಕಂಡು ಬರುತ್ತವೆ ಅಂತ ಕೇಳಿದಾಗ ಸ್ನೇಹಿತರೆ, ನೀವು ಇವೆಲ್ಲನೂ ಆನ್ಸರ್ ಮಾಡಬೇಕಾಗತ್ತೆ. ನೋಡಿ, ಇವೆಲ್ಲ ನೀವು ನೆನ್ಪಿಟ್ಕೊಂಡಿದೆ, ಆದರೆ ನಿಮ್ಮಷ್ಟು ಅಂಕ ಗಳಿಸೋರು ಯಾರು ಇರೋಂಗಿಲ್ಲ. ಆದರೆ ಯಾಕಂದ್ರೆ ಇದರಿಂದ ಇದನ್ನು ಭಾಳಷ್ಟು ಜನ ನೆನ್ಪಿಟ್ಕೊಳ್ಳೋಂಗಿಲ್ಲ.
ಅದಕ್ಕೆ ನೀವು ಅಟ್ಲೀಸ್ಟ್ ಇದನ್ನು ನೆನಪಿಟ್ಕೊಂಡ್ರೆ ನಿಮಗೊಂದು ಅಂಕ ಸಿಗುವಂಥ ಚಾನ್ಸಸ್ ಇರುತ್ತೆ. ಭಾಳ ಸತ್ಯ ಕ್ವಶನ್ಸ್ ಕೇಳಿದ್ದಾರೆ ಸ್ನೇಹಿತರೆ. ಲಾಸ್ಟ್ ಟೈಮ್ ನಿಮ್ಮ ಆರ್ ಎಸ್ ಐದಲ್ಲಿ ಕೇಳಿದರು, ನಾಲ್ಕು ದೇಶಗಳು ಕೊಡ್ತಾರೆ, ಮೂರು ದೇಶ ಈ ರೇಖೆ ಮೇಲೆ ಇರುವಂಥದ್ದು ಇಡ್ತಾರೆ, ಒಂದು ಇರಲಾರ್ದಂಥದ್ದು ಇಡ್ತಾರೆ. ಅವಾಗ ನೀವು ಆನ್ಸರ್ ಮಾಡ್ಬೇಕು ತಾನೆ, ಅವಾಗ ಭಾಳಷ್ಟು ಡಿಫಿಕಲ್ಟಿ ಆಗುತ್ತೆ. ಅದಕ್ಕೆ ಈ ರೇಖೆ ಮೇಲೆ ಈಕ್ವೆಡಾರ್ ಇದೆ, ಕೊಲಂಬಿಯಾ ಇದೆ, ಬ್ರೆಜಿಲ್ ಇದೆ, ಸೌಟೋಮ್ ಪ್ರಿನ್ಸಿಪಲ್ ಇದೆ ಸ್ನೇಹಿತರೆ, ಗಾಬಾನ್ ದೇಶ ಇದೆ, ಕಾಂಗೋ ಇದೆ, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಉಗಾಂಡಾ, ಕೀನಿಯಾ, ಸೊಮಾಲಿಯಾ, ಆಮೇಲೆ ಮಾಲ್ಡೀವ್ಸ್, ಇಂಡೋನೇಷ್ಯಾ, ಕಿರ್ಬತ್ತಿ. ಹೌದಾ? ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಭೂಮಧ್ಯ ರೇಖೆ ಮೇಲೆ ಬರುವಂಥದ್ದು, ಜೀರೋ ಡಿಗ್ರಿ ಅಕ್ಷಾಂಶದ ಮೇಲೆ ಈಕ್ವೆಡಾರ್ ಇದೆ ಸ್ನೇಹಿತರೆ, ಕೊಲಂಬಿಯಾ ಇದೆ, ಬ್ರೆಜಿಲ್, ಇವು ಮೂರು ದಕ್ಷಿಣ ಅಮೆರಿಕಾದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಇಲ್ಲಿ ಸೌಟೋಮ್ ಪ್ರಿನ್ಸಿಪಲ್ ಇದೆ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಇಲ್ಲಿ, ಆಮೇಲೆ ಗಾಬಾನ್ ಇದೆ ಆಫ್ರಿಕಾ ಖಂಡದಲ್ಲಿ, ಕಾಂಗೋ ದೇಶ ಇದೆ, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಇದೆ ಸ್ನೇಹಿತರೆ, ಉಗಾಂಡಾ ಇದೆ, ಕೀನಿಯಾ ಇದೆ, ಸೊಮಾಲಿಯಾ ಇದೆ, ಆಮೇಲೆ ನೆಕ್ಸ್ಟ್ ಇಲ್ಲಿ ಮಾಲ್ಡೀವ್ಸ್ ಇದೆ, ಇಲ್ಲಿ ಇಂಡೋನೇಷ್ಯಾ ಇದೆ, ಇಲ್ಲಿ ಕಿರ್ಬತಿ ದ್ವೀಪ ಇದೆ. ಸೊ ಹಾಗಾಗಿ ಇದನ್ನೆಲ್ಲನೂ ಕೂಡ ನೀವು ಏನು ಮಾಡಬೇಕಾಗತ್ತೆ ಅಂದ್ರೆ ನೆನ್ಪಿಟ್ಕೋಬೇಕಾಗತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ನೆಕ್ಸ್ಟ್ ಲೈನ್ ನಮಗೆ ಇಲ್ಲಿ ಇನ್ನೊಂದು ಲೈನ್ ಬರುತ್ತೆ ಇಲ್ಲಿ, ಮತ್ತು ಒಂದು ದ್ವೀಪನೂ ಕೂಡ ಇಲ್ಲಿ ಬರುತ್ತೆ, ಮಡಗಾಸ್ಕರ್ ಅನ್ನುವಂಥದ್ದು. ಈಗ ಆ ಲೈನನ್ನು ನಾವು ಇಲ್ಲಿ ನೋಡ್ಕೊಳ್ಳೋಣ. ನೆಕ್ಸ್ಟು ಮಕರ ಸಂಕ್ರಾಂತಿ, ಮಕರ ಸಂಕ್ರಾಂತಿ ಹುತ್ತತ್ತು ಒಂದು ಲೈನ್ ಬರುತ್ತೆ ಸ್ನೇಹಿತರೆ, ಇಲ್ಲಿದಿಂದ ಈ ರೀತಿ ಹೋಗ್ತಾ ಇರುತ್ತೆ. ಇದಕ್ಕೆ ನಾವು 23.5 degrees ದಕ್ಷಿಣ ಅಕ್ಷಾಂಶ ಅಂತ ಕರಿತೇವೆ ಸ್ನೇಹಿತರೆ. ದಕ್ಷಿಣ ಅಕ್ಷಾಂಶ ಅಂದರೆ ಈ ಲೈನಿಗೆ ನಾವು ಏನಂತ ಕರಿತೇವೆ, ಮಕರ. ಆಗಲೇ ಬರೆದಿದೆಯಲ್ಲ ಮಕರ ಸಂಕ್ರಾಂತಿ ವೃತ್ತಾತ್ತ, ಹೌದು ತಾನೆ? ಸೊ ಈಗ ಈ ಲೈನ್ ಮೇಲೆ ಯಾವ್ಯಾವ ದೇಶಗಳು ಇದ್ದಾವೆ ಅಂತ ನಾವು ನೋಡಬೇಕಾಗಿದೆ. ನಾವು ನೋಡೋಣ, ಈಗ ಸದ್ಯಕ್ಕೆ ನೋಡೋಣ. ನೋಡಿ, ಈಗ ಸದ್ಯಕ್ಕೆ ಇದ್ರ ಮೇಲೆ ನಾವು ನೋಡಿದಾಗ ಸ್ನೇಹಿತರೆ, ಇಲ್ಲಿ ಚಿಲಿ ಅಂತ ಬರುತ್ತೆ ಸ್ನೇಹಿತರೆ. ಏನಂತ ಬರುತ್ತೆ ಇಲ್ಲಿ, ಚಿಲಿ ದೇಶ, ಇದನ್ನು ನೆನ್ಪಿಟ್ಕೊಳ್ಳಿ ಮತ್ತು ಬರೆದುಕೊಳ್ಳಿ. ಚಿಲಿ ಆದ ನಂತರ ನಮಗೆ ಇಲ್ಲಿ ಅರ್ಜೆಂಟೀನಾ ಅಂತ ಬರುತ್ತೆ, ಅರ್ಜೆಂಟೀನಾ ದೇಶ ಇದೆ ಸ್ನೇಹಿತರೆ. ಆಮೇಲೆ ಇಲ್ಲಿ ಅರ್ಜೆಂಟೀನಾ ಆದ ನಂತರ ನಮಗೆ ಪರಗ್ವೆ ಅನ್ನುವಂಥ ದೇಶ ಬರುತ್ತೆ ಸ್ನೇಹಿತರೆ. ಯಾವುದು? ಪರಗ್ವೆ ಆದ ನಂತರ ನಮಗೆ ಇಲ್ಲಿ ಬ್ರೆಜಿಲ್ ದೊಡ್ಡ ದೇಶ, ಬ್ರೆಜಿಲ್ ಬರುತ್ತೆ. ಈಗ ನೋಡಿ, ಇಲ್ಲಿ ಬ್ರೆಜಿಲ್ ಇಲ್ಲಿನೂ ಇದೆ, ಈ ರೇಖೆ ಮೇಲೆ ಮಕರ ಮೇಲೇನೂ ಇದೆ, ಭೂಮಧ್ಯ ರೇಖೆ ಮೇಲೇನೂ ಇದೆ. ಅದಕ್ಕೆ ನಿಮ್ಮ ಕ್ವಶನ್ಸ್ ಕೇಳಿಬಿಡ್ತಾರೆ. ಏನು ಕ್ವಶನ್ಸ್ ಕೇಳ್ತಾರೆ ಅಂದ್ರೆ, ಸೊ ದಕ್ಷಿಣ ಅಮೆರಿಕಾ ಖಂಡದ ಮೇಲೆ ಹಾದು ಹೋಗುವ ಪ್ರಮುಖ ಎರಡು ಅಕ್ಷಾಂಶಗಳು ಯಾವುವು, ಮತ್ತು ಆ ಎರಡು ಅಕ್ಷಾಂಶಗಳ ಮೇಲೆ ಒಂದು ದೇಶ ಎರಡು ಅಕ್ಷಾಂಶಗಳ ಮೇಲೆ ಕಂಡುಬರುತ್ತೆ. ಸೊ ಒಂದು 0 degrees ಅಕ್ಷಾಂಶ ಹಾದು ಹೋದ್ರೆ ಭೂಮಧ್ಯ, ಇನ್ನೊಂದು ಮಕರ ಸಂಕ್ರಾಂತಿ ವೃತ್ತ ಹಾದು ಹೋಗುತ್ತೆ. ಕಾಮನ್ ಆಗಿ ಅವು ಎರಡರ ಮೇಲೆ ಕಂಡುಬರುವಂಥ ದೇಶ ಯಾವುದಿದೆ ಅಂದ್ರೆ ಬ್ರೆಜಿಲ್. ಅಲ್ಲಿನೂ ಇದೆ, ಇಲ್ಲಿನೂ ಇದೆ, ಅಂದ್ರೆ ಅಷ್ಟು ದೊಡ್ಡ ದೇಶ ಇದೆ ಇಲ್ಲಿ ಬ್ರೆಜಿಲ್. ಹೌದಾ? ಈಗ ನೋಡಿ, ಇಲ್ಲಿ ಚಿಲಿ, ಅರ್ಜೆಂಟೀನಾ, ಪರಗ್ವೆ ಮತ್ತು ಬ್ರೆಜಿಲ್ ಬತ್ತು. ಒನ್ಸ್ ಅಗೇನ್, ಇಲ್ಲಿ ಚಿಲಿ, ಅರ್ಜೆಂಟೀನಾ, ಪರಗ್ವೆ ಮತ್ತು ಬ್ರೆಜಿಲ್ ಬತ್ತು ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ನಮಗೆ ಗಾಬಾನ್, ಸಾರಿ, ನೆಕ್ಸ್ಟ್ ಇಲ್ಲಿ ನಮಗೆ ಏನು ಬರುತ್ತೆ ಅಂದ್ರೆ, ಈ ಭಾಗದಲ್ಲಿ ನಮಗೆ ಒಂದು ಆಫ್ರಿಕಾ ಖಂಡದಲ್ಲಿ ಕಂಡುಬರುವಂತಹ ದೇಶ ಇಲ್ಲಿ ನಮಗೆ ನಮಿಬಿಯಾ. ಹೌದ್ರೆ, ಯಾವುದಿದೆ ಇಲ್ಲಿ? ನಮಿಬಿಯಾ ಇದೆ ಸ್ನೇಹಿತರೆ. ಯಾವುದು? ನಮಿಬಿಯಾ. ಹೌದಾ? ನಮಿಬಿಯಾ ಅಂತ ಹೇಳಿ. ನಮಿಬಿಯಾ ಆದ ನಂತರ ನಮಗೆ ಇಲ್ಲಿ ಯಾವುದು? ನಮಿಬಿಯಾ ಆದ ನಂತರ ನೆಕ್ಸ್ಟ್ ದಕ್ಷಿಣ ಆಫ್ರಿಕಾ ಸೌತ್ ಆಫ್ರಿಕಾ ಅಂತಿರಲ್ಲ ನೀವು, ಅದು ದಕ್ಷಿಣ ಆಫ್ರಿಕಾ ಬರುತ್ತೆ. ನೆಕ್ಸ್ಟು ಇಲ್ಲೇ ನಮಗೆ ಬೋಟ್ಸ್ವಾನಾ ದೇಶ ಬರುತ್ತೆ ಸ್ನೇಹಿತರೆ. ಬೋತ್ ಬರೀರಿ, ಟಕ್ ಸ ಒತ್ತು ಕೊಡ್ರಿ. ಬೋಟ್ಸ್ವಾನಾ ದೇಶ. ಬೋ ಬರೋದು ಟಕ್ ಸ ಒತ್ತು ಕೊಡ್ರಿ, ವಾ ಬರ್ರಿ, ನಾ ಬರ್ರಿ, ಬೋಟ್ಸ್ವಾನಾ ದೇಶ. ನೆಕ್ಸ್ಟ್ ನಮಗೆ ಇಲ್ಲೇ ಮೊಜಾಂಬಿಕ್ಯೂ ದೇಶ ಬರುತ್ತೆ. ಯಾವುದು? ಮೊಜಾಂಬಿಕ್ಯೂ ಅನ್ನುವಂಥ ದೇಶ ಬರುತ್ತೆ ಸ್ನೇಹಿತರೆ, ಮೊಜಾಂಬಿಕ್ಯೂ. ಆಮೇಲೆ ನೆಕ್ಸ್ಟ್ ಇದು ಮಡಗಾಸ್ಕರ್ ದ್ವೀಪ ಸ್ನೇಹಿತರೆ. ಯಾವ ದ್ವೀಪ? ಮಡಗಾಸ್ಕರ್ ದ್ವೀಪ.
ನೆಕ್ಸ್ಟ್ ಇದು ಆಸ್ಟ್ರೇಲಿಯಾ, ಇದರ ಮೇಲೆ ಯಾವುದು ಆಸ್ಟ್ರೇಲಿಯಾ, ಗೊತ್ತಾಯ್ತಾ? ಆಸ್ಟ್ರೇಲಿಯಾ, ಆಸ್ಟ್ರೇಲಿಯಾ ಇದೆ, ಯಾವುದು ಆಸ್ಟ್ರೇಲಿಯಾ. ಈಗ ನೋಡಿ ಇದರ ಮೇಲೆ ಏನೇನು ಕಂಡುಬತ್ತೆ ನಮಗೆ, ಚಿಲಿ, ಅರ್ಜೆಂಟೀನಾ, ಪರಗ್ವೆ, ಬ್ರೆಜಿಲ್, ಆಮೇಲೆ ನೆಕ್ಸ್ಟು ನಮೀಬಿಯಾ, ದಕ್ಷಿಣ ಆಫ್ರಿಕಾ, ಬೋಟ್ಸ್ವಾನಾ, ಮೊಜಾಂಬಿಕ್ಯೂ, ಮಡಗಾಸ್ಕರ್, ಆಸ್ಟ್ರೇಲಿಯಾ ಕಂಡುಬತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇದನ್ನು ಕೂಡ ನಮಗೆ ಏನಾಗಿರುತ್ತೆ ಅಂದ್ರೆ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಇಷ್ಟಾದ ನಂತರ ಇನ್ನೂ ಒಂದು ಲೈನ್ ನಮಗೆ ಈ ರೇಖೆ ಮೇಲೆ ಕಂಡುಬರುತ್ತೆ ಸ್ನೇಹಿತರೆ. ಎಲ್ಲಿ ಕಂಡುಬರುತ್ತೆ ಅಂದ್ರೆ ಇಲ್ಲಿ ಅಂಟಾರ್ಟಿಕಾ ಖಂಡದ ಮೇಲೆ ಹಾದು ಹೋಗಿರುತ್ತೆ. ಇದು 66.5 degrees ದಕ್ಷಿಣ ಅಕ್ಷಾಂಶ, 66.5 degrees ದಕ್ಷಿಣ ಅಕ್ಷಾಂಶ. ಇದರ ಮೇಲೆ ಯಾವುದೇ ದೇಶಗಳು ಕಂಡುಬರುವುದಿಲ್ಲ, ಯಾಕಂದರೆ ಇದು ಅಂಟಾರ್ಟಿಕಾ ಖಂಡದ ಮೇಲೆ ಬರುತ್ತೆ. ಹಾಗಾಗಿ ಅಂಟಾರ್ಟಿಕಾ, ಅಂಟಾರ್ಟಿಕಾ ಖಂಡ ಮೇಲೆ ಹಾದು ಹೋಗುತ್ತೆ ಇದು. ಇದರ ಮೇಲೆ ಯಾವುದೇ ದೇಶಗಳು ಇರುವುದಿಲ್ಲ ಈ ರೇಖೆ ಮೇಲೆ ಅಂಥೇಳಿ. 66.5 degrees ದಕ್ಷಿಣ ಅಕ್ಷಾಂಶದ ಮೇಲೆ ಯಾವುದೇ ದೇಶಗಳು ನಮಗೆ ಇಲ್ಲಿ ಕಂಡುಬರುವುದಿಲ್ಲ. ಇದು ಅಂಟಾರ್ಟಿಕಾ ಖಂಡದ ಮೇಲೆ ಮಾತ್ರ ಹಾದು ಹೋಗುತ್ತದೆ. ಹಾಗಾಗಿ ಇದನ್ನು ನೀವು ನೆನಪಿಟ್ಕೋಬೇಕಾಗತ್ತೆ. ಸೊ ನೆಕ್ಸ್ಟು, ಇದು ಆದ ನಂತರ ನಮಗೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಬರುತ್ತೆ ಸ್ನೇಹಿತರೆ. ಇಲ್ಲಿ ಇಲ್ಲಿ ನೋಡಿ, ಕರ್ಕಾಟಕ ಸಂಕ್ರಾಂತಿ ವೃತ್ತ, ಇಲ್ಲಿದಿಂದ ನಾವು ಈ ಲೈನ್ ಹೊಡಿಬೇಕಾಗತ್ತೆ ಹಿಂಗೆ. ಇಲ್ಲಿದಿಂದ ಈ ರೀತಿ ಈ ಲೈನ್ ಹೋಗಿರುತ್ತೆ ಸ್ನೇಹಿತರೆ, ಹೌದಾ? ಈ ರೀತಿ ಹೋಗಿರುತ್ತೆ. ಇದಕ್ಕೆ ನಾವು 23.5 degrees ಉತ್ತರ ಅಕ್ಷಾಂಶ ಅಂತ ಕರಿತೇವೆ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಇದು, ಕರ್ಕಾಟಕ ಸಂಕ್ರಾಂತಿ ವೃತ್ತ, ಟ್ರಾಪಿಕ್ ಆಫ್ ಕ್ಯಾನ್ಸರ್. ಹಾಗಾದರೆ ಇದರ ಮೇಲೆ ಯಾವ್ಯಾವ ದೇಶಗಳು ಕಂಡುಬರುತ್ತೆ ನೋಡಿ, ಅದನ್ನು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೀವು ಹವಾಯಿ ದ್ವೀಪ ಬರುತ್ತೆ ಸ್ನೇಹಿತರೆ. ಇಲ್ಲಿ ಯಾವುದು ಹವಾಯಿ ದ್ವೀಪ, ಹವಾಯಿ ಅಂಥೇಳಿ, ಹವಾಯಿ ದ್ವೀಪ, ಹವಾಯಿ ದ್ವೀಪ, ಹೌದಾ? ನೆಕ್ಸ್ಟು ಇಲ್ಲಿ ಇದರ ಮೇಲೆ ಮೆಕ್ಸಿಕೋ ಸ್ನೇಹಿತರೆ, ಯಾವುದು ಮೆಕ್ಸಿಕೋ ದೇಶ. ಆಮೇಲೆ ನೆಕ್ಸ್ಟ್ ಇಲ್ಲಿ ಒಂದು ದ್ವೀಪ ಇದೆ, ದ ಬಹಾಮಾಸ್, ದ ಬಹಾಮಾಸ್, ದ ಬಾ ಹಾ ಮಾ ಸ, ದ ಬಹಾಮಾಸ್ ಅನ್ನುವಂಥ ದ್ವೀಪ ಕಂಡುಬರುತ್ತೆ ಸ್ನೇಹಿತರೆ, ಹೌದಾ? ಹವಾಯಿ ದ್ವೀಪ, ಮೆಕ್ಸಿಕೋ, ದ ಬಹಾಮಾಸ್ ಬರ್ದಿರಿ. ನೆಕ್ಸ್ಟ್ ಇಲ್ಲಿ ಈ ಭಾಗದಲ್ಲಿ ನಮಗೆ ಆಫ್ರಿಕಾ ಖಂಡದಲ್ಲಿ ಇಲ್ಲಿ ಪಶ್ಚಿಮ ಸಹರ, ಪಶ್ಚಿಮ ಸಹರ, ಸಹರ, ಪಶ್ಚಿಮ ಸಹರ. ನೆಕ್ಸ್ಟು ಸ್ನೇಹಿತರೆ, ಇಲ್ಲಿ ನಮಗೆ ಪಶ್ಚಿಮ ಸಹರ ಆದ ನಂತರ ಇಲ್ಲಿ ಮಾರಿಟೋನಿಯಾ, ಮಾರಿಟೋನಿಯಾ ಅದನ್ನು ನೆನ್ಪಿಟ್ಕೊಳ್ಳಿ, ಮಾರಿಟೋನಿಯಾ. ಪಶ್ಚಿಮ ಸಹರ ಆದ ನಂತರ ಯಾಟೋನಿಯಾ, ಮಾರಿಟೋನಿಯಾ, ಪಶ್ಚಿಮ ಸಹರ, ಮಾರಿಟೋನಿಯಾ. ನೆಕ್ಸ್ಟ್ ಇಲ್ಲಿ ಅಲ್ಜೇರಿಯಾ, ಅಲ್ಜೇರಿಯಾ, ಅಲ್ಜೇರಿಯಾ. ಆಮೇಲೆ ನೆಕ್ಸ್ಟ್ ಇಲ್ಲಿ ಮಾಲಿ ಸ್ನೇಹಿತರೆ, ಯಾವುದು ಮಾಲಿ, ಹೌದಾ? ಮಾಲಿ ಆದ ನಂತರ ಇಲ್ಲಿ ಲಿಬಿಯಾ, ಲಿಬಿಯಾ, ಹೌದಾ? ಇಲ್ಲಿ ಲಿಬಿಯಾ ಈ ರೇಖೆ ಮೇಲೇನೆ. ಆಮೇಲೆ ಇಲ್ಲಿ ಈಜಿಪ್ತ್ ಸ್ನೇಹಿತರೆ, ಯಾವುದು ಈಜಿಪ್ತ್ ದೇಶ, ಈಜಿಪ್ತ್, ಈಜಿಪ್ತ್. ಪಶ್ಚಿಮ ಸಹರ, ಮಾರಿಟೋನಿಯಾ, ಅಲ್ಜೇರಿಯಾ, ಮಾಲಿ, ಲಿಬಿಯಾ, ಈಜಿಪ್ತ್. ನೆಕ್ಸ್ಟು ಇಲ್ಲಿ ನಮಗೆ ಇದರ ಮೇಲೆ ನಾವು ನೋಡಿದಾಗ ಇಲ್ಲಿ ಸೌದಿ ಅರೇಬಿಯಾ, ಸೌದಿ ಅರೇಬಿಯಾ, ಸೌದಿ ಅರೇಬಿಯಾ. ಅದು ಆದ ನಂತರ ಒಮನ್, ಒಮನ್ ಇದೆ ಸ್ನೇಹಿತರೆ, ಯಾವುದು ಒಮನ್, ಒಮನ್. ಯುಎಇ, ಯುಎಇ, ಯುನೈಟೆಡ್ ಅರಬ್ ಎಮಿರೇಟ್ಸ್. ನೆಕ್ಸ್ಟ್ ಈ ರೇಖೆ ಮೇಲೆ ಭಾರತ ಇದೆ, ಹೌದಾ? ಭಾರತ, ಭಾರತದ 8 ರಾಜ್ಯಗಳ ಮೇಲೆ ಹಾದು ಹೋಗುತ್ತೆ ಸ್ನೇಹಿತರೆ. ಭಾರತದ ಎಷ್ಟು ರಾಜ್ಯಗಳ ಮೇಲೆ? 8. ಅದನ್ನೆಲ್ಲ ನಾನು ಹೇಳಿದ್ದೀನಿ ನೋಡಿ ಹಿಂದಿನ ವಿಡಿಯೋ ಕ್ಲಾಸ್ದಲ್ಲಿ, ಹಾಗಾಗಿ ಹಿಂದಿನ ಲೈವ್ ಕ್ಲಾಸ್ದಲ್ಲಿ ನಾವು ಡಿಸ್ಕಷನ್ ಮಾಡಿದ್ದೇವೆ ಅದನ್ನು. ಭಾರತದ ಮೇಲೆ 8 ರಾಜ್ಯಗಳಲ್ಲಿ ಇದು ಹಾದು ಹೋಗುತ್ತೆ. ನೆಕ್ಸ್ಟು ಇಲ್ಲಿ ಬಾಂಗ್ಲಾ ಇದೆ ಸ್ನೇಹಿತರೆ, ಬಾಂಗ್ಲಾ. ಆಮೇಲೆ ನೆಕ್ಸ್ಟು ಇಲ್ಲಿ ನಮಗೆ ಮ್ಯಾನ್ಮಾರ್ ದೇಶ ಇದೆ, ಮ್ಯಾನ್ಮಾರ್. ಆಮೇಲೆ ಇಲ್ಲಿ ನಮಗೆ ಚೀನಾ ದೇಶ ಇದೆ ಸ್ನೇಹಿತರೆ, ಚೀನಾ.
ಚೀನಾ ದೇಶ. ನೆಕ್ಸ್ಟ್ ಇಲ್ಲಿ ನಿಮಗೆ ತೈವಾನ್, ಯಾವುದು ತೈವಾನ್, ತೈವಾನ್ ದೇಶ ಬರುತ್ತೆ. ಯಾವುದು ತೈವಾನ್. ಇಲ್ಲಿ ನೋಡಿ, ಹವಾಯಿ ದ್ವೀಪ, ಮೆಕ್ಸಿಕೋ, ದ ಬಹಾಮಾಸ್, ಪಶ್ಚಿಮ ಸಹರ, ಮಾರಿಟೋನಿಯಾ, ಅಲ್ಜೀರಿಯಾ, ಮಾಲಿ, ಲಿಬಿಯಾ, ಈಜಿಪ್ಟ್, ಸೌದಿ ಅರೇಬಿಯಾ, ಆಮೇಲೆ ಸೌದಿ ಅರೇಬಿಯಾ ಆದ ನಂತರ ಒಮನ್, ಯುಎಇ, ಆಮೇಲೆ ಭಾರತ, ಆಮೇಲೆ ಬಾಂಗ್ಲಾ, ನೆಕ್ಸ್ಟ್ ಮ್ಯಾನ್ಮಾರ್, ಚೀನಾ, ತೈವಾನ್, ಇವೆಲ್ಲ ದೇಶಗಳು ಎದರ ಮೇಲೆ ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ. ಇಲ್ಲಿನೂ ಕ್ವಶನ್ಸ್ ನಿಮಗೆ 100% ಕೇಳ್ತಾರೆ ಸ್ನೇಹಿತರೆ. ಹಾಗಾಗಿ ಇದನ್ನು ಕೂಡ, ಈ ಲೈನು ಕೂಡ ನಿಮಗೆ ಏನಾಗಿದೆ ಅಂದ್ರೆ ಇಂಪಾರ್ಟೆಂಟ್ ಆಗಿದೆ, ಅದನ್ನು ಕೂಡ ನೀವು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಮೇಲ್ಗಡೆಗೆ ನಮಗೆ ಆರ್ಕೆಟಿಕ್ ಲೈನ್ ಬರುತ್ತೆ. ಇಲ್ಲಿ ಆರ್ಕೆಟಿಕ್ ಮಹಾಸಾಗರ ಇರುವುದರಿಂದ ಇಲ್ಲಿ ನಮಗೆ ಆರ್ಕೆಟಿಕ್ ಲೈನ್ ಬರುತ್ತೆ. ಹೌದಾ? 66.5 degrees ಉತ್ತರ ಅಕ್ಷಾಂಶ, ಉತ್ತರ ಅಕ್ಷಾಂಶ. ಇದಕ್ಕೆ ನಾವು ಆರ್ಕೆಟಿಕ್ ವೃತ್ತ ಅಂತ ಕರಿತೇವೆ ಸ್ನೇಹಿತರೆ. ಏನಂತ ಕರಿತೇವೆ? ಆರ್ಕೆಟಿಕ್ ವೃತ್ತ. ಹೌದಾ? ಸೊ ಇಲ್ಲಿ ಈಗ ಈ ಆರ್ಕೆಟಿಕ್ ವೃತ್ತ ಏನಿದೆಯಲ್ಲ, ಇಲ್ಲಿ ಏನೇನು ಕಂಡು ಬರುತ್ತೆ ನೋಡಿ. ಯಾರ ವೃತ್ತದಲ್ಲಿ? ಆರ್ಕೆಟಿಕ್ ವೃತ್ತದಲ್ಲಿ ನಾವು ನೋಡಿದಾಗ ನಿಮಗೆ ವಿಶೇಷವಾಗಿ ಆರ್ಕೆಟಿಕ್ ವೃತ್ತದಲ್ಲಿ ಏನು ವಿಶೇಷತೆ ಇದೆ ನೋಡಿ ಸ್ನೇಹಿತರೆ. ಇಲ್ಲಿ ನೀವು ನೋಡಿದಾಗ ಇಲ್ಲಿ ಅಲಾಸ್ಕಾ ಇವೇಶದ ಭಾಗ ಅದು, ಅಲಾಸ್ಕಾ. ನೆಕ್ಸ್ಟ್ ಇಲ್ಲಿ ಕೆನಡಾ, ಅಲಾಸ್ಕಾ ಆದ ನಂತರ ಯಾವುದಿದೆ? ಕೆನಡಾ. ಆಮೇಲೆ ನೆಕ್ಸ್ಟ್ ಇಲ್ಲಿ ಒಂದು ದ್ವೀಪ ಇದೆ ನಮಗೆ, ಗ್ರೀನ್ಲ್ಯಾಂಡ್. ಪ್ರಪಂಚದಲ್ಲಿನೇ ಅತಿ ದೊಡ್ಡ ದ್ವೀಪ ಸ್ನೇಹಿತರೆ ಇದು ಗ್ರೀನ್ಲ್ಯಾಂಡ್. ಯಾವ ಲ್ಯಾಂಡ್? ಗ್ರೀನ್ಲ್ಯಾಂಡ್. ಹೌದಾ? ಗ್ರೀನ್ಲ್ಯಾಂಡ್. ಆಮೇಲೆ ಅದಕ್ಕೆ ಕೆಳಗಡೆಗೆ ಒಂದು ಸಣ್ಣ ದ್ವೀಪ ಬರುತ್ತೆ ಇಲ್ಲಿ, ಐಸ್ಲ್ಯಾಂಡ್ ಅಂತ. ಐಸ್ಲ್ಯಾಂಡ್ ನೋಡಿ, ಅಲಾಸ್ಕಾ, ಕೆನಡಾ, ಗ್ರೀನ್ಲ್ಯಾಂಡ್ ಮತ್ತು ಇಲ್ಲಿ ಐಸ್ಲ್ಯಾಂಡ್ ಇದೆ. ಯಾವ ಲ್ಯಾಂಡ? ಐಸ್ಲ್ಯಾಂಡ್. ನೆಕ್ಸ್ಟ್ ಇಲ್ಲಿ ನಾರ್ವೆ. ಯಾವುದಿದೆ? ನಾರ್ವೆ. ಹೌದಾ? ನೆಕ್ಸ್ಟ್ ಇಲ್ಲಿ ಸ್ವೀಡನ್, ಸ್ವೀಡನ್ ಇದೆ ಸ್ನೇಹಿತರೆ, ಸ್ವೀಡನ್. ಆಮೇಲೆ ಇಲ್ಲಿ ಫಿನ್ಲ್ಯಾಂಡ್, ದ 1000 queens ಆಫ್ ಲೇಕ್ ಅಂತ ಕರಿತೇವೆ ಫಿನ್ಲ್ಯಾಂಡಕ್ಕೆ. ಫಿನ್ಲ್ಯಾಂಡ್, ದ 1000 lakes ಆಫ್ ಕ್ವೀನ್ ಅಂತ ಕರಿತೇವೆ ಸ್ನೇಹಿತರೆ, ಫಿನ್ಲ್ಯಾಂಡ್. ಆಮೇಲೆ ನೆಕ್ಸ್ಟ್ ಇಲ್ಲಿ ರಷ್ಯಾ. ಯಾವ ದೇಶ? ರಷ್ಯಾ. ಇಷ್ಟೆಲ್ಲ ಇದ್ದಾವೆ ನೋಡಿ. ಇಲ್ಲಿ 66.5 degrees ಉತ್ತರ ಅಕ್ಷಾಂಶದ ಮೇಲೆ ಯಾವ್ಯಾವ ದೇಶಗಳು ಕಂಡು ಬರ್ತಾವೆ ಅಂದರೆ, ಯುಎಸ್ಎದ ಭಾಗ ಅಲಾಸ್ಕಾ ಇದೆ, ಆಮೇಲೆ ಕೆನಡಾ ಇದೆ ಸ್ನೇಹಿತರೆ, ಗ್ರೀನ್ಲ್ಯಾಂಡ್ ಇದೆ, ಆಮೇಲೆ ಐಸ್ಲ್ಯಾಂಡ್ ಇದೆ, ನಾರ್ವೆ ಇದೆ, ಸ್ವೀಡನ್ ಇದೆ, ಫಿನ್ಲ್ಯಾಂಡ್ ಇದೆ, ರಷ್ಯಾ ಇದೆ. ಹೌದಾ? ಸೊ ಈಗ ಇಷ್ಟೆಲ್ಲ ಏನಿದ್ದಾವೆ ಅಂದರೆ ಯಾವುದ್ರ ಮೇಲೆ ಕಂಡುಬರುವಂಥ ದೇಶಗಳು, ಇವೆಲ್ಲ ನಮಗೆ ಪ್ರಮುಖ ಅಕ್ಷಾಂಶಗಳ ಮೇಲೆ ಕಂಡುಬರುವಂಥ ದೇಶಗಳು, ಪ್ರಮುಖ ಅಕ್ಷಾಂಶಗಳ ಮೇಲೆ ಕಂಡುಬರುವಂಥ ದೇಶಗಳು. ಆಮೇಲೆ ನಾನು ಇಲ್ಲಿ ಒಂದು ಲೈನ್ ಹೊಡೆದಿದ್ದೆ ನಿಮಗೆ, ಪ್ರಮುಖ ರೇಖಾಂಶ ಅಂತಲೂ ನಾನು ಹಿಂಗೆ ಲೈನ್ ಹೊಡೆದಿದ್ದೆ ಸ್ನೇಹಿತರೆ ನಿಮಗೆ. ಹಾಗಾದರೆ ಈಗ ಇಷ್ಟೆಲ್ಲ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಇದನ್ನು ನೆನ್ಪಿಟ್ಕೊಂಡಿದೆ ಆದರೆ ಯು ವಿಲ್ ಗೆಟ್ 1 question. ಆಮೇಲೆ ನೆಕ್ಸ್ಟು ಇಲ್ಲಿದಿಂದ ಪ್ರಮುಖ ರೇಖಾಂಶ ಏನಿತ್ತಲ್ಲ ನಮಗೆ, ಈಗ ಪ್ರಮುಖ ರೇಖಾಂಶ ಭಾರತದ ಇಲ್ಲಿ ನೋಡ್ರಿ ಎಲ್ಲೆಲ್ಲಿ ಹಾದು ಹೋಗುತ್ತೆ ಅದು. ಇಲ್ಲಿ ನಿಮಗೆ ಉತ್ತರ ಅಮೇರಿಕಾ ಇತ್ತು ಸ್ನೇಹಿತರೆ. ಯಾವ ಅಮೇರಿಕಾ ಇದು? ದಕ್ಷಿಣ ಅಮೇರಿಕಾ. ಹೌದಾ? ದಕ್ಷಿಣ ಅಮೇರಿಕಾ. ಇಲ್ಲಿ ಆಫ್ರಿಕಾ ಖಂಡ ಇತ್ತು. ಯಾವ ಖಂಡ? ಆಫ್ರಿಕಾ. ಇಲ್ಲಿ ನಮಗೆ ಭಾರತ ದೇಶ, ಆಮೇಲೆ ಇದು ನಮಗೆ ಏಷ್ಯಾ. ಹೌದು ತಾನೆ, ಇಲ್ಲಿ ಆಸ್ಟ್ರೇಲಿಯಾ ಇತ್ತು. ಈಗ ನೋಡಿ, ಈಗ ನಮಗೆ ಆ 0 degree ರೇಖಾಂಶ ಲೈನ್ GMT ಇದರ ಮೇಲೆ ಇದು ನಮಗೆ ಇದು ಯುರೋಪ್ ಖಂಡ ಇದೆ, ಯುರೋಪ್ ಇದೆ ಸ್ನೇಹಿತರೆ. ಇದು ಆಫ್ರಿಕಾ ಖಂಡ ಇದೆ, ಆಫ್ರಿಕಾ ಖಂಡ. ಆಮೇಲೆ ಇದು ಅಂಟಾರ್ಟಿಕಾ ಖಂಡ ಇದೆ ನಮಗೆ. ಹೌದಾ? ಸೊ ಈಗ ಇದರ ಮೇಲೆ ಎಲ್ಲೆಲ್ಲಿ ಹಾದು ಹೋಗುತ್ತೆ ಅದು ಲೈನ್ ಎಲ್ಲೆಲ್ಲಿ ಬರುತ್ತೆ ಈಗ ನೋಡಿ. ವೆರಿ ಸಿಂಪಲ್, ಇಲ್ಲಿ ನಮಗೆ ಬ್ರಿಟನ್ ಬರುತ್ತೆ, ಬ್ರಿಟನದ ಲಂಡನ್ ನಗರ ಮೇಲೆ ಹಾದು ಹೋಗುತ್ತೆ. ಲಂಡನ್ ಇದನ್ನ ನೆನ್ಪಿಟ್ಟುಕೊಳ್ಳಿ, ಬ್ರಿಟನದ ಲಂಡನ್ ನಗರ ಮೇಲೆ ಹಾದು ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ಫ್ರಾನ್ಸ್ ದೇಶದ ಮೇಲೆ ಹಾದು ಹೋಗುತ್ತೆ ಸ್ನೇಹಿತರೆ, ಫ್ರಾನ್ಸ್. ನೆಕ್ಸ್ಟ್ ಇಲ್ಲಿ
ಸ್ಪೇನ್, ಆಮೇಲೆ ಇಲ್ಲಿ ಅಲ್ಜೇರಿಯಾ, ಅಲ್ಜೇರಿಯಾ ಬರುತ್ತೆ ನೋಡಿ ಸ್ನೇಹಿತರೆ, ಅಲ್ಜೇರಿಯಾ ಅಲ್ಜೇರಿಯಾ ಆಗಳೆ ಕರ್ನಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಬಂದಿತ್ತು ನೋಡಿ, ಅಲ್ಜೇರಿಯಾ ಅಲ್ಜೇರಿಯಾ ಇಲ್ಲಿ ಬಂದಿತ್ತು ನೋಡ್ರಿ ಈ ಲೈನ್ ಮೇಲೇನು, ಹೌದಾ? ಅಲ್ಜೇರಿಯಾ ಇಲ್ಲಿ ಬಂದಿದೆ ನೋಡ್ರಿ, ಅಲ್ಜೇರಿಯಾ ನಿಮ್ಮ ಕ್ವಶನ್ಸ್ ಕೇಳಿಬಿಡ್ತಾರೆ. ಆಮೇಲೆ ಮಾಲಿನೂ ಬಂದಿದೆ ನೋಡ್ರಿ, ಇಲ್ಲಿನೂ ಮಾಲಿ ಬರುತ್ತೆ, ಅಲ್ಜೇರಿಯಾ ಅಂದ್ರೆ ಮಾಲಿ, ಮಾಲಿ ಬರುತ್ತೆ ಇಲ್ಲಿ, ಯಾವುದು ಮಾಲಿ. ನೆಕ್ಸ್ಟ್ ಇಲ್ಲಿ ಬುರ್ಕಿನೋ ಪ್ಯಾಸೋ ಇದೆ ಸ್ನೇಹಿತರೆ, ಯಾವ ಪ್ಯಾಸೋ? ಬುರ್ಕಿನೋ ಪ್ಯಾಸೋ ಕಂಟ್ರಿ ಇದೆ, ಬುರ್ಕಿನೋ ಪ್ಯಾಸೋ, ಹೌದಾ? ಬುರ್ಕಿನೋ ಪ್ಯಾಸೋ ಅಂತ ಬರೀರಿ. ಆಮೇಲೆ ಇಲ್ಲಿ ಘಾನಾ, ಯಾವುದು ಘಾನಾ? ಮತ್ತು ಇಲ್ಲಿ ಟೋಗೋ, ಯಾವುದು ಟೋಗೋ? ಟಿ ಒ ಜಿ ಒ ಟೋಗೋ. ನೆಕ್ಸ್ಟ್ ಅಂಟ್ಲಾಂಟಿಕ್ ಮಹಾಸಾಗರ, ಅಂಟಾರ್ಟಿಕ್ ಖಂಡಕ್ಕೆ ಬರುತ್ತೆ ಈ ಲೈನ್, 0° ಜಿ ಎಮ್ ಟಿ ಲೈನ್. ಬ್ರಿಟನ್ದ ಲಂಡನ್ ನಗರ ಮೇಲೆ ಹಾದು ಹೋಗುತ್ತೆ, ಯುರೋಪ್ದಲ್ಲಿ ಫ್ರಾನ್ಸ್, ಆಮೇಲೆ ಸ್ಪೇನ್, ಆಮೇಲೆ ಅಲ್ಜೇರಿಯಾ, ಆಫ್ರಿಕಾ ಖಂಡದಲ್ಲಿ ಮಾಲಿ, ಬುರ್ಕಿನೋ ಪ್ಯಾಸೋ, ಘಾನಾ, ಟೋಗೋ, ಇದು ಪ್ರಮುಖ ರೇಖಾಂಶ ನಮಗೆ. ಇದರ ಮೇಲೆ ಯಾವ್ಯಾವ ದೇಶಗಳು ಬರ್ತವೆ ಇದನ್ನು ಕೇಳ್ತಾರೆ. ಆಮೇಲೆ ನೆಕ್ಸ್ಟು ನಿಮಗೆ ಇಲ್ಲಿ ನೋಡಿ ಇದನ್ನು ಕ್ವಶನ್ಸ್ ಕೇಳ್ತಾರೆ, ಇದು ಇದನ್ನು ಕ್ವಶನ್ಸ್ ಕೇಳ್ತಾರೆ, ಇದನ್ನ ನೆನ್ಪಿಟ್ಟುಕೋರಿ, ಇದರ ಜೊತೆಗೆ ಇದನ್ನು ನೆನ್ಪಿಟ್ಟುಕೋರಿ, ಹೌದಾ? ಸೊ ಇದು ಮಾತ್ರ ನಿಮಗೆ ಭಾಳಷ್ಟು ಇಂಪಾರ್ಟೆಂಟ್ ನೋಡಿ. ಪ್ರತಿಯೊಂದು ರೇಖಾಂಶದ ಮೇಲೆ, ಪ್ರಮುಖ ರೇಖಾಂಶದ ಮೇಲೆ ಕಂಡುಬರುವಂಥ ದೇಶಗಳು. ಹಾಗಾಗಿ ಸ್ನೇಹಿತರೆ, ಇಲ್ಲಿವರೆಗೆ ಸಂಪೂರ್ಣವಾಗಿ ನಾವು ಅಕ್ಷಾಂಶ ಅಂದರೆ ಏನು, ರೇಖಾಂಶ ಅಂದರೆ ಏನು, ಪ್ರಮುಖ ಅಕ್ಷಾಂಶಗಳು ಯಾವುವು, ಪ್ರಮುಖ ರೇಖಾಂಶಗಳು ಯಾವುವು, ಮತ್ತು ಅವುಗಳ ಮೇಲೆ ಯಾವ ಸೊ ದೇಶಗಳು ಕಂಡುಬರುತ್ತೆ ಅಂತ ನಾವು ಇಲ್ಲಿ ವಿವರಣಾತ್ಮಕವಾಗಿ ನಾವು ನೋಡಿದ್ದೇವೆ. ಸೊ ಹಾಗಾಗಿ ಇದನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಒಂದಿನ, ಟೂ ದಿನ, ತ್ರೀ ಡೇಸ್, ಫೋರ್ ಡೇಸ್ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಿದ ನಂತರ ಇದನ್ನು ಕೂಡ ನೀವು ನೆನ್ಪಿಟ್ಕೋಬಹುದು, ಮತ್ತು ನಿಮ್ಮ ಎಕ್ಸಾಮ್ಗೆ ಅನುಕೂಲ ಆಗತ್ತೆ. ಹಾಗಾಗಿ ಸೊ ಉಳಿದಿದ್ದ ವಿಷಯಗಳು ಭೂಮಿಯ ಆಕಾರ ಅಂತ ಬರುತ್ತೆ. ಆ ಭೂಮಿಯ ಆಕಾರ ನೋಡಬೇಕಂದ್ರೆ ನಾವು ಈ ಅಕ್ಷಾಂಶ ರೇಖಾಂಶಗಳು ನಮಗೆ ಬೇಕಾಗಿತ್ತು ಸ್ನೇಹಿತರೆ. ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ನಾವು ಭೂಮಿಯ ಆಕಾರ ಯಾವ ರೀತಿ ಇದೆ ಅಂತ ನಾವು ಡಿಸ್ಕಷನ್ ಮಾಡೋಣ, ದ ಸೇಪ್ ಆಫ್ ದಿ ಅರ್ಥ್, ಮುಂದುವರುವಂಥ ಕ್ಲಾಸ್ನಲ್ಲಿ. ಹ್ಯಾವ್ ಎ ನೈಸ್ ಡೇ, ಬಾಯ್.